ಹಲೋ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೇರ್ಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂಡರ್ ಪಾಸ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಕಮಲ್ ನಯನ್. ಏನಿದು ಅಂಡರ್ ಪಾಸ್ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಕೌತುಕಮಯವಾದಂಥ ಒಂದಷ್ಟು ಕುತೂಹಲ ನಿಮ್ಮಲ್ಲಿರ್ಬೋದು. ಇವತ್ತಿನ ಈ ಒಂದು ವಿಶೇಷವಾಗಿ ಉಡುಪಿ ಭಾಗದಲ್ಲಿ, ಕಟ್ಪಾಡಿ ಭಾಗದಲ್ಲಿ ಅಂಡರ್ ಪಾಸ್ಗೆ ಮತ್ತೊಮ್ಮೆ ಒತ್ತಾಯ ಕೇಳಿಬಂದಿದೆ. ಯಾವ ಅಂಡರ್ ಪಾಸ್, ಎಲ್ಲಿ ಅಗತ್ಯತೆ ಇದೆ, ಯಾಕೆ ಅಗತ್ಯತೆ ಇದೆ, ಮತ್ತು ಈ ಅಂಡರ್ ಪಾಸ್ನಲ್ಲಿ ಯಾವ ರೀತಿ ಒಂದು ರೀತಿಯ ಪಾಲಿಟಿಕ್ಸ್ ಏನಾದರೂ ಆಗ್ತಾ ಇದೆಯಾ ಅಂತಕ್ಕಂಥ ಒಂದಷ್ಟು ಪ್ರಮುಖವಾದಂಥ ವಿಚಾರಗಳನ್ನ ಇಟ್ಕೊಂಡು ಇವತ್ತಿನ ಚರ್ಚೆ ನಡೀತಾ ಇದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪ್ರಮುಖರು, ಮೂವರು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಮೊದಲನೆಯದಾಗಿ ಕಟ್ಪಾಡಿಯ ಏನು ನಾಗರಿಕ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ರಾಘವೇಂದ್ರ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ರವೀಂದ್ರನಾಥ್ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾದಂಥ ನಮ್ಮ ಏನು ಬಹಳ ಮುಖ್ಯವಾಗಿ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿ ಬಿಜೆಪಿಯಿಂದ ಮತ್ತೊಮ್ಮೆ ಪ್ರಮುಖವಾಗಿ ಗೆಲುವನ್ನು ಸಾಧಿಸಿ ತಮ್ಮ ಮುಂದೆ ಗೀತಾಂಜಲಿಯವರಿದ್ದಾರೆ, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದಾದಮೇಲೆ ವಿನಯ್ ಬಳ್ಳಾಡ್ರು ಕೂಡ ಕಾಂಗ್ರೆಸ್ನಿಂದ ಅಥವಾ ಆ ಭಾಗದ ಇವತ್ತಿನ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಆ ಭಾಗದ ಒಂದಷ್ಟು ಮುನ್ನೋಟವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಆ ಮೂವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಂಡು ಅವರೊಟ್ಟಿಗೆ ಏನಿದು ಇವತ್ತಿನ ಅಂಡರ್ ಪಾಸ್ ಪಾಲಿಟಿಕ್ಸ್ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ಮೂವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಈ ಕಟ್ಪಾಡಿ ಭಾಗದಲ್ಲಿ ಯಾಕೆ ಅಂಡರ್ ಪಾಸ್ ಅಗತ್ಯತೆ ಇದೆ, ಈ ಅಂಡರ್ ಪಾಸ್ ಯಾಕೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ, ಬಹಳ ಮುಖ್ಯವಾಗಿ ಈಗ ದಿಢೀರನೇ ಇದರ ಅಗತ್ಯತೆ ಏನು ಬಿತ್ತು, ಇದು ನಿಮ್ಮ ಮುಂದಿರುವ ಪ್ರಶ್ನೆ. ಈ ಪ್ರಶ್ನೆ ಮತ್ತಷ್ಟು ನಿಮ್ಮಲ್ಲಿ ಒಂದಷ್ಟು ವಿಚಾರಗಳನ್ನು ಹಚ್ಚಲಿಕ್ಕೆ ಬೇಕಾದಂಥ ಒಂದು ವಿಶೇಷವಾದಂಥ ವರದಿ ಇಲ್ಲಿ ಸಿದ್ಧವಿದೆ. ಈ ವರದಿಯನ್ನು ನೋಡಿಕೊಂಡು ನಾವು ಗಣ್ಯರೊಟ್ಟಿಗೆ ಮುಂದುವರಿಯೋಣ. ವರ್ಷಗಳ ಹಿಂದೆಯೇ ಮುಗಿದು ಹೋಗಬೇಕಿತ್ತು ಈ ಅಂಡರ್ ಪಾಸ್ ರಾದ್ಧಾಂತ. ಕಾಮಗಾರಿಯ ಆರಂಭದಲ್ಲಿ ಸದ್ದು ಮಾಡಿದ ಈ ಬೇಡಿಕೆ ಈಗ ಬಂತೆಲ್ಲಿಂದ, ಇಡೀ ರಸ್ತೆ ನಿರ್ಮಾಣವಾಗುವವರೆಗೂ ಕಣ್ಮುಚ್ಚಿ ಕುಳಿತಿತ್ತೇ ಬಿಜೆಪಿ. ಬಿಜೆಪಿಯ ಚುನಾವಣಾ ಕಣಕ್ಕೆ ಕಾಟಪಾಡಿ ಅಂಡರ್ ಪಾಸ್ ಆಹಾರವಾಗುತ್ತಿದೆಯೇ? ಒಂದಲ್ಲ ಒಂದು ವಿವಾದಗಳನ್ನು ಮೈಗೆ ಸುತ್ತಿಕೊಂಡು ಅಂತೂ ನಿರ್ಮಾಣವಾಗಿದೆ ಕರಾವಳಿ ಭಾಗದ ರಾಷ್ಟ್ರೀಯ ಹೆದ್ದಾರಿ 66. ಉಡುಪಿಯ ಅಂಬಲ್ಪಾಡಿ ಸೇರಿದಂತೆ ವಿವಿಧ ಕಡೆ ಬೈಪಾಸ್ ಸಮಸ್ಯೆ, ಸಿಕ್ಕಾಪಟ್ಟೆ ಬ್ಯಾರಿಕೇಡ್ಗಳ ಹಾವಳಿ ಇನ್ನೂ ಜೀವಂತವಾಗೇ ಇದೆ. ಇದರ ಮಧ್ಯದಲ್ಲೇ ಇದೀಗ ಕಟಪಾಡಿಯಲ್ಲೂ ಅಂಡರ್ ಪಾಸ್ ಬೇಡಿಕೆ ಉದ್ಭವಗೊಂಡಿದೆ. ಅಸಲಿಗೆ ಕಟಪಾಡಿ ಅಂಡರ್ ಪಾಸ್ ಕಥೆನೇ ಬೇರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇಲ್ಲಿಯ ಜನರಿಗೆ ಈ ಅಂಡರ್ ಪಾಸ್ ಬೇಕೋ ಬೇಡವೋ, ಆದರೆ ಈ ಭಾಗದ ಬಿಜೆಪಿ ನಾಯಕರಿಗಂತೂ ದಿಢೀರನೇ ಈ ಅಂಡರ್ ಪಾಸ್ ಬೇಕಾಗಿದೆ. ಈ ಬಗ್ಗೆ ಬೀದಿಗಿಳಿದು ಪ್ರತಿಭಟನೆ ಬಿಜೆಪಿ ಮಾಡುತ್ತೆ. ವರ್ಷಗಳ ಹಿಂದೆ ಈ ಬಗ್ಗೆ ಸಭೆ ಕರೆದಾಗ ಇಲ್ಲದ ಅಂಡರ್ ಪಾಸ್ ಕಥೆ ಚುನಾವಣೆ ಹತ್ತಿರ ಬರುತ್ತಿದ್ದ ಹಾಗೆ ಎಲ್ಲಿಂದ ಹುಟ್ಟಿ ಬಂತು? ಕಡಪಾಡಿಯ ಹೈವೇ ಸಮಸ್ಯೆಯು ಪ್ರಾರಂಭವಾಗಿ ಸುಮಾರು 4-5 ವರ್ಷ ಆಯಿತು. 5 ವರ್ಷದಿಂದ ಬಾಯಿಗೆ ಬೀಗ ಜಡಿದು ಕೂತ ಈ ಶಂಕರ ಪೂಜಾರಿ ಮತ್ತು ಇತರರು ಒಮ್ಮೆಲೆ ಮೈ ಕೊಡವಿಕೊಂಡು ಎಚ್ಚೆತ್ತು ಒಂದು ಹೇಳಿಕೆ ಕೊಟ್ಟದರಲ್ಲಿ ಯಾವುದೋ ಒಂದು ರೀತಿಯ ಒಂದು ಅವರ ದುರುದ್ದೇಶ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಾಟಪಾಡಿಯಲ್ಲಿ ರಸ್ತೆ ನಿರ್ಮಾಣ ಪೂರ್ವದಲ್ಲಿ ಸರಿಸುಮಾರು 3 ವರ್ಷದ ಹಿಂದೆ ಸಭೆಯೊಂದು ನಡೆದಿತ್ತು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದ ಬಿಜೆಪಿಯ ಶಂಕರ್ ಪೂಜಾರಿ ಅವರು ಸೇರಿದಂತೆ ಸಂಸದರಾದ ಜಯಪ್ರಕಾಶ್ ಹೆಗಡೆ, ಉಸ್ತುವಾರಿ ಮಂತ್ರಿಗಳು ಭಾಗವಹಿಸಿದ್ರು. ಸ್ಥಳೀಯ ಅಗತ್ಯಕ್ಕನುಗುಣವಾಗಿ ರಸ್ತೆಯನ್ನು ನಿರ್ಮಿಸಿಕೊಳ್ಳಲು ಅಂದಿನ ಕೇಂದ್ರ ಹೆದ್ದಾರಿ ಮಂತ್ರಿಗಳಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ನೀಡಿದ್ರಂತೆ. ಆದರೆ ಆಗ ಯಾವುದೇ ಬೇಡಿಕೆಗಳನ್ನು ಇಡದೆ ಸಲಹೆಗಳನ್ನೂ ಕೊಡದೆ ತಲೆ ಅಲ್ಲಾಡಿಸಿ ಬಂದಿದ್ದ ಬಿಜೆಪಿ ನಾಯಕರಿಗೆ ಈಗ ಬೆಳಗಾಯಿತೆ, ಅಥವಾ ಇದೆಲ್ಲವೂ ಖಾಲಿ ಚುನಾವಣಾ ದೃಷ್ಟಿಕೋನದ ಜಪಮಂತ್ರವೇ ಎಂಬುದು ಈಗ ಎಲ್ಲೆಡೆ ಚರ್ಚಿತಗೊಳ್ಳುತ್ತಿದೆ. ಏನು ಕೆಲಸ ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿಯ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳುವಂಥ ಚೆನ್ನಾಗಿ ಅಭಿಪ್ರಾಯ ಇರಲಿಲ್ಲ. ಈಗ ವರ್ಕ್ ಪ್ರೋಗ್ರೆಸ್ ಆಗುವಾಗ ಅದರಿಂದ ಏನು ಆತಂಕಗಳು ಅಥವಾ ಸವಲತ್ತುಗಳು ದೊರಕುತ್ತಾ ಇದೆ ಅಂತ ಹೇಳುವಂಥ ಅಭಿಪ್ರಾಯ ಅವರಿಗೆ ಸಿಗ್ತಾ ಇದೆ. ಆದ್ದರಿಂದ ನಾನು ಅಧಿಕಾರಿಗಳನ್ನು ಮತ್ತೆ ಕಳಿಸ್ತಾ ಇದ್ದೇನೆ. ಮಾನ್ಯ ಎಂ ಪಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ವಿಶೇಷವಾಗಿ ಡೆಲ್ಲಿಯಲ್ಲಿ ಸಂಪರ್ಕ ಮಾಡಬೇಕಂತೇಳಿ. ನಾವು ಆದಷ್ಟು ಬೇಗನೆ ಮಾಡಬೇಕಂತ ಇದೆ. ಆದರೆ ಆಗಿಂದಾಗೆ ಜನರ ಬೇಡಿಕೆಗಳು ಕೂಡ ಬರ್ತಾಯಿವೆ. ಇವನ್ನು ಇಂಟಿಗ್ರೇಟ್ ಮಾಡಬೇಕಾಗಿದೆ. ನಾವು ಕೂಡಲೇ ಆಗಬೇಕಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇದ್ದರೂ ಕೂಡ ಜನರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಸೇರಿಸಿಕೊಂಡು ಹೋಗಿ. ನಿಜವಾದ ಕಾಳಜಿ ಇರುವುದೇ ಆದರೆ ಕೇಂದ್ರದಲ್ಲಿ ಸಕ್ರಿಯರಾಗಿರುವ ಸಂಸದ ನಳಿನ್ ಕುಮಾರ್, ಶೋಭಾ ಕರಂದ್ಲಾಜೆ ಯಾಕೆ ಇತ್ತ ತಲೆ ಹಾಕಿಲ್ಲ? ಅಷ್ಟಕ್ಕೂ ಕಟ್ಪಾಡಿಯ ಅಂಡರ್ ಪಾಸ್ನ ಪಕ್ಕಾ ಪಿಕ್ಚರ್ ಬಿಜೆಪಿಗಿದೆಯೇ ಎನ್ನುವುದೇ ಅಸ್ಪಷ್ಟ ಎಂಬುವ ಮಾತುಗಳು ಕೇಳಿಬರುತ್ತಿದೆ.
ಅಂತೂ ಈಗ ತಾನೇ ಶಿವ ಅಂತ ರಸ್ತೆ ನಿರ್ಮಾಣವಾಗಿದೆ. ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತೆ ಈ ರಸ್ತೆ ಕಥೆ. ಹಾಕಿದ ರಸ್ತೆನ ತೆಗಿಲಿಕ್ಕೆ ಸಾಧ್ಯವಾಗುತ್ತೆಯೇ? ಹಾಗಿದ ಮೇಲೆ ಯಾರ ಮೇಲೆ ಈ ಪ್ರತಿಭಟನೆಯ ಬ್ರಹ್ಮಾಸ್ತ್ರ? ಕಟ್ಪಾಡಿಯಲ್ಲೊಂದು ಅಂಡರ್ಪಾಸ್ ಬೇಡಿಕೆ ಇದ್ದಿದ್ದಂತೂ ನಿಜ. ಆ ಬಗ್ಗೆ ಇಷ್ಟೊತ್ತಿಗಾಗಲೇ ಸಾಕಷ್ಟು ಪ್ರಗತಿಯೂ ಆಗಬೇಕಿತ್ತು. ಈಗಾಗಲೇ ರಸ್ತೆ ನಿರ್ಮಾಣವಾಗಿದೆ, ಕಾಲ ಮಿಂಚಿ ಹೋಗಿದೆ. ಇನ್ನು ಈ ಅಂಡರ್ಪಾಸ್ ನಿರ್ಮಾಣವಾಗಲೂ ಅದೆಷ್ಟು ಸಮಯ ಬೇಕಾಗುತ್ತೋ ಭಗವಂತನೇ ಬಲ್ಲ. ಸಮಸ್ಯೆ ಸಂಸದರನ್ನು ನಾವು ಪೇಪರಲ್ಲಿ ಮಾತ್ರ ನೋಡಿದ್ದೇವೆ. ಇದು ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ, ಇಲ್ಲಿಂದ ತುಂಬ ಸರಿ ಹಾದುಹೋಗಿರ್ಬೋದು. ಸೌಜನ್ಯಕ್ಕಾದ್ರೂ ಒಂದು ಸರಿ ಪಂಚಾಯತ್ಗೂ ಕೂಡ ಭೇಟಿ ಕೊಡೋದು ಸಂಸದರನ್ನು ನಾವು ಏನಂತ ಕೇಳಲಿಕ್ಕಾಗ್ತದೆ ಹೇಳಿ. ಹಾಂ, ಇದೇ ರೀತಿ ನಮ್ಮ ಮುಂಚಿನ ಕೂಡ ಶಾಸಕ ಜಯಪ್ರಕಾಶ್ ರೆಡ್ಡಿ ಶಾಸಕ ನಮ್ಮ ಸಂಸದರಾಗಿದ್ದರು. ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾವ ರೀತಿಯಲ್ಲಿ ಎಲ್ಲ ಪಂಚಾಯತ್ಗಳಿಗೆ ಭೇಟಿ ಕೊಡ್ತಾಯಿದ್ರು, ಯಾಕೆ ಇವ್ರು ಹೇಳ್ತಾ ಇಲ್ಲ, ಯಾಕೆ ಇವ್ರು ಕರ್ಕೊಂಡು ಬರ್ತಾ ಇಲ್ಲ? ಈ ಮಳೆಗಾಲದಲ್ಲಿ ಇಷ್ಟೊಂದು ಸಮಸ್ಯೆ ಆಯ್ತು, ಇಲ್ಲಿ ಯಾರು ಬಂದಿದ್ರು, ಯಾಕೆ ಸಂಸದರು ಬರಲಿಲ್ಲ? ಬಿಜೆಪಿಯ ಈ ಪ್ರತಿಭಟನೆಗಳು ಆರಂಭದಲ್ಲೇ ಇದ್ದಿದ್ರೆ ಅಂಡರ್ಪಾಸ್ ಭಾಗ್ಯ ಈ ಭಾಗದ ಜನತೆಗೆ ಸಿಗುತ್ತಿತ್ತೇನೋ. ಆದರೆ ಈ ಬಗ್ಗೆ ಎರಡೂ ಪಕ್ಷದವರು ಎಷ್ಟು ಕಾಳಜಿ ತೆಗೆದುಕೊಂಡು ಕೆಲಸ ಮಾಡಿವೆ ಎಂಬುದನ್ನು ಇಲ್ಲಿಯ ಜನತೆ ಕಣ್ಣಾರೆ ಕಂಡಿದ್ದಾರೆ. ರಾಜಕೀಯ ಪಕ್ಷಗಳಿಗೆ ಚುನಾವಣೆ ಬರುವ ದಿನಗಳಲ್ಲಿ ಮಾತ್ರ ಇಂಥ ಸಮಸ್ಯೆಗಳು ಕಣ್ಣಿಗೆ ಬೀಳುತ್ತವೆಯೇ? ನಿಜಕ್ಕೂ ಎಷ್ಟರ ಮಟ್ಟಿಗೆ ಜನಪರವಾದ ಕಾಳಜಿ ಹೋರಾಟ ಮಾಡುತ್ತಾರೆ ಎಂಬುದೇ ಸದ್ಯದ ಜನತೆಯ ಮುಂದಿನ ಪ್ರಶ್ನೆಯಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಒಂದು ವಿಶೇಷವಾದಂತಹ ವರದಿಯನ್ನ ನೋಡಿದ್ರಿ. ಇವತ್ತು ನಮ್ಮೊಟ್ಟಿಗೆ ಪ್ರಮುಖವಾಗಿ ಮೂರು ಕ್ಷೇತ್ರಗಳಿಂದ, ಎರಡು ಪಕ್ಷಗಳಿಂದ ಮತ್ತು ಒಂದು ಸಾರ್ವಜನಿಕ ನಾಗರಿಕ ಸಮಿತಿಯಿಂದ ಗಣ್ಯರು ನಿಂತಿದ್ದಾರೆ. ಬಹಳ ಮುಖ್ಯವಾಗಿ ಒಂದನ್ನು ನೀವು ಇಲ್ಲಿ ಯೋಚನೆ ಮಾಡಬೇಕಾಗ್ತದೆ, ಯಾಕೆಂದ್ರೆ ಇವತ್ತು ಸತತವಾಗಿ 5 ವರ್ಷಗಳ ಕಾಲ ಈ ಒಂದು ಕಾಮಗಾರಿ ನಡೆದು ಇದೀಗ ಸಂಪೂರ್ಣ ಮುಗಿದು ಹೋಯಿತೇನೋ ಅನ್ನುವ ಹಂತಕ್ಕೆ ಬಂದಾಗ ಎರಡೂ ಪಕ್ಷಗಳಲ್ಲಿ ಮಾತುಕತೆ ಆಗ್ತದೆ ಯಾಕೆ ಅಂತಕ್ಕಂಥ ನಿಮ್ಮ ಒಂದು ಪುಟ್ಟ ಪ್ರಶ್ನೆ ಆಗಿರ್ಬೋದು, ಜೊತೆಗೆ ಅದಕ್ಕೆ ಅವರು ಕೂಡ ತಕ್ಕವಾದಂಥ ಉತ್ತರವನ್ನು ಕೊಡ್ಬೋದು. ಆದರೆ ಬಹಳ ಮುಖ್ಯವಾಗಿ ಇದುವರೆಗೂ ಈ ವರದಿಯಲ್ಲಿ ನೀವು ಗಮನಿಸಿದ್ರಿ, ಇಲ್ಲಿ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈ ಒಂದು ಅಂಡರ್ ಪಾಸ್ನ ವಿಷಯವಾಗಿ ಎಷ್ಟರ ಮಟ್ಟಿಗೆ ತಲ್ಲೀನವಾಗಿತ್ತು, ಅವರ ಒಂದು ಕಾಳಜಿ ಇತ್ತು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ. ಆ ಬಗ್ಗೆ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಆಗ್ಬೋದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ಈಗ ಮೊದಲಿಗೆ ನಾನು ಏನು ವಿನಯ್ ಬಲ್ಲಾಳ್ರಿದ್ದಾರೆ ನಮ್ಮೊಟ್ಟಿಗೆ ಕಾಂಗ್ರೆಸ್ನ ಕಡೆಯಿಂದ, ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಬಹಳ ಮುಖ್ಯವಾಗಿ ಅಲ್ಲಿ ನೀವು ಗಂಡಾಘೋಷವಾಗಿ ಹೇಳಿದ್ರೆ 5 ವರ್ಷಗಳ ಕಾಲ ಇದು ನಡೀತಾ ಬಂತು, ಯಾರು ಕೂಡ ಈ ಕಡೆ ಕಿಂಚಿತ್ ಗಮನ ಕೊಡಲಿಲ್ಲ, ದಿಢೀರನೆ ಈಗ ಪ್ರತಿಭಟನೆ ಮಾಡಲಿಕ್ಕೆ DC ಅವರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ, ಇದು ಯಾವ ಪುರುಷಾರ್ಥಕ್ಕೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದೀರಿ. ಆದರೆ ಈ 5 ವರ್ಷಗಳ ಕಾಲ ನಿಮ್ಮ ಪಕ್ಷದಲ್ಲಿ ಸರ್ಕಾರ ಇತ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಊರಿನವರೇ ಇದ್ರು, ಸ್ವಲ್ಪ ಆಜುಬಾಜು, ಆದರೂ ಕೂಡ ಈ ಭಾಗದಲ್ಲಿ ನಿಮ್ಮ ಸಾಕಷ್ಟು ಶಾಸಕರಿದ್ರು, ನಿಮ್ಮ ಗಮನಕ್ಕೆ ಇದು ಬರಲಿಲ್ವೇ? ಖಂಡಿತವಾಗಿ ಬಂದಿತ್ತು. ನಿಜವಾಗಿ ಈಗ ಏನು ರಸ್ತೆ ಅಲ್ಲಿ ಇದೆ ಆ ವ್ಯವಸ್ಥೆ ಇರಲಿಲ್ಲ ಮೊದಲು. 8 ಫೀಟ್ ಕೆಳಗಡೆ ಮೋರಿ ರಚನೆ ಆಗಿತ್ತು, ರಸ್ತೆ ಕೂಡ 8 ಫೀಟ್ ಕೆಳಗಡೆ ಇತ್ತು. ಮೇನ್ ಮೇನ್ ರಸ್ತೆ, ಮುಖ್ಯ ರಸ್ತೆ ಹಾದು ಹೋಗುವಲ್ಲಿ ಪೇಟೆಯಲ್ಲಿ ಅದು 8 ಫೀಟ್ ಕೆಳಗಡೆ ಡ್ರೈನೇಜ್ ಕೂಡ ಮಾಡಿದ್ರು. ಅದೇ ರಸ್ತೆಯು ಪ್ಯಾರಲಲ್ ಆಗಿ ನಾವು ಶಿರುವ ಮತ್ತೆ ಕೋಟೆ ರಸ್ತೆಗೆ, ಮಟ್ಟು ರಸ್ತೆಗೆ ಕೂಡ ಅದು 8 ಫೀಟ್ ಡೌನ್ ಇರುವಂತ ಪರಿಸ್ಥಿತಿ ಇತ್ತು. ಆವಾಗ ನಾವು ಎಲ್ಲರನ್ನು ಒಟ್ಟುಗೂಡಿಸಿ, ನಮ್ಮ ನಾಗರಿಕ ಸೇವಾ ಸಮಿತಿಯ ಡಾಕ್ಟರ್ ಅವಿನಾಶ್ ಶೆಟ್ರ ಇಲ್ಲಿ, ಮಾನ್ಯ ವಸಂತ ಸಾಲಿಯನ್ರು, ಶಂಕರ್ ಪೂಜಾರಿ ಅವರು ಕರೆದಿದ್ರು, ಅವರು ಬಂದಿದ್ರು, ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅದಕ್ಕೆ ಸಮಸ್ಯೆ ಬಗ್ಗೆ ನಾವೊಂದು ಮನವಿಯನ್ನು ನಾವು ಆಸ್ಕರ್ ಫರ್ನಾಂಡಿಸ್ ಕೊಟ್ಟಿದ್ದೆ. ಅಂಡರ್ ಪಾಸ್ ಬಗ್ಗೆ ಯಾಕೆ ಅದರಲ್ಲಿ ಪ್ರಸ್ತಾಪ ಬರಲಿಲ್ಲ? ಅಲ್ಲ, ಅಂಡರ್ ಪಾಸ್ ಬಗ್ಗೆ ನಾವು ಕೇಳಿದ್ವಿ, ಅಲ್ಲಿ ವೈಜ್ಞಾನಿಕವಾಗಿ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅಂತ ಸಮಸ್ಯೆ ಇದೆ ಅಂತೇಳಿ ಲಾಸ್ಟ್ಗೆ ನಾವು ಯಾವುದಾಗುದಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಸಮಸ್ಯೆ ಇದ್ದಲ್ಲಿಗೆ ಮಾಡಿ. ಅಲ್ಲಿ ವೈಜ್ಞಾನಿಕವಾಗಿ ಸಮಸ್ಯೆ ಇದೆಯೋ ಅಥವಾ ಅಲ್ಲಿ ಪಂಚಾಯತ್ನ ಕಟ್ಟಡವನ್ನು ಹೊಸದು ನೀವೇನು ಇಷ್ಟಪಟ್ಟು ತಂದು ಕಟ್ಟಿದ್ದೀರಿ ಅದನ್ನು ಒಡೆದು ಹಾಕಬೇಕಾಗುತ್ತೆ ಅಂತಕ್ಕಂತ ಸಮಸ್ಯೆ ಬಂತು ಅಂತ? ಪಂಚಾಯತ್ನ ಕಟ್ಟಡ ಆಗಿರೋದ್ರ ನಂತರ ರಸ್ತೆ ನಿರ್ಮಾಣ ಆಗಿದ್ದು ಮೊದಲು. ಮತ್ತೆ ಅದು ಯಾಕೆ ಆ ಬಗ್ಗೆ ಆಗಿ ನಿಮಗೆ ಅವತ್ತು ಯಾಕೆ ಕಾಳಜಿ ಬರಲಿಲ್ಲ? ಯಾವುದು ಅವತ್ತು ಉದ್ಯಮಗಳದ್ದು ಏನಾದರೂ ಅಲ್ಲಿ ಇರ್ತಕ್ಕಂತ ಕಟ್ಟಡ ಏನು ಈಗವಾಗ ರಸ್ತೆ ಇದೆ ಅದು ಯಾವುದು ಡೈವರ್ಷನ್ ಆಗಿಲ್ಲ, ಮುಂಚೆ ಏನು ಮೂಲ ಯಾವನು ಇದೆ ಅಲ್ಲಿ ಬರೀ ಎತ್ತರ ಮಾತ್ರ ಜಾಸ್ತಿ ಆಗಿರೋದು, ವಿನ ಯಾವುದೇ ರೀತಿಯಲ್ಲಿ ಚೇಂಜಸ್ ಆಗಿಲ್ಲ. ಯಾವ್ದು ಇವತ್ತು ಬೇಕಾದ್ರೆ ನಾಳೆ ಡಾಕ್ಯುಮೆಂಟ್ ತೆಗೆದು ನೋಡಬಹುದು, ಮೊದಲು ಏನು ರಸ್ತೆ ಅಲ್ಲಿ ಇದೆ ಅಲ್ಲಿಂದ 1 ಇಂಚು ಕೂಡ ಯಾರದ್ದೇ ಒಂದು ಒಂದು ಆಸ್ತಿ ಮತ್ತೊಂದು ಇತರಿಗೆ ತೊಂದರೆ ಆಗಬಾರ್ದು ಅಂತ ನೀವು ಅದು ಮಾಡಲಿಲ್ಲ? ಇಲ್ಲ ಇಲ್ಲ ಅಲ್ಲ, ಯಾವ್ದು ಚೇಂಜಸ್ ಆಗಿಲ್ಲ, ಏನು ಲೆವೆಲ್ ಏನಿದೆ ಅದನ್ನು ನಾವು ಇದ್ದ ಲೆವೆಲ್ಗೆ ತಂದಿದ್ದಷ್ಟೇ ವಿನ. ಇಲ್ಲ ಅಂದ್ರೆ ಒಟ್ಟಾರೆ ಒಪ್ಕೊಳ್ತೀರಿ ನೀವು ಅಂಡರ್ ಪಾಸ್ ಆಗ್ಬೇಕಿತ್ತು, ಆಗ್ಲಿಲ್ಲ, ಅದು ಸಾಕಷ್ಟು ತೊಂದರೆಗಳಾಯ್ತು. ಅಂಡರ್ ಪಾಸ್ ಆಗುವ ನಾವು ತಜ್ಞರದಲ್ಲಿ ಕೇಳಿದಾಗ ಇದು ಸಮಸ್ಯೆ ಇದು ಆಗೋದಿಲ್ಲ ಅಂತ ಹೇಳಿ ಲಾಸ್ಟ್ಗೆ ನಾವು ಯಾವ್ದು ಆಗ್ಲಿಲ್ಲ ಅಂದ್ರೆ ನಮ್ದು ಮೇನ್ ಬೇಡಿಕೆ ಏನಿತ್ತು, ಜನಗಳಿಗೆ ಹಾದು ಹೋಗ್ಲಿಕ್ಕೆ ಒಂದು ಸಭ್ಯ ಮಾಡಿ. ಎಸ್ ಸರ್, ಎಸ್ ಸರ್, ನಾನು ಬರ್ತೇನೆ ಮತ್ತೆ. ಈಗ ಮೇಡಮ್ ಅವರು ನಿಮಗೆ ಒಂದು ಕೇಳ್ತೀನಿ ನಾನು, ಇವತ್ತು ನೀವು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಿದ್ದಾಗೆ ಕಟ್ಪಾಡಿಯಲ್ಲಿ ನೀರಿನ ಸಮಸ್ಯೆ ನಿಮಗೆ ನೆನಪಾಗ್ತದೆ, ಅಲ್ಲಿರ್ತಕ್ಕಂಥ ಟ್ಯಾಂಕರ್ಗಳಿಗೆ ಭೇಟಿ ಕೊಡ್ತೀರಿ, ಟ್ಯಾಂಕ್ಗಳಿಗೆ ಭೇಟಿ ಕೊಡ್ತೀರಿ, ದಿಢೀರನ್ನೇ ಆಗ್ತದೆ. ಹಾಗೆ ನಿಮಗೆ ಈಗ ಮುಂದಿನ ಶಾಸಕರ ಚುನಾವಣೆ, ವಿಧಾನಸಭೆ ಚುನಾವಣೆ ಬರ್ತಿದ್ದಂಗೆ ಕಟ್ಪಾಡಿ ಅಂಡರ್ ಪಾಸ್ ನೆನಪಾಯ್ತೆ?
ಖಂಡಿತವಾಗಿಯೂ ಇಲ್ಲ. ನಾವು ಚುನಾವಣೆ ಬರುವಾಗ ಕೆಲಸ ಮಾಡೋದಲ್ಲ. ಜಿಲ್ಲಾ ಪಂಚಾಯತ್ ಚುನಾವಣೆ ಬರುವಾಗ ನೀರಿನ ಸಮಸ್ಯೆ ಅಲ್ಲ. ನಾವು ವರ್ಷ ಇಡೀ ಏನ್ ಅಲ್ಲಿ ನೀರಿನ ಸಮಸ್ಯೆ ಆಗ್ಲಿ ರಸ್ತೆ ಸಮಸ್ಯೆ ಏನಿದ್ರು ನಾವು ಹೋರಾಟ ಮಾಡುವವ್ರೆ. ಈಗ ಈ ಅಂಡರ್ ಪಾಸಿನ ಬಗ್ಗೆ ಹೇಳೋದಾದ್ರೂ ನಮ್ ತಮ್ಗೆ ಗೊತ್ತು, ಯು ಪಿ ಎ ಸರ್ಕಾರ ಇರುವಾಗ ಈ ರಸ್ತೆಗೆ ಸ್ಯಾಂಕ್ಷನ್ ಆಗಿ ರಸ್ತೆ ಆಗ್ತಾ ಇತ್ತು. ಆವತ್ತಿನ ಸಚಿವರು ಕೇಳಿದಾಗ, ಹೆದ್ದಾರಿಯ ಸಚಿವರು ಕೇಳಿದಾಗ ಯಾಕೆ ಸುಮ್ಮನಿದ್ರಿ? ಯಾರು ಹೆದ್ದಾರಿ ಸಚಿವರು ಒಂದು 10 ನಿಮಿಷ ಪಂಚಾಯತ್ಗೆ ಭೇಟಿ ಕೊಟ್ಟಿದ್ದಾರೆ. ನಮ್ ಬಿಜೆಪಿ ನಾಯಕರುಗಳು ಹೋಗಿದ್ದಾರೆ, ಅವರಿಗೆ ಹೇಳಿದ್ದಾರೆ. ನಿಮ್ಮದೇ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರು, ನಾವೇನ್ ಹೇಳಿ ಅವರು ಬರುವಾಗ ಹೇಳಿ ಹೋಗಿದ್ದಾರೆ ಇದನ್ನು. ಹೀಗೆ ಈಗ ಹೇಗೆ ಏನು ವಿನಯ್ ಬಳ್ಳಾಲ್ ಅವ್ರು ಹೇಳಿದ್ರು ಕೆಳಗಿಂದ ನಾವು ಸ್ವಲ್ಪ ಇದ್ ಮಾಡ್ಕೊಂಡು ಮನವಿಯನ್ನು ಕೊಟ್ಟಿದ್ರಿ. ಮನವಿಯ ಪತ್ರ ನಿಮ್ಮ ಹತ್ರ ಇದೆಯೇ? ಈಗ ಮೊನ್ನೆ ಡಿಸಿ ಅವರಿಗೆ ಏನು ಕೊಟ್ಟಿದ್ರಿ, ಇದನ್ನು ಹೊರತುಪಡಿಸಿ ಎಷ್ಟು ಮನವಿಯನ್ನು ಸಲ್ಲಿಸಿದ್ರಿ, ಎಷ್ಟು ಕಾಳಜಿಯನ್ನು ವ್ಯಕ್ತಪಡಿಸಿದ್ರಿ? ಏನ್ ಎಣಿಸಿದ್ದೇವೆ ಅದು ಮಾಡ್ಕೊಂಡು ಬರಬಹುದು. 5 ವರ್ಷಗಳ ಕಾಲ ಈಗ ಮಾಡಬಹುದು ಅಂತ, ಆದ್ರೆ ಏನು ಅಂತ ಸಮಸ್ಯೆ ಬರಬಾರ್ದು ಅಂತ ಒಂದು ದೃಷ್ಟಿ ಇತ್ತು ನಮ್ದು. ಕಡೆಗೆ ಈಗ ನೋಡುವಾಗ ಅಲ್ಲಿಯ ಪರಿಸ್ಥಿತಿಯನ್ನು ನೋಡುವಾಗ ಚಿಂತಾಜನಕ ಪರಿಸ್ಥಿತಿ. 4 ಕಡೆಯಿಂದಲೂ ವೆಹಿಕಲ್ ಬರೋದು, ಅಲ್ಲಿ ನಡೆಯುವಂತಹ ಹೆದ್ದಾರಿ ಆಗ್ತಕ್ಕಂತ ಇಡೀ 3-4 ವರ್ಷಗಳ ಕಾಲ ಆದಂತ ಆಕ್ಸಿಡೆಂಟ್ಗಳು ಅಪಘಾತಗಳು ಯಾವ್ದು ನಿಮ್ಮ ಕಣ್ಣಿಗೆ ಬೀಳಿಲ್ಲ? ಇವತ್ತು ಮಾತ್ರ ಕಣ್ಣಿಗೆ. ರಸ್ತೆ ಆಗುವಾಗ ಏನಾದ್ರೂ ನಮ್ಗೆ ಒಂದು ಒಳ್ಳೆ ತರದಲ್ಲಿ ಆಗ್ಬಹುದು ಎನ್ನುವ ಒಂದು ದೃಷ್ಟಿಯಲ್ಲಿ ಇಟ್ಟಿದ್ದೆವು. ನಮ್ಗೆ ಅಧಿಕಾರಿಗಳು ಚುನಾವಣೆ ಸಮಯದಲ್ಲಿ ಮಾಡೋ ಕೆಲಸ ಅಲ್ಲ ಇದು. ಹೆದ್ದಾರಿಗೂ ಚುನಾವಣೆಗೂ ಏನು ಸಂಬಂಧ ಇಲ್ಲ, ಇದ್ರಲ್ಲಿ ಯಾವ ರಾಜಕೀಯವೂ ಇಲ್ಲ. ನಮ್ಗೆ ಬೇಕಾಗಿರುವುದು ಜನರು ಅನುಭವಿಸುತ್ತಿರುವಂತಹ ಡಿಸಿಯವರಿಗೆ ನಾವು ಪತ್ರ ಯಾಕೆ ಕೊಟ್ಟೇವೆ ಅಂತ ಹೇಳಿದ್ರೆ, ಸನ್ಮಾನ್ಯ ಸಂಸದ ಹತ್ರ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಅವ್ರು ಇದ್ರ ಬಗ್ಗೆ ನಿತಿನ್ ಗಡ್ಕರಿ ಅವರಿಗೆ, ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ, ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಮಿನಿಸ್ಟರ್ ಅವರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಇದನ್ನೀಗ ನಾನು ಮೊನ್ನೆ ತಾನೇ ಸಂಸದ ಹತ್ರ ಮಾತಾಡಿದಾಗ ಅವ್ರು ಏನ್ ಹೇಳಿದಾರೆ ಅಂದ್ರೆ, ರಾಜ್ಯದಿಂದ ಒಂದು ಮಾಹಿತಿ ನಮಗೆ ಇದಕ್ಕೆ ಹೋಗ್ಬೇಕು ಮನವಿ ಕೇಂದ್ರಕ್ಕೆ ಅಂತ. ಅದರ ಬಗ್ಗೆಯೂ ನಾವು ಈಗಾಗಲೇ ಅದರ ಬಗ್ಗೆ ನಮ್ಮ ಏನಿದ್ದೇವೆ ಈಗ ಅದಕ್ಕೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ರಾಜ್ಯದಿಂದ ಉಸ್ತುವಾರಿ ಸಚಿವರ ಕೈಯಲ್ಲೂ ಒಂದು ಮನವಿಯನ್ನು ಕಳಿಸ್ಲಿಕ್ಕೆ ನಾವು ತಯಾರಿದ್ದೇವೆ. ರಾಜ್ಯ ಸರ್ಕಾರ ಸ್ವಲ್ಪ ಇದಕ್ಕೆ ತಲೆ ಹಾಕ್ಬೇಕು. ಒಂದು ಸ್ವಲ್ಪ ನಾವು ಏನಾದ್ರೆ ಕಟ್ಪಾಡಿಯಲ್ಲಿ ಈಗ ಏನಾದ್ರು ಆಗ್ಬೇಕಾದ್ರೆ ಇಲ್ಲಿನ ಉಸ್ತುವಾರಿ ಸಚಿವರು ಸ್ವಲ್ಪ ಮಾತಾಡ್ಬೇಕು. ನಮ್ಮ ಕಾಪು ಶಾಸಕರೇ ಆಗಿದ್ರು, ಆಗ ಏನು ಇದ್ರ ಬಗ್ಗೆ ನಾವು ಅಷ್ಟೊಂದು ಜೋರಾಗಿ ಅಂದ್ರೆ ಇಷ್ಟು ಸಮಸ್ಯೆ ಅನುಭವಿಸುವುದು ನಾವು ಅನುಭವಿಸಿಲ್ಲ. ಏನಾಗಿದೆ ಅಂದ್ರೆ ಇಷ್ಟು ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಎಣಿಸಿದ್ದೆವು. ಈಗ ಇಂತಹ ಸಮಸ್ಯೆಯ ಮಹಾಪುರವೇ ಕಟ್ಪಾಡಿಯಲ್ಲಿ ದೈನಂದಿನ ಕರಿತಾ ಇದೆ. ಬಿಜೆಪಿಯವ್ರನ್ನ ಕಾಂಗ್ರೆಸ್ನವ್ರನ್ನ ಕರಿತಾ ಇದೆ. ಆ ಬಗ್ಗೆ ಹೇಳಿದಾಗ ನಮಗೆ ನೀರಿನ ಸಮಸ್ಯೆ ಉಂಟು, ಇನ್ನೊಂದುಂಟು, ಆ ರಸ್ತೆಯ ಬಗ್ಗೆ ನಿಜವಾದ ಕಾಳಜಿ ಅಂತೂ ಇಲ್ಲಿವರೆಗೂ ಕಾಣಲಿಲ್ಲ. ರಸ್ತೆ ಸಮಸ್ಯೆ ಅಂದ್ರೆ ರಸ್ತೆ ಆದ್ಮೇಲೆ ಇಂತಹ ಸಮಸ್ಯೆ ಜೋರಾಗಿ ಖಂಡಿತವಾಗ್ಲಿ. ಆದ್ರೆ ಒಂದೇ ಒಂದು ಜನ ಕೇಳ್ತಕ್ಕಂಥದ್ದು, ಬಿಜೆಪಿ ಅವರು ಯಾಕೆ ಇಷ್ಟು ತಡವಾಗಿ ಕಣ್ಬಿಚ್ಚಿದ್ರು ಇಲ್ಲಿವರೆಗೂ ಖಂಡಿತವಾಗ್ಲೂ ಯಾಕೆ ಮಾಡ್ಲಿಲ್ಲ? ಇವಾಗ ರಸ್ತೆ ಏನಾಗಿದೆ ಅಂದ್ರೆ, ಒಂದು ಸರ್ವಿಸ್ ರೋಡ್ ಆದ್ರೂ ಒಳ್ಳೆ ತರದಲ್ಲಿ ಮಾಡಿದ್ರೆ ಅಂತ ಸಮಸ್ಯೆ ಬರ್ತಿರ್ಲಿಲ್ಲ. ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಸೊಲ್ಯೂಷನ್ ಮಾಡುವಾಗ ಯಾಕೆ ನೀವು ಆಕ್ಷೇಪವನ್ನು ಸಲ್ಲಿಸಲಿಲ್ಲ? ಸರ್ವಿಸ್ ರೋಡ್ ಮಾಡುವಾಗ ನಿಮಗೆ ಕಣ್ಣು ಇರ್ಲಿಲ್ವೇ, ನೀವು ನೋಡ್ಲಿಲ್ವೇ ಆಕ್ಷೇಪ ಸಲ್ಲಿಸಬಹುದು? ಒಂದು ನಿಮಿಷ, ಸರ್ವಿಸ್ ರೋಡ್ ಮಾಡುವಾಗ ಅಧಿಕಾರಿಗಳು ಏನ್ ಹೇಳೋದಂದ್ರೆ, ಅದು ವಿನಯ್ ಬಳ್ಳಾರಿಗೂ ಇವರಿಗೂ ಗೊತ್ತು. ಅಧಿಕಾರಿ ಹೇಳೋದು ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ. ನಾವು ಮಾತಾಡುವಷ್ಟು ಪುರ್ಸೊತ್ತೇ ಇಲ್ಲ ಅವರಿಗೆ. ಇಲ್ಲಿ ಏನಂದ್ರೆ, ಮೊನ್ನೆ ಮಳೆಗಾಲದಲ್ಲಿ ಈಗಾಗ್ಲೇ ಅವ್ರು ಹೇಳಿದ್ರು ಸಂಸದರು ಎಲ್ಲಿ ಹೋಗಿದ್ರು ಅಂತ. ನಾನೊಂದು ಮಾತು ಹೇಳ್ತೇನೆ ಕೇಳಿ, ಸಂಸದರು ಇವಾಗ ಅವರಿಗೆ ರಾಜ್ಯದ ಒಂದು ಏನು ಕೆಲಸ ಮಾಡ್ಲಿಕ್ಕಿದೆ, ಹಾಗೆಯೇ ಅವರು ಇಡೀ ಒಂದು ನಮ್ಮ ಈ ಏನು ಉಡುಪಿಯನ್ನು ಅವರು ನೋಡ್ತಾ ಇದ್ದಾರೆ. ಅವರ ಆಫೀಸ್ ಅಲ್ಲಿ ಹೋದ್ರೆ ಎಲ್ಲ ಕೆಲಸ ನಡೀತಾ ಉಂಟು. ಅದಕ್ಕೆ ತಕ್ಕಂತ ಒಂದು ನಾವು ಏನು ಅವರ ಜೊತೆ ಕೆಲಸ ಮಾಡ್ತಾ ಇದ್ದೇವೆ, ನಾವೆಲ್ಲ ಜನರಿಗೆ ಸ್ಪಂದನೆ ಕೊಡ್ತಾ ಇದ್ದೇವೆ. ಅಲ್ಲಿ ಕಟ್ಪಾಡಿಯಲ್ಲಿ ಏನಾಗಿದೆ ಅಂದ್ರೆ, ಕೆಳಗೆ ಕೆಲವು ಮನೆಗಳಿಗೆ ನೀರು ಹೊಕ್ಕು ಆ ದಿನದ ಅನುಭವಿಸುವುದು ನಾವು ಅವ್ರ ಜೊತೆನೆ ಇದ್ದೆವು. ಖಂಡಿತ ಜನರೊಟ್ಟಿಗೆ ನಾವು ಇದ್ದೆವು. ಈ ಕಡೆಯಿಂದ ಆಗ್ಲಿ, ನಾವು ಈ ಕಡೆ ನಮ್ಮ ಪೆಟ್ರೋಲ್ ಪಂಪ್ ಕಡೆ ಆಗ್ಲಿ, ಏನಲ್ಲಿ ಸಮಸ್ಯೆ ಬಂತು ನಾವು ಆಗ್ಲೇ ತಕ್ಷಣ ಹೋಗ್ಬಿಟ್ಟು ಅಧಿಕಾರಿಗಳನ್ನು ಕರೆದು ಎಷ್ಟು ದಿನದಲ್ಲಿ ಇದನ್ನು ಮಾಡ್ತೀರಿ ಅಂತ ನಾವು ಅವರಿಗೆ ಜೋರ್ ಮಾಡಿ ಕೆಲಸ ಮಾಡಿಸಿದ್ದೇವೆ. ಇದಕ್ಕೆ ಸಂಸದರು ಬರ್ಬೇಕಂತಿಲ್ಲ. ನಾವೇನ್ ಮಾಡಿದ್ದೇವೆ, ಸಂಸದರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ನಾವು ಅಧಿಕಾರಿಗಳಿಗೆ ಪ್ರೆಷರ್ ಹಾಕಿದ್ದೇವೆ. ನಾನು ಒಂದು ಡಾಕ್ಟರ್ ರವೀಂದ್ರನಾಥ್ ಶೆಟ್ಟರ್ ಕಡೆ ಬರ್ತೇನೆ ಸರ್. ಬಹಳ ಮುಖ್ಯವಾಗಿ ಒಂದು ನಾಗರಿಕ ಸಮಿತಿಯಾಗಿ ನೀವು ನೋಡ್ತೀರಿ, ಹೌದು, ಅದು ಪಕ್ಷಾತೀತವಾಗಿ ನೋಡ್ತೀರಿ. ನಿಮ್ಮ ಗ್ರಾಮದ ಅಥವಾ ನಿಮ್ಮ ಭಾಗದ ಜನತೆ ಆಗಿರ್ಬೋದು, ಅಲ್ಲಿಯ ರಸ್ತೆ ಸಮಸ್ಯೆ ಇರ್ಬೋದು, ಅಲ್ಲಿ ಸಂಪೂರ್ಣ ಒಂದು ಪಬ್ಲಿಕ್ ದೃಷ್ಟಿಕೋನದಿಂದ ನೀವು ನೋಡ್ತೀರಿ. ಖಂಡಿತ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಕನಿಷ್ಠ 5 ವರ್ಷ ಮುಗಿತಾ ಬಂತು ಈ ಒಂದು ಆಗ್ತಕ್ಕಂಥದ್ದು. ಇವರು ಎಷ್ಟು ಅವರಿಗೆ ಹೇಳಿದ್ರು, ಅವರು ಎಷ್ಟು ಕೆಲಸ ಮಾಡಿದ್ರು, ಯಾವುದಕ್ಕೂ ಸ್ಪಷ್ಟವಾದಂತ ದಾಖಲೆ ಇಲ್ಲ. ಖಂಡಿತವಾಗ್ಲೂ ನೀವು ನೋಡುವಾಗ ಈ ಒಂದು ನಿಮ್ಮ ಒಂದು ಜನಪರ ಸಂಘಟನೆ ಯಾವ ರೀತಿಯಾಗಿ ಕಣ್ ಧರಿಸುವ ಪ್ರಯತ್ನವನ್ನು ಮಾಡಿದೆ? ನಾಗರಿಕ ಸಮಿತಿ ಕಟ್ಪಾಡಿ ಅದು ಯಾವಾಗಂದ್ರೆ, ನಾವು ಇದರ
ಕಾರ್ಯಕ್ರಮ ಪ್ರಾರಂಭ ಆಗುವ ಆವಾಗಲೇ ನಾವು ನಮ್ಮ ಇಲ್ಲಿಯ ಮೆಂಬರ್ಗೆ, ಪಂಚಾಯತ್ ಮೆಂಬರ್ಗೆ ಅವಾಗವಾಗ ನಾವು ಅವರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ. ತಾವು ಕೇಳ್ತಾ ಇರಬೇಕು, ಇದು ರಸ್ತೆ ಆಗ್ತಾ ಶುರು ಮಾಡಿದ್ದಾರೆ ಯಾವ ರೀತಿಯಲ್ಲಿ ಬರ್ತದೆ ಅಂತೇಳಿ. ಇಲ್ಲ ಅದು ಏನು ಪ್ರಾಬ್ಲಮ್ ಇಲ್ಲಂತೆ, ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟಂತ ಪಂಚಾಯತ್ ಮೆಂಬರ್ ನನಗೆ ಉತ್ತರ ಕೊಡ್ತಾರೆ. ಎಷ್ಟು ಅಪಘಾತ ದಿನಾ ಬೆಳಗಿದ್ರು ಸ್ಪಂದನ ವಾಹಿನಿಯಲ್ಲಿ ನೀವು ನೋಡಿದಿರಿ, ಪೇಪರಲ್ಲಿ ನೋಡಿದಿರಿ, ಮಾಧ್ಯಮದಲ್ಲಿ ನೋಡಿದಿರಿ, ಎಷ್ಟು ಅಪಘಾತಗಳಾಗ್ತಿತ್ತು, ಎಷ್ಟು ಆ ಕಾಮೆಂಟ್ ಬರ್ತಾ ಇತ್ತು, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಕ್ಕಂಥದ್ದು. ಆದರೂ ಕೂಡ ಅಲ್ಲಿಯ ಪಂಚಾಯತ್ನವರಿಗೆ ಅಥವಾ ಅಲ್ಲಿಯ ಈ ಭಾಗದ ಜನಪ್ರತಿನಿಧಿಗಳು ಇದು ಗೊತ್ತಾಗ್ಲಿಲ್ವಾ ಅಂತಕ್ಕಂಥದ್ದು. ಯಾಕೆಂದ್ರೆ ನಾವು ಪಂಚಾಯತ್ನ ಅಧ್ಯಕ್ಷರಿಗೂ ಹಾಗೂ ವೈಸ್ ಚೇರ್ಮನ್ರಿಗೂ ನಾವು ಅದನ್ನು ತಿಳುವಳಿಕೆ ಕೊಡ್ತಾ ಇದ್ದೇವೆ. ಎಷ್ಟರವರೆಗೆ ಆಯ್ತು ಅಂತೇಳಿದ್ರೆ, ಇಲ್ಲ ಅದರಲ್ಲೇನು ತೊಂದರೆ ಬರೋದಿಲ್ಲ, ಅದು ಮಾಡ್ತಾ ಇದ್ದಾರೆ ಅಂತ ನಮಗೆ ಎಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ನಾವು ಅದು ಎಶ್ಯೂರೆನ್ಸ್ ಬರುವಾಗ ನಾವು ತಿಳಿ ಏನಾದರೂ ಮಾಡ್ತಾರೆ ಅಂತೇಳಿ. ಆಮೇಲೆ ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಟೂರಿಸಂ ಡೆವಲಪ್ಮೆಂಟ್, ಮಾತನಾಡ್ಸೋಣ ಸರ್. ಹಲೋ 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 ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ ಸರ್, ಹೇಳಿ ಹೇಳಿ. ಕಟ್ಪಾಡಿ ಅಂಡರ್ ಪಾಸ್ ಬಗ್ಗೆ ನೀವು ನಿಮ್ಮ ಟಿವಿ ವ್ಯಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ ಸರ್. ಎಸ್ ಸರ್, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ನಮಗೆ ಕಟ್ಪಾಡಿಯಲ್ಲಿ ನಾಲ್ಕು ದಿಕ್ಕಿನಲ್ಲಿ ಸಹ ಆಚೆ ಈಚೆ ಹೋಗಿದ್ದು ಭಾರಿ ಕಷ್ಟ. ಮತ್ತು ಅಲ್ಲ, ನೀವು ದಯವಿಟ್ಟು ನಿಮ್ಮ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಅಥವಾ ಸೌಂಡ್ ಕಡಿಮೆ ಮಾಡಿ ವ್ಯಾಲ್ಯೂಮ್ನ, ಇಲ್ಲಾಂದ್ರೆ ಆಚೆ ಬಂದು ಮಾತನಾಡಿ ಹೊರಗಡೆ ಬಂದು. ಹಾ ಹೇಳಿ ಸರ್, ಈಗ ಹೇಳಿ. ಈಗ ಮತ್ತು ಮತ್ತು ಮಂಚಗಲ್ಲಿ ರಸ್ತೆ ಹಾಗೂ ಉಡುಪಿ ಮತ್ತು ಕಾಪು ರಸ್ತೆ. ಓಕೆ ಎಸ್ ಸರ್, ಮತ್ತೊಮ್ಮೆ ಅವರು ಕರೆ ಮಾಡ್ತಾರೆ, ಏನು ತಾಂತ್ರಿಕ ತೊಂದರೆ ಖಂಡಿತವಾಗ್ಲೂ. ಎಸ್ ಸರ್, ತಾವು ಮುಂದುವರಿಸಿ. ಆ ರೀತಿಯಲ್ಲಿ ನೋಡುವಾಗ ಎರಡೂ ಪಕ್ಷಗಳ ನಿಜವಾದ ಕಾಳಜಿಯನ್ನು ನೀವೇನಾದರೂ ಗಮನಿಸಿದ್ರಾ? ಯಾಕಂದರೆ ನಾವು ತಿಳ್ಕೊಂಡಿದ್ದಂದ್ರೆ ಒಂದು ರಾಜಕೀಯ ಪಕ್ಷ ಆಡಳಿತ ಇರುವಾಗ ನಮ್ಮ ಬಗ್ಗೆ ನಮ್ಮ ಪಬ್ಲಿಕ್ಗೆ ಇದಕ್ಕೆ ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರಂತ ನಮ್ಮ ಲೆಕ್ಕದಲ್ಲಿ. ಆಮೇಲೆ ಮಾನ್ಯ ಮಂತ್ರಿಗಳು ಇದು ನಮ್ಮ ನ್ಯಾಷನಲ್ ಹೈವೇ ಮಿನಿಸ್ಟರ್ ಆಗಿ ಭಾಸ್ಕರ್ ಫರ್ನಾಂಡಿಸ್ರು ಬಂದಿದ್ರು, ಜಯಪ್ರಕಾಶ್ ರೆಡ್ಡಿ ಎಂ ಪಿ ಅವರು ಬಂದಿದ್ರು, ಅದೇ ರೀತಿಯಲ್ಲಿ ಎಲ್ಲ ಪಕ್ಷದವರು. ಯಾಕಂದ್ರೆ ನಾವು ಪಕ್ಷಾತೀತವಾಗಿ ಇದನ್ನು ಮಾತನಾಡ್ತಿದ್ದೇವೆ. ಅವರು ನಮ್ಗೆ ನಮ್ಮ ಒಂದು ತಿಳುವಳಿಕೆಯನ್ನು ಅವರಿಗೆ ಕೊಡ್ತಾ ಇದ್ದೇವೆ, ನಾವು ಅವರಿಗೆ ಗಮನಕ್ಕೆ ತರ್ತಾ ಇದ್ದೇವೆ. ಅವರು ನಾವು ಮಾಡುವ ಅಂತೇಳಿ ಒಂದು ನಮಗೆ ಎಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ನಾವು ಲಾಸ್ಟ್ ಅದಕ್ಕೆ ಮುಂಚೆ ಕೂಡ ಆಫೀಸರ್ನವ್ರಿಗೆ ಕೇಳಿದ ಕೂಡಲೇ ನಮಗೆ ಅವ್ರು ಹೇಳುದಂತಂದ್ರೆ ನಾವು ಮಾಡ್ತಾ ಇದ್ದೇವೆ, ನಾವು ಮಾಡ್ತೇವೆ. ಯಾಕೆ ಅವ್ರು ಸರಿಯಾಗಿ ಒಪಿನಿಯನ್ ಕೂಡ ಆಫೀಸರ್ ತಿನ್ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ನಮಗೆ ಪ್ಲಾನ್ ಉಂಟು, ಆ ಪ್ರಕಾರ ಹೋಗ್ತಾ ಇದ್ದೇವೆ, ನಾವು ನಿಮಗೆ ಏನು ಕಷ್ಟ ಆಗದಾಗ ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮಂತ್ರಿಗಳು ನಮ್ಮ ವಸಂತ ವಿಸಾಲಿಯನ್ರು ಮತ್ತೆ ಅದೇ ರೀತಿ ಶಂಕರ್ ಪೂಜಾರಿ ಅವರು ಆ ಹೊತ್ತಿಗೆ ಅವಾಗ ಹೇಳ್ತಾ ಇದ್ರು ಏನಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಎಶ್ಯೂರೆನ್ಸ್ ಇರುವಾಗ ನಾವು ತಿಳ್ಕೊಳ್ಳೋದ್ರಿಂದ್ರೆ ಎಲ್ಲ ಕರೆಕ್ಟ್ ಆಗಿ ನಡೀತದೆ, ಕಟ್ಪಾಡಿಯಲ್ಲಿ ಏನು ಪ್ರಾಬ್ಲಮ್ ಬರುವುದಿಲ್ಲ ಅಂತ. ಈಗ ಪ್ರಾಕ್ಟಿಕಲ್ ಆಗಿ ನಮ್ಗೆ ಈಗ ಪ್ರಾಬ್ಲಮ್ ಬರುವಾಗ ನಮ್ಗೆ ಭಾಳ ಒಂದು ಬೇಜಾರಾಗ್ತದೆ. ನಾವು ನೋಡ್ತಾ ಇದ್ದೇವೆ ದಿನ. ಯಾಕಂದ್ರೆ ಇದು ಒಂದು ದೊಡ್ಡ ಎಜುಕೇಶನ್ ಸೆಂಟರ್, ಅಷ್ಟು ಮಾತ್ರವಲ್ಲ ದೊಡ್ಡ ಬಿಸ್ನೆಸ್ ಸೆಂಟರ್. ಇಲ್ಲಿಗೆ ಮಟ್ಟುಗುಳ್ಳ ಇರ್ಬೋದು, ಮಲ್ಲಿಗೆ ಇರ್ಬೋದು, ಶಂಕರ್ಪುರದ್ದು ಎಲ್ಲ ಇದೇ ದಾರಿಯಲ್ಲಿ ಹೋಗಬೇಕು. ಆಮೇಲೆ ಇಲ್ಲಿನ ಮಕ್ಕಳು ನಮ್ಮ ನಮ್ಮ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಇದಕ್ಕೆ ಯಾವುದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಲಿಕ್ಕೆ, ನಿಟ್ಟಿಗೆ ಹೋಗ್ಲಿಕ್ಕೆ, ಈ ದೈನಂದಿನ ಜೀವನದಲ್ಲಿ ತುಂಬಾ ಸಲ ಬಹಳ ಒಂದು ಇಂಪಾರ್ಟೆಂಟ್ ಸೆಂಟರ್. ಖಂಡಿತ ಖಂಡಿತ. ಹಾಗೆ ನಾನು ವಿನಯ್ ಬಲ್ಲಾಡ್ರಿಗೆ ಬರ್ತೇನೆ ಖಂಡಿತವಾಗ್ಲೂ. ಆವತ್ತಿನ ಸಂದರ್ಭದಲ್ಲಿ ನಿಮ್ಮ ಸಂಸದರಿದ್ರು, ವಿಶೇಷವಾಗಿ ಹೆದ್ದಾರಿ ಸಚಿವರಾಗಿ ನಿಮ್ಮ ಪಾರ್ಟಿಯವರೇ ಇದ್ರು. ಆದರೂ ಕೂಡ ನಿಮ್ಮ ಕಡೆಯಿಂದ ಅದರ ಒಂದು ಸ್ಪಷ್ಟ ರೂಪರೇಷೆಯನ್ನು ಅಲ್ಲಿಂದ ಅನುಕೂಲ ಮಾಡಿಕೊಂಡು ಮಾಡಲಿಕ್ಕೆ ಯಾಕೆ ವಿಫಲ? ನಿಜವಾಗಿಯೂ ನಮಗೆ ಈ ಸಮಸ್ಯೆ ಬಗ್ಗೆ ಪ್ರಪ್ರಥಮವಾಗಿ ನಮ್ಮನ್ನು ಡಿ ಸಿ ಅವರ ಹತ್ರ ಕರ್ಕೊಂಡು ಹೋಗಿದ್ದು ಮಾನ್ಯ ಶಂಕರ್ ಪೂಜಾರಿ ಅವರು. ಓಕೆ. ಮತ್ತೆ ಅವ್ರ ಜೊತೆ ವಸಂತ ಸಾಲಿಯನ್ ಅವರು ಇದ್ರು. ಅವರಿಬ್ರು ಡಿ ಸಿ ಹತ್ರ ನಾವು ಪಂಚಾಯತ್ ಅಧ್ಯಕ್ಷರನ್ನ ಸದಸ್ಯರನ್ನು ಕರ್ಕೊಂಡು ಹೋಗಿ ಈ ಸಮಸ್ಯೆ ಬಗ್ಗೆ ಅಲ್ಲಿ ಪ್ರಶ್ನೆ ಮಾಡಿ ಅವರು ಅದರ ಬಗ್ಗೆ ಏನು ಮುಂಚೆ ಏನಿತ್ತು ಆ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆಯನ್ನು ಕೊಟ್ಟಾಗ ಒಳ್ಳೆ ಪ್ಲಾನ್ ಅಂತ ಹೇಳಿ ನಮ್ಮನ್ನು. ಮತ್ತೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಯಾಕೆ ಆ ಬಗ್ಗೆ ಅವರು ಕಾಳಜಿಯನ್ನು ವಹಿಸಿಕೊಳ್ಳಲಿಲ್ಲ? ಇದು ಮುಂಚೆ ಆಗಿದ್ದ ಸಮಸ್ಯೆ. ಓಕೆ. ಆ ನಂತರ ಏನು ಸಮಸ್ಯೆ ಆಗಿತ್ತು ನಾನು ಹೇಳಿದಾಗ ನಮ್ಗೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ಏನು ವ್ಯವಸ್ಥೆ ಆಗಿದೆ, ಅಲ್ಲಿ ಯಾವ ರೀತಿಯ ಪ್ಲಾನ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿರೋದು ಅಲ್ಲಿ ಡ್ರೈನೇಜ್ ಆದ ನಂತರ. ಹಿಂದೆ ಅವ್ರನ್ನ ಹೇಳಿದ್ರು, ಡಿ ಸಿ ಅವರು ಹೇಳಿದ್ರು, ಅಲ್ಲಿ ನಮ್ಮ ಸಾಲಿ ನಮ್ಗೆ ವಿಷಯ ಗೊತ್ತಿರಲಿಲ್ಲ. ಅಲ್ಲಿ ಗೊತ್ತಾಗ ನಾವು ಆಕ್ಚುಲಿ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಚರ್ಚಿಸಿ ಆಸ್ಕರ್ ಫರ್ನಾಂಡಿಸ್ ಮನವಿ ಕೊಟ್ವಿ. ಆವಾಗ ಆಸ್ಕರ್ ಫರ್ನಾಂಡಿಸ್ ವಸಂತ ಸಾಲಿಯನ್ರು ಇದ್ರು, ಆವಾಗ ಶಂಕರ್ ಪೂಜಾರಿ ಅವರು ಇದ್ರು, ನಮ್ಮ ಜಯಪ್ರಕಾಶ್ ರೆಡ್ಡಿ ಅವರು ಇದ್ರು, ಸೊರಕೆ ಅವರು ಇದ್ರು, ಎಲ್ಲ ಅಧಿಕಾರಿಗಳಿದ್ರು. ಅವ್ರನ್ನ ಕರ್ಕೊಂಡು ನಮ್ಮ ಮಾನ್ಯ ಡಾಕ್ಟರ್ ಅವಿನಾಶ್. ಆದ್ರೆ ಆ ಚರ್ಚೆ ಅವತ್ತಿನ ಸಭೆಗೆ ಮಾತ್ರ ಸೀಮಿತವಾಯ್ತು. ಅಲ್ಲಲ್ಲ, ಕೊಟ್ಟಾಗ ನಾವು ಮನವಿ ಕೊಟ್ಟಾಗ ಈ ಸಮಸ್ಯೆ ಬಗ್ಗೆ ಏನು ಮ್ಯಾಕ್ಸಿಮಮ್ ಒಂದು ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಟೆಕ್ನಿಕಲ್ ಆಗಿ ನಾನು ಸೂಚಿಸ್ತೇನೆ, ಅದರ ಬಗ್ಗೆ ಎಂ ಪಿ ಅವರು ಕೂಡ ಹೇಳಿದ್ದಾರೆ ಅಂತೇಳಿ ಆಸ್ಕರ್ ಫರ್ನಾಂಡಿಸ್ ಹೇಳಿದರು. ಎಸ್ ಸರ್, ಖಂಡಿತವಾಗ್ಲು ನಾವು ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳೋಣ.
ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಇವತ್ತು ಕಟ್ಪಾಡಿಯಲ್ಲಿ ಅಂಡರ್ ಪಾಸ್ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ, ಇದು ನಿಜವಾಗಿ ಜನತೆಗೆ ಎಷ್ಟು ಪೂರಕವಾಗಿದೆ, ಅದು ಆದಷ್ಟು ಬೇಗ ಆಗುತ್ತಾ ಅಂತಕ್ಕಂಥ ಒಂದು ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ. ಆ ಬಗ್ಗೆ ಎಲ್ಲರೂ ಕೂಡ ಇದೀಗ ಒಂದಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಆದರೆ ಆ ಕಾಳಜಿಯಲ್ಲಿ ಕೂಡ ಒಂದು ರಾಜಕೀಯ ಎಲ್ಲೋ ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ಆದಮೇಲೆ ಅಂಡರ್ ಪಾಸ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮೊಟ್ಟಿಗೆ ಗಣ್ಯರು ಮುಂದುವರಿತಾ ಇದ್ದಾರೆ, ಬನ್ನಿ. ಎಸ್ ಸರ್, ಬಹಳ ಮುಖ್ಯವಾಗಿ ನಾವು ಒಂದು ಚರ್ಚೆಯನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಏನು ಆಸ್ಕರ್ ಫರ್ನಾಂಡಿಸ್ ಅವರು ಸಭೆಯನ್ನು ಮಾಡಿದರು, ಅದರ ಬಗ್ಗೆ ಒಂದಷ್ಟು ನಿಲುವುಗಳು ಕೂಡ ಅಸ್ಪಷ್ಟವಾಗಿದೆ ಅಂತಕ್ಕಂಥದ್ದು. ಕಾಂಗ್ರೆಸ್ನವರು ಎಲ್ಲೋ ಒಂದು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾವು ಅಲ್ಲಿ ಖಂಡಿತವಾಗಿಯೂ ನಾವು ಪಾರ್ಟಿ ಪೊಲಿಟಿಕ್ಸ್ ಮಾಡಿಲ್ಲ. ನಾಗರಿಕ ಸೇವಾ ಸಮಿತಿ ಅವರು ಊರಿನವರನ್ನು, ಯಾಕಂದ್ರೆ ನಿಮ್ಮದೇ ಆದಂತ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ನಿಮ್ಮದೇ ಆದಂತ ಶಾಸಕರಿದ್ರು, ನಿಮ್ಮದೇ ಆದಂತ ಹೆದ್ದಾರಿ ಸಚಿವರು ಕೂಡ ಇದ್ರು, ಆದರೂ ಕೂಡ ನಿಮ್ಗೆ ಸ್ಪಷ್ಟವಾದಂತ ರೂಪುರೇಷೆ ಯಾಕೆ ಗೊತ್ತಾಗಲಿಲ್ಲ? ನಾನು ಏನ್ ಹೇಳಿದೆ ಅದೇ ವಿಷಯ, ನಾವು ಗೊತ್ತಾಗಿನೆ ನಾವು ಅದನ್ನು ಒಟ್ಟುಗೂಡಿಸಿರೋದು. ಆ ಉದ್ದೇಶ ಏನಂದ್ರೆ ಅಲ್ಲಿ ಡ್ರೈನೇಜ್ ಆಗಿದೆ, ಈ ತರ ಸಮಸ್ಯೆ ಆಗ್ತಾ ಇದೆ. ಇದು ಈ ಸಮಸ್ಯೆಯಿಂದ ನಮಗೆ ಕಡಪಾಡಿ ಪೇಟೆಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು? ನಾವು ಉಸ್ತುವಾರಿ ಸಚಿವರಿಗೆ, ನಿಮ್ಮ ಪಕ್ಷದ ಯಾರಾದರೂ ಕಾರ್ಯಕರ್ತರು ಮತ್ತೊಂದು ಮುಗಿದೊಂದು ಅವ್ರ ಮನೆಗಳನ್ನ ಉಳಿಸಬೇಕಾಗಿತ್ತೆ, ಅಥವಾ ಅಲ್ಲಿರ್ತಕ್ಕಂಥ ಏನಾದರೂ ನಿಮ್ಮ ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರ ಒಂದಷ್ಟು ಬಿಲ್ಡಿಂಗ್ ಗಳನ್ನ ಉಳಿಸಬೇಕಾಗಿತ್ತೆ. ಸ್ಪಷ್ಟವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಏನು ಮುಂಚೆ ಪ್ಲಾನ್ ಇತ್ತು ಅದರಲ್ಲಿ ಒಂದಿಂಚು ರಸ್ತೆ ಆ ಕಡೆ ಈ ಕಡೆ ಆಗಿಲ್ಲ. ಮತ್ತೆ ಯಾಕೆ ಅಲ್ಲಿ ನೀವು ಒಂದು ಈ ಒಂದು ಎರಡು ಬಗೆಯ ನೀತಿಯನ್ನು ಅನುಸರಿಸಲಿಕ್ಕೆ ಹೋದ್ರಿ ಅಂತ? ಅಲ್ಲಿ ಯಾಕೆ ನೀವು ಒಂದು ಈ ಒಂದು ಆಸಕ್ತಿಯನ್ನ ವಹಿಸಲ್ಲ? ಆಸಕ್ತಿ ಅಂದ್ರೆ ಅಲ್ಲಿ 8 ಫೀಟ್ ಡೌನ್ ಮಾಡಿದ್ರು ರಸ್ತೆ. ಡೌನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಯಾವ ರೀತಿ ಇವಾಗ ಏನು ವ್ಯವಸ್ಥೆ ಅಲ್ಲಿ ಇದೆ ನಮ್ಮ ಕಡಪಾಡಿ ಪೇಟೆಯಲ್ಲಿ, ಅಂಡರ್ ಪಾಸ್ ಮಾಡಿದ್ರೆ ಓಕೆ, ಬರೀ ಡೌನ್ ಮಾಡಿ ಅಲ್ಲಿ ಮಾಡಿದ್ರೆ ಏನು ಯೂಸ್ ಇಲ್ಲ, ಏನು ಯೂಸ್ ಆಗ್ತಾ ಇದೆ? 5 ಫೀಟ್ ಡೌನ್ ರಸ್ತೆ ಮಾಡಿದ್ರೆ ನಮ್ಮ ಸಂಪರ್ಕ ಕಡಿತಗೊಳ್ತದೆ ಕಡಪಾಡಿ ಪೇಟೆ ಒಂದು. ಅದೇ ರೀತಿಯಲ್ಲಿ ಅವರ ಏನು ಪ್ಲಾನ್ ನ ಪ್ರಕಾರ ನಮ್ಮ ಕಾರ್ಕಳ ರಸ್ತೆ ಮತ್ತು ಮಟ್ಟ ರಸ್ತೆ ಕೂಡ 5 ಫೀಟ್ ಡೌನ್ ಆ ತರ ಡೌನ್ ಮಾಡಿದ್ರೆ ಇವರು ಇಡೀ ಕಡಪಾಡಿ ಪೇಟೆ ಭವಿಷ್ಯವೇ ಕಂಪ್ಲೀಟ್ ನಾಶ ಆಗುವಂತ ಪರಿಸ್ಥಿತಿ. ಒಂದು ಆಟೋ ರಿಕ್ಷಾಕ್ಕೆ ಇರ್ಲಿ, ಟೆಂಪೋ ಆಗ್ಲಿ, ಯಾರಿಗೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನು ಮಾಡ್ಲಿಕ್ಕೆ ಸಾಧ್ಯತೆ ನಿಮ್ಗೆ ಇದುವರೆಗೂ ಆಗ್ಲಿಲ್ಲ? ಅಲ್ಲ, ಆಲ್ಟರ್ನೇಟಿವ್ ಅಂದ್ರೆ ಅದಕ್ಕೋಸ್ಕರ ನಾವು ಇದನ್ನ ಈ ವ್ಯವಸ್ಥೆಯನ್ನು ಮಾಡಿರೋದು. ಯಾಕಂದ್ರೆ 8 ಫೀಟ್ ಡೌನ್ ಮಾಡಿದ್ರೆ ಇಡೀ ಕಡಪಾಡಿ ಪೇಟೆಯಲ್ಲಿ ವ್ಯವಸ್ಥೆ ಹಾಳಾಗೋದ್ರಿಂದ ಅಟ್ ಲೀಸ್ಟ್ ಬೇರೆ ಯಾವ್ದ್ರಲ್ಲಿ ಆಗ್ಲಿಲ್ಲ ಅಂದ್ರೆ ಇದೊಂದು ವ್ಯವಸ್ಥೆ ಮಾಡಿ, ಇದ್ದಷ್ಟಿಗೆ ಮಾಡಿ, ಮತ್ತೆ ಜನಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಈ ಸಮಸ್ಯೆ ಇದೆ. ಎಸ್ ಸರ್, ಎಸ್ ಸರ್. ಒಂದು ಜಯಪ್ರಕಾಶ್ ಹೆಗಡೆ ಅವರ ಲೈನ್ ಅಲ್ಲಿ ಇದ್ದಾರೆ, ಅವರೊಟ್ಟಿಗೆ ಮಾತನಾಡಿಸೋಣ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಇವತ್ತು ಅಂಡರ್ ಪಾಸ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಮಾತನಾಡ್ತಾ ಇದ್ರಿ. ನಮ್ಮೊಟ್ಟಿಗೆ ಗೀತಾಂಜಲಿ ಸುವರ್ಣ ಅವರು ಇದ್ದಾರೆ ಮತ್ತು ವಿನಯ್ ಬಲ್ಲಾಳ್ರಿದ್ದಾರೆ, ಹಾಗೆ ನಾಗರಿಕ ಸಮಿತಿಯ ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅವರು ಇದ್ದಾರೆ. ಸರ್, ಬಹಳ ಮುಖ್ಯವಾಗಿ ತಾವು ಸಂಸದರಾಗಿದ್ದಂತಹ ಸಮಯದಲ್ಲಿ ಈ ಒಂದು ಕಟ್ಪಾಡಿ ಅಂಡರ್ ಪಾಸ್ ಸಮಸ್ಯೆ ಉದ್ಭವ ಆಗಿತ್ತು, ಆದ್ರೆ ಇದಕ್ಕೂ ಕೂಡ ಅದಕ್ಕೆ ಒಂದು ತಾತ್ವಿಕವಾಗಿ ಆಗ್ಲಿ ಅದಕ್ಕೆ ಸ್ಪಷ್ಟವಾದಂತಹ ರೂಪುರೇಷೆ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಆಗ್ಲಿಲ್ಲ. ನೀವು ಕಂಡುಕೊಂಡ ಆ ಒಂದು ಅಂಡರ್ ಪಾಸ್ ನ ನಿಲುವು ಏನು ಸರ್? ಇಂದು ಇದ್ದಂತದ್ದು ಅದು 6 ಮೀಟರ್ ಗೆ ಕೆಳಗೆ ಹೋಗ್ಬೇಕು ಅಂತ, ಮೇನ್ ರೋಡ್ ಇಂದ ಈಗ ಇದ್ದದಕ್ಕಿಂತ 6 ಮೀಟರ್ ಕೆಳಗೆ ಹೋಗಿ ರಸ್ತೆ ಇದ್ದಾರೆ ಹೋಗುವಂತದ್ದು. ಅದನ್ನ ನಂತರ ಫೈನಲ್ ಸ್ಟೇಜ್ ನಲ್ಲಿ ಹೇಗೆ ಬದಲಾವಣೆ ಆಯ್ತು ನನ್ಗೆ ಗೊತ್ತಿಲ್ಲ. ನಾವು ನೋಡಿದಾಗೆ ಆಗಿತ್ತು. ಅದೇ ಆಗಿದ್ರೆ ಪ್ರಾಬ್ಲಿ ಇನ್ನು ಮುಲ್ಕಿಲಿ ಯಾವ ರೀತಿಯಲ್ಲಿ ಮಾಡಿದ್ರು, ಇನ್ನೊಂದು ಶಂಕರಪುರ ಸೈಡ್ ಇಂದ ಕಟ್ಟಡಿ ಪೇಟೆಗೆ ಹೋಗುವಂತದನ್ನು ಒಂದು ಓವರ್ ಬ್ರಿಡ್ಜ್ ಮಾಡಿದ್ರೆ ಬಹಳ ಒಳ್ಳೇದಾಗ್ತಾ ಇತ್ತು. ಈಗಲೂ ನನ್ನ ಪ್ರಕಾರ ಈಗ ಸಂಸದರು ಇಬ್ಬರು ಇದ್ದಾರಲ್ಲ, ಈಗ ಸಂಸದರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರೆಲ್ಲ ಸೇರಿ ಪ್ರಯತ್ನ ಮಾಡಿದ್ರೆ ಯಾಕಂದ್ರೆ ಇದಕ್ಕೆ ಬದಲಾವಣೆ ಏನಿಲ್ಲ, ಡೆಪ್ತ್ ಮಾಡುವಂತದ್ದು, ಅಲ್ಲಿ ಸ್ಲ್ಯಾಬ್ ಹಾಕುವಂತದ್ದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಯಾಕಂದ್ರೆ ನಾವು ಕೊಟ್ಟಂತ ಒಂದು ಪ್ರಪೋಸಲ್ ಈಗ ಇದು ಬಸವ ಮೂಲಕ ಇದು ಪ್ರಪೋಸಲ್ ಅನ್ನು ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ನನ್ನ ಮುಂದೆ ತೊಂದರೆ ಆಗೋದಕ್ಕಿಂತ ಅಂಬಲ್ಪಾಡಿ ಜಂಕ್ಷನ್ ಮತ್ತೆ ಕಟ್ಟಾಡಿ ಇವತ್ತೇ ಅದನ್ನ ಮನ್ಸು ಮಾಡಿ ಇವರು ಪ್ರಯತ್ನ ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಪ್ರಯತ್ನ ಮಾಡ್ಬೇಕಲ್ಲ. ಎಸ್ ಸರ್, ಅವತ್ತಿಗೆ ಯಾಕೆ ಆಗ್ಲಿಲ್ಲ? ಅವತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಇದ್ರು ತಮ್ಮೊಟ್ಟಿಗೆ ಕೂಡ ಅವತ್ತಿನ ಸಭೆಯಲ್ಲಿ ಕೂಡ, ಅವರು ಹೇಳಿದಂತ ಒಂದು ಮಾರ್ಗಸೂಚಿಗಳು ಏನಾದರೂ ತಮಗೆ ನೆನಪಿರಬಹುದು ಅಂತ ಭಾವಿಸ್ತೇನೆ. ಅದೇ ಅವರು ಅದನ್ನು ಅಣ್ಣಪ್ಪ ಅವತ್ತಿದ್ದಂತದ್ದು 6 ಮೀಟರ್ ಕೆಳಗೆ ಹೋಗುವಂತದ್ದು, ಅದಾದ ಮೇಲೆ ಅದೇ
ಫೈನಲ್ ಇದು ಫೈನಲ್ ಅಪ್ರೂವಲ್ ಸಿಕ್ಕುವಾಗ ಅದು ನನ್ನ ನನ್ನ ಅಭಿಪ್ರಾಯ ಈ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದು ಬಂದ ಮಾಹಿತಿ. ಎಸ್ ಸರ್, ಈ ಯಾಕಂದ್ರೆ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ, ಅವತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಯಾರ್ದು ಮನೆಗಳನ್ನ ಉಳಿಸ್ಲಿಕ್ಕೆ ಅಥವಾ ಇನ್ನೊಂದು ಯಾರೋ ಅವತ್ತು ಕಾಂಗ್ರೆಸ್ನವರು ಒಂದಷ್ಟು ಅವಾಯ್ಡ್ ಮಾಡಿದ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಅದನ್ನ ಎಲ್ಲ ಉಳಿಸೋ ಪ್ರಯತ್ನ ಖಂಡಿತವಾಗ್ಲು ಖಂಡಿತವಾಗ್ಲು ಖಂಡಿತವಾಗ್ಲು. ಎಸ್ ಸರ್, ಈಗಲೂ ಕೂಡ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಭರವಸೆ ಅಂತ ಕೊಡ್ತೇವೆ. ಅಲ್ಲ, ಪ್ರಯತ್ನವನ್ನು ಮಾಡಲೇಬೇಕು. ಪ್ರಯತ್ನ ಮಾಡಿದ ಫಲ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್ ಸರ್, ಎಸ್ ಸರ್, ಖಂಡಿತ ಖಂಡಿತ. ಹಾಗಾದ್ರೆ ಈಗ ತಾವು ಹೇಳ್ತಕ್ಕಂತ ಒಂದು ಮಾರ್ಗದರ್ಶನ ಯಾವ ರೀತಿಯಾಗಿ ಎಲ್ಲಿಂದ ಎಲ್ಲಿವರೆಗೂ ಅದಕ್ಕೆ ಅಗತ್ಯತೆ ಇದೆ ಹೇಳಿ, ಎಂಪಿಯವರ ಹತ್ರ ಅದನ್ನು ಪ್ರಯತ್ನ ಮಾಡಿ. ಈಗ ವಿನಯ್ ಕುಮಾರ್ ವಿನಯ್ ಬಲ್ಲಾಳ್ ಇದಾರಲ್ಲ, ಓಕೆ, ಅಲ್ಲಿ ಹಿಂದಿನ ಉಸ್ತುವಾರಿ ಸಚಿವರು ಈಗ ಶಾಸಕರು ವಿನಯ್ ಕುಮಾರ್ ತೋರಿಚ್ಚು ರಾಷ್ಟ್ರ ಫರ್ನಾಂಡಿಸ್ ಎಲ್ಲ ಒತ್ತಡವನ್ನು ಹಾಕಿದ್ರೆ ಸಾಧ್ಯ ಆಗ್ತದೆ, ಪ್ರಯತ್ನ ಮಾಡಬಹುದು. ಸಾಧ್ಯ ಆಗ್ತದೆ ಬಿಡ್ತದೆ ಬೇರೆ, ಪ್ರಯತ್ನಂತೂ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಖಂಡಿತವಲ್ಲ, ಖಂಡಿತವಲ್ಲ ಸರ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್. ಎಸ್ ಸರ್, ವೆಲ್ಕಮ್. ಎಸ್, ನಾನು ಗೀತಾಂಜಲಿ ಸುವರ್ಣ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ಬಹಳ ಮುಖ್ಯವಾಗಿ ಅವತ್ತು ಒಂದು ಸಭೆಯನ್ನು ಮಾಡಿದ್ರು ಆಸ್ಕರ್ ಫರ್ನಾಂಡಿಸ್ ಅವರಿದ್ರು, ವಿನಯ್ ಕುಮಾರ್ ಸೊರ್ಕಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಅಥವಾ ಮತ್ತೆ ಶಾಸಕರು ಎಲ್ಲರೂ ಒಟ್ಟಾಗಿ ಒಂದು ಸಭೆಯನ್ನು ಮಾಡಿದಾಗ ಸರ್ ಹೇಳಿದ್ರು ಒಂದು 10-12 ನಿಮಿಷದಲ್ಲಿ ಏನು ಚರ್ಚೆ ಮಾಡಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಅವತ್ತು ಶಂಕರ್ ಪೂಜಾರಿ ಅವರು ಕೂಡ ಇದ್ದರು ಅಂತಕ್ಕಂಥದ್ದು. ಅದರ ಒಂದು ಅವರು ಸ್ಪಷ್ಟವಾದಂಥ ರೂಪರಾಶಿ ಇದೆ, ರೂಪುರೇಷೆ ಇದ್ದರೆ ಅವ್ರ ಮನಸ್ಸಲ್ಲಿ ಹೀಗೆ 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 ಅನ್ನೋದನ್ನು, ಯಾಕೆ ಅವರು ಸ್ಪಷ್ಟತೆಯನ್ನು ಪಡಿಸ್ಕೊಳ್ಳಿಲ್ಲ ನಿಮ್ಮವರಾಗಿ ಅದಾದಮೇಲೆ ಸುಮ್ಮನೆ ಇದ್ದು ಇವತ್ತು ದಿಢೀರಂತ ಎದ್ದಿರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅವಾಗ ಶಂಕರ್ ಪೂಜಾರಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು, ಹೌದು. ಅವ್ರ ಹತ್ರ ನಾನು ಇವಾಗ ಇಲ್ಲಿ ಬಂದು ಬರುವ ಮುಂಚೆ ಕೇಳಿದೆ, ಆಗ ಹೇಳಿದ್ರು ಈ ಒಂದು 12-15 ನಿಮಿಷದಲ್ಲಿ ಮೀಟಿಂಗ್ ಮಾಡಿದ್ರು, ಎಲ್ಲ ಸರಿ ಮಾಡ್ತೇನಂತ ಹೇಳಿ ಹೋಗಿದ್ದಾರೆ, ಅದರ ನಂತರ ಹೀಗೆಲ್ಲ ಮಾಡಿದ್ರು. ಹಾಗಿದ್ರೆ ಏನ್ ಸರಿ ಮಾಡ್ತಾರೆ ಅಂತ ಇವ್ರಿಗೆ ಇವತ್ತಿಗೂ ಕೂಡ ಸ್ಪಷ್ಟ ಪಿಕ್ಚರ್ ಇಲ್ಲ, ಎಲ್ಲ ಸರಿ ಮಾಡ್ತೇನೆ ಹೋಗ್ತೇನೆ ಅಂತ ಹೇಳಿದ್ರು. ಹೌದು, ಶಂಕರ್ ಪೂಜಾರಿ ಅವರು ನಮ್ಮ ನಾಯಕರು, ಅದನ್ನ ನಾವು ಒಪ್ಪಲೇಬೇಕು. ಓಕೆ, ಓಕೆ, ಓಕೆ. ಅವರು ಈಗ ಏನಾಗಿದೆ ಅಂದ್ರೆ ಅವರು ನನ್ನ ಹಾಗೆ ಎಣಿಸಿರ್ಬೋದು, ಎಲ್ಲ ಸರಿ ಆಗ್ಕೊಂಡು ಹೋಗ್ಬಹುದು ಅಂತ. ಈಗ ಸಮಸ್ಯೆ ಇಂಥದೆಲ್ಲ ಸಮಸ್ಯೆ ಬರುವಾಗ ಎಲ್ಲರೂ ನಾವು ಚಡಪಡಿಸಲೇಬೇಕು. ಸರಿ ಸರಿ, ಒಂದು ಬಹಳ ಮುಖ್ಯವಾಗಿ ನಾನು ಮತ್ತೊಮ್ಮೆ ಕೇಳ್ತಕ್ಕಂಥದ್ದು, ಈಗ ಅವತ್ತೇನು ಭರವಸೆಯನ್ನು ಕೊಟ್ಟಿದ್ರೆ ಎಲ್ಲ ಸರಿ ಮಾಡ್ತೇವೆ ಅಂತೇಳಿ, ಅದು 6 ತಿಂಗಳ ಕಾಯಿರಿ, ವರ್ಷ ಕಾಯಿರಿ, 4 ವರ್ಷಕ್ಕಾದರೂ ಕೂಡ ನಿಮಗೆ ಅದರ ಬಗ್ಗೆ ಆಸಕ್ತಿ ಬರಲೇ ಇಲ್ವೇ, ಅದು ಸರಿಪಡಿಸ್ತಾರೆ ಅಂತಕ್ಕಂಥ ನಮಗೆ ಹೇಗೆ ಉಳಿತು? ಆಗಿಂದಲೂ ಇದರ ಬಗ್ಗೆ ನಾವು ಮಾತಾಡ್ತಾನೆ ಇದ್ದೇವೆ. ಯಾಕಂದ್ರೆ ಇತ್ತೀಚಿನ ಪ್ರತಿಭಟನೆಗೆ ಮಾತ್ರ ಇಳಿಯಲಿಲ್ಲ. ಯಾಕೆ ಇಳಿಯಲಿಲ್ಲ? ಇಳಿಯಲಿಲ್ಲ ಅಂದ್ರೆ ಇದು ಏನೋ ಒಂದು ಇನ್ನು ಸರ್ವಿಸ್ ರೋಡ್ ಅದೇನಾದ್ರೂ ಆಗಿ ಸರಿ ಆಗ್ಬಹುದು ಎನ್ನುವ ಒಂದು ನಮ್ಗೆ ಆಗ್ಬಹುದು ಅಂತ, ಆದ್ರೆ ಇನ್ನು ಆಗ್ಲಿಲ್ಲ ಅಲ್ವಾ ಈ ಸರ್ವಿಸ್ ರೋಡ್. ಹಾಗಾದ್ರೆ ನಿಜವಾಗಿ ಆ ರಸ್ತೆ ಬಗ್ಗೆ ಅಂಡರ್ ಪಾಸ್ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ಜೋರಾಗಿ ಪ್ರತಿಭಟನೆ ಮಾಡಾಗತ್ತೆ ನಿಮಗಿಲ್ಲ? ಅಲ್ಲ, ಇದು ನಾನು ಒಂದು ಮಾತು ಹೇಳ್ತೇನೆ, ಇದ್ರ ಬಗ್ಗೆ ಇದು ಸರಿ ಆಗ್ಬಹುದು ಎನ್ನುವ ದೃಷ್ಟಿಯಿಂದ ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ. ಈಗ ಇದು ಸರಿ ಕಾಣ್ತಾ ಇಲ್ಲ, ಜನರು ಅನುಭವಿಸ್ತಿರುವ ಕಷ್ಟ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನಾದ್ರೂ ಹೋರಾಟ ಮಾಡ್ತೇವೆ, ಇನ್ನು ಹೋರಾಟ ಮಾಡಿ ಇನ್ನು ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಇದ್ರಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ. ಖಾಲಿ ನಾವು ಜನಪ್ರತಿನಿಧಿಗಳು ಇರುವುದು ಇಲೆಕ್ಷನ್ಗೆ ಮಾತ್ರ ಅಲ್ಲ, ಒಂದು ಕೇಳಿ ಇಲೆಕ್ಷನ್ ಟೈಮ್ ಅಲ್ಲಿ ನಾವು ಕಾಂಗ್ರೆಸ್ ಬಿಜೆಪಿ ಮಾಡೇ ಮಾಡ್ತೇವೆ, ಆದ್ರೆ ಈಗ ಮಾಡೋದು ಎಲ್ಲರೂ ಒಟ್ಟು ಸೇರ್ಕೊಂಡು ನಮ್ ಕೆಲಸ ಆಗ್ಬೇಕು. ಈಗ ಅದಕ್ಕೆ ಈಗ ಒಂದು ಡಿಸಿ ಅವರಿಗೆ ಪತ್ರ ಕೊಡೋದ್ರ ಮೂಲಕ ಒಂದು ಬೀಜವನ್ನ ಬಿತ್ತೀರಿ, ಮುಂದಿನ ದಿನಗಳಲ್ಲಿ ನಿಧಾನಕ್ಕೆ ಒಂದೊಂದು ತಿಂಗಳಿಗೆ ಒಂದೊಂದು ಶುರುವಾಗ್ತದೆ. ಏನಂದ್ರೆ ಮೊದಲಿಗೆ ಈಗ ಡಿಸಿಗೆ ನಾವು ಕೊಡ್ಬೇಕು, ಆಮೇಲೆ ಹೈವೇ ಪ್ರಾಧಿಕಾರಕ್ಕೆ ನಾವು ಕೊಡ್ತೇವೆ. ಖಂಡಿತ, ಇದೇ ರೀತಿಯಾಗಿ 4 ವರ್ಷಗಳಿಂದ ಯಾರ್ಯಾರಿಗೆ ಕೊಟ್ಟರೆ ಅದು ಎಲ್ಲಿದೆ ದಾಖಲೆ? ಸಂಸದರಿಗೆ ಕೊಡ್ತೇವೆ, ಉಸ್ತುವಾರಿ ಸಚಿವರು ಇದಕ್ಕೆ ತಲೆ ಹಾಕ್ಬೇಕು, ನಮ್ಮ ಕಾಪುವಿನ ಶಾಸಕರು ಇದನ್ನ ನೋಡ್ಬೇಕು, ಇದನ್ನೆಲ್ಲ ಇವರನ್ನೆಲ್ಲ ಒಟ್ಟು ಮಾಡ್ಕೊಂಡು ಏನ್ ಸರ್ಕಾರ ನಮ್ ಕರ್ನಾಟಕದಿಂದ ಹೋಗ್ಬೇಕು ಅಲ್ಲಿಗೆ ಲೆಟರ್ ಕೇಂದ್ರಕ್ಕೆ ಹೋಗೋ ಹಾಗೆ ಮಾಡ್ತೇವೆ. ನಮ್ ಸಂಸದರು ಇದ್ರ ಬಗ್ಗೆ ಕಾಳಜಿ ಖಂಡಿತವಾಗಿಯೂ ತಗೊಳ್ತಾರೆ. ಇದಕ್ಕೆ ಏನಾದ್ರೂ ಏನ್ ನಮ್ಗೆ ಖಂಡಿತವಾಗ್ಲು ಈ ಒಂದೊಂದೇ ಒಟ್ಟು ಮಾಡ್ತಾ ಕರೆಕ್ಟ್ ಆಗಿ ಒಂದು ಬೋರ್ಡ್ ಬ್ಯಾನರ್ ರೆಡಿ ಆಗ್ತದೆ, ಕರೆಕ್ಟ್ ಆಗಿ ಎಲೆಕ್ಷನ್ ಅನೌನ್ಸ್ ಆಗೋ ಟೈಮ್ಗೆ ಒಟ್ಟಾಗಿ ಒಂದು ಅಲ್ಲಿ ಕ್ಲಾಕ್ ಟವರ್ ಮುಂದೆ ನಿಲ್ತದೆ. ಇದು ಮುಂದಿನ ಭವಿಷ್ಯ, ಇಲೆಕ್ಷನ್ ಟೈಮ್ ಅಲ್ಲಿ ಕ್ಲಾಕ್ ಟವರ್ ಮುಂದೆ ನಿಲ್ಲೋದಲ್ಲ, ಅದಕ್ಕಿಂತ ಮುಂಚೆಯೇ ನಿಲ್ತದೆ. ಹೌದು, ಖಂಡಿತ ಮುಂಚೆಯೇ ನಿಲ್ತೇವೆ. ಆದ್ರೆ ಈ ಅಂಡರ್ ಪಾಸ್ ಆಗುತ್ತೋ ಬಿಡುತ್ತೋ ಪಕ್ಕ ಪಿಕ್ಚರ್ ಇಲ್ಲ.
ಅದಾಗತ್ತಂತಕ್ಕಂತ ಭರವಸೆ ಕೂಡ ಇಲ್ಲ. ಅದು ಆಗದಿದ್ರು ಈಗ ಏನು ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ದಾರೆ ನೋಡಿ, ಏನಾದ್ರೂ ಅದಕ್ಕೆ ಪ್ರೊವಿಷನ್ ಉಂಟಂತಾದ್ರೆ ಅವ್ರ ಹತ್ರವೂ ನಾವು ಮಾತಾಡ್ತೇವೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ನಾಳೆ ಇವ ಜನರಿಗೆ ನಾವು ಸಮಸ್ಯೆ ಆಗುವಾಗ ನಾವು ಯಾವುದೇ ರಾಜಕೀಯ ಖಂಡಿತ ಮಾಡುದಿಲ್ಲ. ನಮ್ಗೆ ಕಾಂಗ್ರೆಸ್ ಬಿಜೆಪಿ ಆಗ ಇಲ್ಲ, ನಮ್ಗೆ ಜನರು ಮುಖ್ಯ. ನಮ್ಗೆ ಪಾಪ ಅಲ್ಲಿಂದ ಅಲ್ಲಿ ಏನಾಗಿದೆ, ಈ ಕಡೆ ಸ್ಕೂಲಿಗೆ ಹೋಗ್ಬೇಕು, ಈ ಕಡೆಯಿಂದ ಕಾಲೇಜಿಗೆ ಹೋಗ್ಬೇಕು, ಈ ಕಡೆಯಿಂದ ಮಾರ್ಕೆಟ್ ಇರುವುದು ಈ ಕಡೆ, ಪೇಟೆಯಿಂದ ಆಚೆ ಅದೇ ಜನರು ಇಷ್ಟು ದಿವಸ ಕಷ್ಟಪಟ್ಟದ್ದು ಅಪಘಾತಕ್ಕೊಳಗಾಗಿದ್ದು ಯಾವ್ದು ಮುಖ್ಯ ಆಗ್ಲಿಲ್ಲ, ಅದೇ ಇನ್ನು ಮುಂದೆ ಮುಖ್ಯ ಆಗ್ತದೆ ಅಂತ. ಮುಖ್ಯ ಆಗ್ಲಿಲ್ಲ ಅಲ್ಲ, ಮುಖ್ಯ ಆಗಿತ್ತು, ಅದಕ್ಕೋಸ್ಕರ ಈಗ ಹೋರಾಟ ಮಾಡ್ತೇವೆ. ಖಂಡಿತ ಖಂಡಿತ ತಾವೇನು ಹೇಳ್ತಾ ಇದ್ದೀರಿ ಸರ್. ಈಗ ಗೀತಕ್ಕೆ ಏನ್ ಹೇಳಿದ್ರು ವಿಷಯ ಅಂದ್ರೆ, ನಮ್ಗೆ ಇವಾಗ 2.5 ವರ್ಷದಿಂದ ಆಸ್ಕರ್ ಅವರು ಬಂದಿದ್ರು, 4 ವರ್ಷದಿಂದನೆ ಮಾನ್ಯ ಉಸ್ತುವಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಂಕರ್ ಪೂಜಾರಿ ಅವರು ಮತ್ತೆ ವಸಂತ ಸಾಲಿಯನ್ನು ಡಿಸಿ ಅವರ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ಆಗ ಸ್ಪಷ್ಟವಾದ ಚಿತ್ರಣವನ್ನು ಅವರಿಗೆ ಕೊಟ್ಟಿದ್ದಾರೆ. ನಾವು ದೂರ ಕೂತಿದ್ದು ಇಬ್ರು ವಸಂತ ಸಾಲಿಯನ್ನು ಮತ್ತೆ ಶಂಕರ್ ಪೂಜಾರಿ ಅವರ ಹತ್ರ ಡಿಸಿ ಅವರು ಮತ್ತೆ ಹೆಗ್ಡೆ ಅವರ ನ್ಯಾಷನಲ್ ಹೈವೇ ಬಂದಿದ್ರು, ಯಾವ ರೀತಿ ಅಂದ್ರೆ ಪ್ಲಾನ್ ಮಾಡಿ ಪ್ಲಾನ್ ತೋರಿಸಿ ಮಾಡಿದ್ದಾರೆ. ವೆರಿ ಗುಡ್ ಪ್ಲಾನ್ ಅಂತ ಹೇಳಿ ಇವರು ಬಂದಿದ್ರು. ಯಾರು? ಶಂಕರ್ ಪೂಜಾರಿ ಮತ್ತೆ ವಸಂತ ಸಾಲಿ ಪ್ಲಾನ್ ಅಂತ ಒಪ್ಕೊಂಡು. ಹೌದು. ಆಮೇಲೆ ಆ ಬಗ್ಗೆ ಯಾವ ರೀತಿ ನಮ್ಗೆ ಹೇಳಿಲ್ಲ. ಗೀತಾ ಕೇಳಿದಾಗ ನಮ್ಮಲ್ಲಿ ಅಭಿವೃದ್ಧಿಗೆ ಯಾವ ರೀತಿ ರಾಜಕೀಯ ಇಲ್ಲ, ಬಟ್ ನಮ್ಗೆ ಯಾವ ರೀತಿ ಸಜೆಷನ್ ಅವ್ರು ಕೊಟ್ಟಿದ್ರು ನಾವು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇತ್ತು, ಯಾವ ರೀತಿ ಕೊಟ್ಟಿಲ್ಲ. ಬಟ್ ನಾವು ಲಾಸ್ಟ್ ಗೆ ನನ್ನ ಸ್ವಪ್ರಯತ್ನದಿಂದ ಕೆಲವರನ್ನ ಒಟ್ಟುಗೂಡಿಸಿ ಅಟ್ಲೀಸ್ಟ್ 8 ಫೀಟ್ ಡೌನ್ ಹೋಗೋದು ಬೇಡ, ಅಟ್ಲೀಸ್ಟ್ ಈ ಲೆವೆಲ್ ಇದು ನಮಗೆ ಪೇಟೆ ಉಳಿಯೋ ಒಂದು ಉದ್ದೇಶದಿಂದ ನಾವು ಮಾಡಿರೋದಷ್ಟೇ, ಬೇರೆ ಅದರಲ್ಲಿ ಯಾವ ರಾಜಕೀಯನೂ ಇಲ್ಲ. ಬಟ್ ನೀವು ಏನ್ ಹೇಳಿದರೆ ಆ ಡ್ರೈನೇಜ್ ಮೊದಲೇ ಆಗಿತ್ತು ನಾವು ಕರೆದ ಮುಂಚೆ, ಆಮೇಲೆ ರಸ್ತೆ ಚೇಂಜಸ್ ಆಗಿಲ್ಲ, ಡ್ರೈನೇಜ್ ಮುಂಚೆ ಇತ್ತಲ್ಲ ಅದೆಲ್ಲ ಹೈಟ್ ಮಾಡಿದ್ದಾರೆ ಅಷ್ಟೇ, ವಿನ ಯಾವುದೇ ಯಾವ ದುರುದ್ದೇಶದಿಂದ ಯಾವುದೇ ಚೇಂಜಸ್ ಮಾಡಿಲ್ಲ, 100% ಆಗಿಲ್ಲ, ಲೆವೆಲ್ ಮಾತ್ರ ಚೇಂಜಸ್ ಆಗಿದೆ. ಬಟ್ ಇವತ್ತು ಕೂಡ ನಾನು ಹೇಳ್ತಾ ಅವ್ರು ಹೇಳಿದ ಹಾಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತಾರೆ, ನಾವು ಯಾರೊಟ್ಟಿ ಅವರೊಟ್ಟಿಗೆ ಎಲ್ಲಿ ಬೇಕಾದ್ರೂ ಬರ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ಕಾಲ ಮೀರಿ ಹೋದ್ಮೇಲೆ ಸೊಲ್ಯೂಷನ್ ನೀವು ಯಾವ ನಮ್ಮ ಅಲ್ಲ ನಮಗೆ ಈಗ ಸೊಲ್ಯೂಷನ್ ಒಂದು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ಇಷ್ಟೊಂದು ಮಾಡಿ ಆದ್ಮೇಲೆ ಕಿತ್ತಿ ಹಾಕಿದ್ರೆ ಅದು ಸರ್ಕಾರದ ಎಷ್ಟಾಗೋದು? ನಾವೇನು ಮಾಡಿರೋದಂದ್ರೆ ಯಾವ ರೀತಿ ಸಾಧ್ಯ ಇಲ್ಲ ಅಂದಾಗ ಆಲ್ಟರ್ನೇಟಿವ್ ಒಂದು ಸಭೆ ಮಾಡಿ ಜನಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂದ್ರೆ ನಾವು ಮನೆ ಕೊಟ್ಟಿದ್ದೇವೆ ಪಂಚಾಯತಿಂದ, ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ಎಷ್ಟು ಕಾಲ ಆಯ್ತು ಸರ್ ಇದು ಮನೆ ಕೊಟ್ಟು? ಅದು ಕಡೆಗೊಟ್ಟು 1 ವರ್ಷ ಆಯ್ತು. ಆದ್ರೆ ಇನ್ನು ಕೂಡ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ನಿಮ್ಮದೇ ಸರ್ಕಾರ ಇದೆ ಈಗ. ಹೌದು, ಆಕ್ಚುಲಿ ಅದಕ್ಕೆ ನಾನು ಮೊನ್ನೆ ಇನ್ನೊಂದು ಕಾಪಿ ಮೊನ್ನೆ ಹೇಳಿದ್ದೇನೆ ಗೀತಕನ ಹತ್ರ, ಅದ್ರದ್ದು ಕಾಪಿ ಕೊಡ್ತೇನೆ ಎಂಪಿ ಅವ್ರಿಗೆ ಹೇಳಿ ಪ್ರೆಷರ್ ಹಾಕುವ ಒಂದು ಸಭೆ ಮಾಡಿದ್ರೆ. ಎಂಪಿ ಅವ್ರಿಗಂತ ಬಿಡಿ ಕಣ್ಣೇ ಕಾಣುದಿಲ್ಲ, ಕಟ್ಪಾಡಿ ಮೇಲೆ ಅವ್ರದ್ದು ಹೋಗಿ ಬರ್ತಾ ಇರ್ತಾರೆ, ಅವ್ರು ಎಂಪಿ ಅವ್ರಿಗೆ ಇವರು ಮನವಿಯನ್ನು ಕೊಡ್ತಾರೆ, ಅವ್ರು ಫೈಲ್ ಸೇರ್ತಾ ಇರ್ತಾರೆ. ಇವ್ರನ್ನ ಹೇಳಿದ್ರಲ್ಲ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಅವ್ರ ಹತ್ರ. ನಾವು ಈಗ ನಮ್ಗೆ ಇಲ್ಲಿ ಗೀತಕನ ಎಂಪಿ, ಈಗ ಬೇರೆ ಎಂಪಿ ಅವ್ರು ಸಿಗ್ಲಿಲ್ಲ, ನಾವು ಗೀತಕನಿಗೆ ಹೇಳ್ಬೇಕಾಗುತ್ತೆ. ಗೀತಕನ ಹೇಳಿದ್ದೇವೆ ನಾವು ಎಂಪಿ ಅವ್ರ ಹತ್ರ ಕೊಡಿ, ನೀವಾದ್ರೂ ಕೊಡಿ, ಅಟ್ಲೀಸ್ಟ್ ನಮ್ಗೆ ಬೇರೆ ಸಮಸ್ಯೆ ಇಲ್ಲ ಅಂದ್ರೆ ಜನಗಳಿಗೆ ನಡ್ಕೊಂಡು ಹೋಗೋ ಒಂದು ಸಮಸ್ಯೆ. ಇವಾಗ ವೆಹಿಕಲ್ ಗೆ ಏನಾಗುತ್ತೆ? ಎಸ್ ಸರ್, ಒಂದು ಕರೆ ಇದೆ ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ತೆ. ತಾವು? ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ಪೀರ್ ಮೊಹಮ್ಮದ್. ಕಾಪು. ಖಂಡಿತ ಖಂಡಿತ ಹೇಳಿ ಮೊಹಮ್ಮದ್ ಅವರೇ. ನೋಡಿ, ನೀವು ಕಟ್ಟಪಾಡಿಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ, ಆದ್ರೆ ನಮ್ಮ ಪಡುಬಿದ್ರಿ ಎಂಬ ಊರು ನಮ್ಮ ಭಾರತದ ಆಳ್ವಿಕೆಯಲ್ಲಿ ಇದೆಯಾ ಇಲ್ಲವೋ ಎಂಬುದು ಸಂಶಯ. ಖಂಡಿತ. ನಾವು ಪುತ್ತೂರು ಮಂಗಳೂರಿನಿಂದ ಇಲ್ಲಿ ಕುಂದಾಪುರದವರೆಗೆ ಸಾರಾಸಗತ್ತಾಗಿ ಡಬಲ್ ರೋಡ್ ಆಗಿ ಚಂದ್ರದಲ್ಲಿ ಬರ್ತೇವೆ, ಡೀಲಿ ಹೋಗುವವರು. ಪಡುಬಿದ್ರಿ ಎಂಬ ಪ್ಲೇಸ್ ಅದು ಭಾರತ ಭೂಪಟದಲ್ಲಿ ಇದೆಯಾ, ಅಥವಾ ಬ್ರಿಟಿಷರು ಅದನ್ನು ಬಿಟ್ಟು ಕೊಟ್ಟಿದ್ದಾರಾ, ಅಥವಾ ನಮ್ಮಿಂದ ಯಾರು ಅದನ್ನು ಬಿಡಿಸ್ಲಿಕ್ಕೆ ಆಗದ ತದ್ದಂತ? ಖಂಡಿತ ಸರ್, ಖಂಡಿತ. ಆ ಬಗ್ಗೆ ಕೂಡ ಚರ್ಚೆ, ಆ ಬಗ್ಗೆ ಕೂಡ ಒಂದಷ್ಟು ಡೋನ್ ಅಲ್ಲಿ ಇದು ಮಾಡಿದ ಹಾಗೆ ನಮ್ಮ ಪಡುಬಿದ್ರಿಯಲ್ಲಿ ಕೂಡ ಹಾಗೆ ಕೆಲವರು ಇದರನ್ನು ಹಿತಗಳನ್ನು ತೆಗೆದ್ರೆ ಹಾಗೆ ರೋಡ್ ಮಾಡಬಹುದು. ಯಾಕಂದ್ರೆ ಬಹಳ ಒಂದು ಉಪದ್ರವ ಇಡೀ ನಮ್ಮ ಮಂಗಳೂರಿನಿಂದ ಕುಂದಾಪುರದಲ್ಲಿ ಹೋಗುವವರೆಗೆ ಪ್ರತಿಯೊಬ್ಬರ ಮಾತಿನಲ್ಲಿ ಇರುವಂತದ್ದು ಪಡುಬಿದ್ರಿ. ಬಸ್ಸಿನಲ್ಲಿ ಬರುವಾಗ ನೋಡ್ಬೇಕು ನೀವು ಜನರ. ಎಸ್ ಸರ್, ಕುಂದಾಪುರದಿಂದ ನೀವು ಹೇಳ್ತಕ್ಕಂತ ಮಂಗಳೂರವರೆಗೂ ಕೂಡ ಆ ಒಂದು ರಸ್ತೆ ಒಂದು ಅತಿಥಿ ಎಲ್ಲರಿದ್ದಾರೆ, ಅವರು ಕೂಡ ಮಾತಾಡೋದಿಲ್ಲ. ಅವ್ರು ಬಂದ್ರೆ ಇಲ್ಲಿ ಏನಾದ್ರೂ ಯಾರು ಕಾಂಗ್ರೆಸ್ ಬೈಲಿಕ್ಕಿದ್ರೆ ಒಂದು ಮಾತಾಡಿ ಹೋಗ್ತಾರೆ. ಖಂಡಿತ. ಊರಲ್ಲಿ ಏನು ಇರಲ್ಲ, ನಮ್ಮ ಯಾವ ದುರ್ಭಾಗ್ಯವೂ ಗೊತ್ತಿಲ್ಲ. ನಮಗೆ ಇಷ್ಟ ಅವರಿಗೆ ಸಿಕ್ಕಿದೆ ಎಂಪಿಗಳು, ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿ ಧೈರ್ಯದಲ್ಲಿ ಹೇಳುವವರು ಯಾರು ಇಲ್ಲ. ಇದು ಎಲ್ಲದಕ್ಕಿಂತಲೂ ಕಡೆ. ಅದರ ಬಗ್ಗೆ ಮಾತಾಡಿ. ಎಸ್ ಸರ್, ಖಂಡಿತ ಖಂಡಿತ. ಯಾರನ್ನಾದ್ರೂ ಎಬ್ಬಿಸಿ, ಉರಿದೆಬ್ಬಿಸಿ. ಎಸ್ ಸರ್, ಎಸ್ ಸರ್, ಖಂಡಿತ. ಇವತ್ತು ಕುಂದಾಪುರದಿಂದ ಮಂಗಳೂರಿನವರೆಗೂ ಕೂಡ ಈ ರಸ್ತೆ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ. ಎಲ್ಲಾ ಕಡೆ ಪಡುಬಿದ್ರಿ ಇರ್ಬೋದು, ಕಟ್ಪಾಡಿ ಇರ್ಬೋದು, ಕಾಪು ಇರ್ಬೋದು, ಎಲ್ಲಾ ಕಡೆ ಒಂದಲ್ಲ ಒಂದು ಸಮಸ್ಯೆ ಇಲ್ಲ. ಅಂಡರ್ ಪಾಸ್ ಆಗಿರ್ಬೋದು, ಬೈಪಾಸ್ ಆಗಿರ್ಬೋದು, ಇಲ್ಲ ಈ ಬ್ಯಾರಿಕೇಡ್ಗಳ ಸಮಸ್ಯೆ ಆಗಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೋ ಒಂದು ರೀತಿ ಅವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ಹೋಗ್ತಾ ಇದೆ ಅಂತಕ್ಕಂಥ ಸಮಸ್ಯೆ ಆಗಿದೆ. ನನ್ನ ಒಂದು ಸಜೆಷನ್ ಅಂದ್ರೆ,
ಆ ರಸ್ತೆ ಮಾಡುವ ಹೊತ್ತಿಗೆ ಅಟ್ಲೀಸ್ಟ್ ಕರೆದು ಲೋಕಲ್ ನ ಒಂದ್ ಸ್ವಲ್ಪ ಜನರ ಕರೆದು ರಾಜಕೀಯ ಪಕ್ಷ ಬಿಟ್ಟು ಒಟ್ಟ ಪಕ್ಷೇತರಾಗಿ ಯಾವ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ಕರೆದು ಒಪಿನಿಯನ್ ತೆಕೊಂಡು ಮತ್ತೆ ದೇ ಕೂಡ ಮೇಡ್ ಎ ಪ್ರಾಪರ್ ಪ್ಲಾನ್ ದಟ್ ವುಡ್ ಹಾವ್ ಬಿನ್ ಮಚ್ ಸಕ್ಸಸ್ಫುಲ್ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಒಪಿನಿಯನ್ ತೆಕೊಂಡು ಬೇಕಾದಾಗ ಆ ಊರಿಗೆ ಬೇಕಾಗುವ ಮಾತ್ರ ಹೋದ್ರೆ ಇಂಥ ಪ್ರಾಬ್ಲಮ್ಸ್ ಖಂಡಿತ ಬರ್ತಾ ಇಲ್ಲ. ಇದೇನಂದ್ರೆ ಒಂದು ಪಕ್ಷದವರು ಅವರು ಅದೇ ಒಂದು ದಬ್ಬಾಳಿಕೆ ರೀತಿಯಲ್ಲಿ ಇದು ಮಾಡಿ ಮಾಡ್ತಾರೆ ನಾವು ಪಬ್ಲಿಕ್ ಎಲ್ಲೋ ಎರಡನ್ನೂ ಕಾದು ಕೂತ್ಕೊಳ್ಳೋದು ಬರ್ತಾರೆ ಮಾಡ್ತಾರೆ ಅಂತೇಳಿ ಮಾಡಿದೇನು. ಇದು ನೋಡುವಾಗ ನಮ್ಗೆ ಸಫರಿಂಗೇ ವಿನ ವಿ ಆರ್ ಓನ್ಲಿ ಸಫರಿಂಗ್ ವಿ ಆರ್ ದ ಸಫರರ್ಸ್. ಅದೇ ಬೇಜಾರಾಗುದು ನಮ್ಗೆ. ಖಂಡಿತ ಸರ್, ನಾವು ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ, ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್. ಎಸ್ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಅಂಡರ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಗಣ್ಯರ ಮೋಟಿಗೆ ಮುಂದುವರ್ತಾ ಇದ್ದಾರೆ, ಬನ್ನಿ. ಎಸ್, ನಾನು ಒಂದು ರವೀಂದ್ರನಾಥ್ ಡಾಕ್ಟರ್ ರವೀಂದ್ರನಾಥ್ ಶೆಟ್ಟರ್ಗೆ ಕೇಳಬೇಕು ಸರ್. ಬಹಳ ಮುಖ್ಯವಾಗಿ ಇವತ್ತು ಈ ಏನು ಕುಂದಾಪುರದಿಂದ ಮಂಗಳೂರು ಅಥವಾ ಮುಂದೆ ಸುಳ್ಯ ಪುತ್ತೂರು ಕೂಡ ಏನು ಒಂದಷ್ಟು ರಸ್ತೆ ಸಮಸ್ಯೆ ಆಗಿದೆ. ಈ ರಸ್ತೆ ಸಮಸ್ಯೆಗಳಲ್ಲಿ ಕೆಲವರು ತುಂಬ ಒಂದು ಕಾಳಜಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಅದೇ ಕಾಳಜಿಯನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಸಂಭವನೀಯವಾಗಿಯೂ ಕೂಡ ಕಂಡಿದೆ. ಈಗ ಕಟ್ಪಾಡಿಯದಲ್ಲಿ ಕೂಡ ಇದೇ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ರಸ್ತೆ ಅಂಡರ್ ಪಾಸ್ನ ಅದು ಜನಕ್ಕೆ ಎಷ್ಟು ಮಟ್ಟಿಗೆ ಬೇಕೋ ಬೇಡೋ ಗೊತ್ತಿಲ್ಲ, ಆದರೆ ಮುಂಬರುವ ಎಲೆಕ್ಷನ್ ದೃಷ್ಟಿಯಿಂದ ಇದು ಚರ್ಚೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಇದರ ಒಂದು ಫಲಶ್ರುತಿಯನ್ನು ಜನ ಯಾವ ರೀತಿ ನಿರೀಕ್ಷೆ ಮಾಡಬೇಕು? ನಮಗೆ ನಾವು ಆ್ಯಕ್ಚುಲಿ ಇದರ ಫಲಶ್ರುತಿ ಅಂದರೆ ನಮಗೆ ಪಬ್ಲಿಕ್ಕಿಗೆ ಸ್ವಲ್ಪ ಇದು ಸಹಾಯ ಬೇಕಂದರೆ ನಮ್ಮ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಈಗ ನಾವು ಯಾವ ಪೊಲಿಟಿಕ್ಸ್ನಿಂದ ಮಾತನಾಡೋದಿಲ್ಲ, ಯಾವ ರಾಜಕೀಯ ಪಕ್ಷದಿಂದ ನೆಲೆಯಿಂದ ಮಾತನಾಡೋದಿಲ್ಲ. ನಮಗೆ ಒಟ್ರಾಸಿ ಈ ಜನಪ್ರತಿನಿಧಿಗಳು ನಮಗೆ ಸಹಾಯ ಆಗೋ ರೀತಿಯಲ್ಲಿ, ಪಬ್ಲಿಕ್ಕಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಮಗೆ ಸ್ಪಂದಿಸಬೇಕು. ನಮ್ಮ ಈ ಪ್ರಾಬ್ಲಮ್ ಅಂತ ಈಗ ನಿಮ್ಗೆ ಗೊತ್ತಿದ್ದಾಗೆ ನಾನು ಹೇಳಿದೆ, ಆ ಸೈಡಿಗೆ ಒಂದು ಹೋಗಬೇಕಾದ್ರೆ ಈಗ ಮಕ್ಕಳಿಗೆ ಮತ್ತು ಶಾಲೆಗೆ ಮತ್ತೆ ಪರ್ಟಿಕ್ಯುಲರ್ಲಿ ವೃದ್ಧಾಪ್ಯ ಜೀವನದಲ್ಲಿ ಅತ್ಲಾಗಿತ್ಲಾಗಿ ಪೆನ್ಷನ್ ತಗೊಳ್ಳಿಕ್ಕೆ ಬ್ಯಾಂಕ್ ಚೇಂಜ್ ಮಾಡಬೇಕಾದ್ರೆ, ಒಂದು ಬ್ಯಾಂಕಿನಿಂದ ವಿಜಯ ಬ್ಯಾಂಕ್ ಉಂಟು, ಕೆನರಾ ಬ್ಯಾಂಕ್ ಉಂಟು, ಆ ಸೈಡ್ನಲ್ಲಿ ಇಲ್ಲಿ ಅಲ್ಲಿ ಹೋಗಬೇಕಾದ್ರೆ ಪೆನ್ಷನ್ ಬರ್ತದೆ ತರಲಿಕ್ಕೆ. ಹೋಗೋದು ಯಾವಾಗ? ಹೋಗ್ಲಿಕ್ಕೆ ಅಂದರೆ ಒಂದು ಸುತ್ತು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಕಾರ್ ಆದರೂ ಒಂದು 2 furlong 3 furlong 2 kilometer 8 kilometer ಹೋಗಿ ಹೋಗ್ಬೋದು. ಬಟ್ ಪ್ರಾಯದವರೆಲ್ಲ ಯಾವ ರೀತಿಯಲ್ಲಿ ಅಲ್ಲಿ ಸ್ಪಂದಿಸಬೇಕು, ಆ ಸೈಡ್ಗೆ ಹೋಗಬೇಕು? ಎಷ್ಟೋ ಜನರಿಗೆ ಈಗ ನ್ಯಾಷನಲೈಸ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಆ ಸೈಡ್ ಉಂಟು, ವಿಜಯ ಬ್ಯಾಂಕ್ ಆ ಸೈಡ್ ಉಂಟು, ಆಮೇಲೆ ಇನ್ನಿತರ ಸಂಸ್ಥೆಗಳು ಕೂಡ ಆ ಸೈಡ್ನಲ್ಲಿ ಉಂಟು. ಈ ಸೈಡ್ನಲ್ಲಿ ಪಡುಬದಿಯಲ್ಲಿ ಕಾಲೇಜ್ ಉಂಟು, ಆಮೇಲೆ ಬೇರೆ ಇನ್ನೊಂದು ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಉಂಟು. ಇಂಥದ್ದಲ್ಲಿ ಇರುವಾಗ ಎಲ್ಲ ದೈವ ದೇವಸ್ಥಾನಗಳು ಉಂಟು, ಮಸೀದಿ ಉಂಟು, ಇದಕ್ಕೆಲ್ಲ ಅಲ್ಲಿ ಆ ಸೈಡ್ನವ್ರು ಈ ಸೈಡ್ ಬರಬೇಕಾದ್ರೆ ಪ್ರಾಯದವರಿಗೆ ಎಷ್ಟು ಕಷ್ಟ, ಎಷ್ಟು ಕಷ್ಟ. ಅದು ನಿಜವಾಗಿ ಇಂಥ ಪ್ರಾಬ್ಲಮ್ ಸಾಲ್ವ್ ಬೇಕಾದ್ರೆ ಅಟ್ಲೀಸ್ಟ್ ಟು ಎ ಸರ್ಟನ್ ಎಕ್ಸ್ಟೆಂಡ್ ನಮ್ಗೆ, ನಮ್ಮ ಒಂದು ರಿಕ್ವೆಸ್ಟ್, ನಮಗೆ ಈಗ ಬೇಕಾದ್ದು ಪೊಲಿಟಿಕ್ಸ್ ಅಲ್ಲ, ನಮಗೆ ಬೇಕಾದ ಒಂದು ಅಂಡರ್ ಪಾಸ್ ಆದರೂ ಮಾಡಿ ನಮಗೆ ಒಂದು ಪಬ್ಲಿಕ್ ಟೆಂಪರರಿ ಏನಾದರೂ ಒಂದು ಒಂದು ಮಾಡಿಕೊಟ್ರೆ ಅಟ್ಲೀಸ್ಟ್ ನೆಮ್ಮದಿ ಸ್ವಲ್ಪ ಮಟ್ಟಿಗೆ. ಖಂಡಿತ, ನಾನು ಗೀತಾಂಜಲಿ ಸುವರ್ಣ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ಇವತ್ತು ನಿಮ್ಮ ಸಂಸದರು ಏನು ಕೇಂದ್ರದಲ್ಲಿ ಇದ್ದಾರೆ, ಅವರು ಒಂದು ಜಿಡ್ಡುಗಟ್ಟಿದ ಗವರ್ಮೆಂಟ್ ನೌಕರಿ ತರ ಆಗಿ ಹೋಗಿದೆ. ಇದು ಈ 5 ವರ್ಷ ನಮಗೆ ಉಡುಪಿ ಆಯಿತು, ಚಿಕ್ಕಮಗಳೂರು ಆಯಿತು, ಮತ್ತೆ ಮುಂದಿನ ಬಾರಿ ನಾವು ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತೇವೆ, ನಮಗೆ ಇಲ್ಲಿಯ ಸಮಸ್ಯೆ ಬೇಕಾಗೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ? ಯಾಕಂದ್ರೆ ಇವತ್ತು ಈ ಸಮಸ್ಯೆಯನ್ನು ನೀವು ನಿಮ್ಮ ಸಂಸದ ಮುಂದೆ ನೇರವಾಗಿ ಇಟ್ಟಿದ್ರೆ ಯಾವ ರೀತಿಯಾಗಿ ನಡೀತಿತ್ತು ಅಂತಕ್ಕಂಥ ಒಂದು ಕರೆ ಇದೆ ಮೇಡಮ್, ಅದನ್ನು ಸ್ವೀಕರಿಸಿ ಮುಂದುವರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಾವು ಕಟ್ಪಾಡಿಯಿಂದ ಮಾತಾಡುದು. ಖಂಡಿತ ಹೇಳಿ ಸರ್. ರಿಕ್ವೆಸ್ಟ್ ಹೇಳಿ, ರವಿ ನಮ್ಮ ರವೀಂದ್ರನಾಥ್ ಶೆಟ್ಟಿ ಜಾಸ್ತಿ ಮಾತಾಡಿ ಕೊಡಿ. ಈ ರಾಜಕೀಯ ವ್ಯಕ್ತಿಗಳ ಮಾತು ಏನು ಪ್ರಯೋಜನ ಇಲ್ಲ. ಎಂತ ಆಗಿದೆ ಅಂತ ಎಲ್ರಿಗೂ ಗೊತ್ತುಂಟು, ಈಗ 5 ವರ್ಷ ಎಂತ ಆಗಿದೆ ಗೊತ್ತುಂಟು. ನಮ್ಮ ಅಂಬರ್ಪಾಳಿ ಆದ ಹಾಗೆ ರವೀಂದ್ರನಾಥ್ ಶೆಟ್ಟಿ ಹಾಗೆ ನಮ್ಮ ಲೀಡರ್ಶಿಪ್ ಮಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಓಕೆ ಓಕೆ ಸರ್, ಓಕೆ. ಖಂಡಿತವಾಗ್ಲು ಆ ಬಗ್ಗೆ ನಾವು ಮಾತಾಡೋಣ. ಒಂದು ಬಹಳ ಮುಖ್ಯವಾಗಿ, ನಿಮ್ಮ ಸಂಸದರಿದ್ದರು, ಯಾಕೆ ನೀವು ಇಷ್ಟು ದಿವಸವನ್ನು ಇದನ್ನು ನೆಗ್ಲೆಕ್ಟ್ ಮಾಡಿದ್ರಿ? ಅವ್ರಿಗೆ ಏನಾದರೂ ಇದು ಗಮನಕ್ಕೆ ಬರ್ತಾ ಇದೆಯಾ, ಅಥವಾ ನಿಮಗೂ ಅವ್ರಿಗೂ ಈಗ ಅಷ್ಟಕ್ಕಷ್ಟೇ ಆಗಿದೆ ಅಂತಕ್ಕಂಥದ್ದು? ಅಂಥದ್ದೇನಿಲ್ಲ, ಸಂಸದರು ಸಂಸದರ ಕೆಲಸ ಮಾಡ್ತಾನೆ ಇದ್ದಾರೆ. ಖಂಡಿತ, ಆದರೆ ಸಂಸದರಿಗೆ ಇದು ವ್ಯಾಪ್ತಿಗೆ ಬರೋದಿಲ್ವೇ? ಸಂಸದರ ಕೆಲಸ ಮಾಡೋದಾದ್ರೆ ಇದು ಕಟ್ಪಾಡಿ ಅವ್ರಿಗೆ ಸಂಬಂಧ ಇಲ್ವೇ? ಕಟ್ಪಾಡಿಯ ಈಗ ಮೊನ್ನೆ ಏನು ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಅದರ ಬಗ್ಗೆ ಅವರು ಪರಿಶೀಲನೆ ಮಾಡಿ ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿದ್ದಾರೆ. ಇವಾಗ ನಾನು ಏನ್ ಹೇಳಿದೆ ನಿಮ್ಗೆ ಆಗಾಗಲೇ, ಉಸ್ತುವಾರಿ ಸಚಿವರ ಹತ್ರ ಇನ್ನು ಮಾತಾಡ್ಬಿಟ್ಟು ಕರ್ನಾಟಕದಿಂದ ಒಂದು ಮನವಿಯನ್ನು ನಾವು ನಿತಿನ್ ಗಡ್ಕರಿ ಅವರಿಗೆ ಕೊಟ್ಟು ಅಲ್ಲಿ ಇನ್ನು ಏನು 14 ಸೆಷನ್ ಶುರು ಆಗ್ತದೆ. ಇದೆಲ್ಲವೂ ಕೂಡ ಹೆದ್ದಾರಿ ಪ್ರಾಧಿಕಾರದ ನಿಯಮಗಳಿಗೆ ಇದು ಎಷ್ಟು ಮಟ್ಟಿಗೆ ಪೂರಕವಾಗುತ್ತೆ? ಇದೆಲ್ಲವೂ ಕೂಡ ಒಂದು ಇಡೀ ಪ್ರಾಜೆಕ್ಟ್ ಮುಗಿತಕ್ಕಂತ ಸಂದರ್ಭದಲ್ಲಿ ಈಗ ತಮಗೆ
ನಿಮಗೆ ಗೊತ್ತು ಅನೇಕ ಕಡೆಗಳಲ್ಲಿ ನಮ್ಮ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಂಗಳೂರಿನ ಕೆಲವು ಕಡೆ ಆಗಲಿ, ನಮ್ಮ ಉಡುಪಿಯಲ್ಲಿ ಈಗ ಅಂಬನಪಾಡಿಗೆಗೂ ಒಂದು ಮುಕ್ತಿ ಸಿಗ್ತದೆ ಖಂಡಿತವಾಗಿಯೂ. ನಮ್ಮ ಸಂಸದರು ಅದರ ಬಗ್ಗೆ ಮೊನ್ನೆ ತಾನೇ ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿ ನಾನು ಹೋಗಿದ್ದೆ ಅವರ ಜೊತೆಯಲ್ಲಿ. ಇದಕ್ಕೆ ಏನಾದ್ರೂ ಒಂದು ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ, ಮಾಡ್ತಾರೆ. ಸನ್ಮಾನ್ಯ ಶೋಭಾ ಕರಂದ್ಲಾಜಿಯವರು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಸಚಿವರಾಗಿದ್ದಾಗ ಮಾಡಿದಂತಹ ಕೆಲಸಗಳನ್ನು ನಾವೆಲ್ಲ ನೋಡಿದ್ದೇವೆ. ಈಗಲೂ ಸಂಸದರು ಅವರಲ್ಲಿ ಎಷ್ಟು ಕೆಲಸ ಮಾಡ್ಲಿಕ್ಕಾಗುತ್ತೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ತಾವು ಮಾತಾಡ್ತೇನೆ ಕೇಳಿ. ಅವರ MP ಆಫೀಸ್ ರಜತಾದ್ರಿಯಲ್ಲಿ ದಿನದ ಬೆಳಿಗ್ಗೆ 9-5 ತನಕ ಒಳ್ಳೆದ್ರಲ್ಲಿ ಕೆಲಸ ನಡೀತಾ ಉಂಟು. ಅಲ್ಲಿ ಏನ್ ಜನರಿಗೆ ಏನ್ ಸಮಸ್ಯೆ ಆಗ್ತಾ ಉಂಟು ಅದನ್ನು ನಾವು ನಮ್ಮ ನಾಯಕರುಗಳು ಮತ್ತೆ ಅವರ ಏನು ಸೆಕ್ರೆಟರಿ ಇದ್ದಾರೆ ಅಲ್ಲಿ ಇರುವಂತವರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಸಂಸದರ ಕಚೇರಿಯಲ್ಲಿ ನಡೆಯುವಂತಹ ಕೆಲಸಗಳು ಎಲ್ಲ ನಡೀತಾ ಉಂಟು. ಸಂಸದರು ಏನ್ ಕೆಲಸ ಮಾಡಬೇಕು ಅದನ್ನು ಖಂಡಿತವಾಗಿಯೂ ಮಾಡಿಕೊಡ್ತಾರೆ. ಅವರು ನಮಗೆ ಫೋನ್ ನಲ್ಲಿ ಅವರ ರೆಸ್ಪಾನ್ಸ್ ಕೊಡ್ತಾರೆ, ಯಾವುದೇ ಕೆಲಸ ಆಗ್ಬೇಕಾದ್ರೂ ಮಾಡ್ತಾರೆ. ಇದರ ಬಗ್ಗೆನು ನಾವು ಅವರಿಗೆ ಮನವಿ ಹೇಳ್ತಾ ಇದ್ರೆ, ನಿಮ್ಮ ಸಂಸದರಿಗೆ ಒಂದು ಏನಾದರೂ ದಾಖಲೆಯನ್ನು ಕೊಟ್ಟಿದ್ದಾರೆ, ಯಾರಿಗಾದ್ರೂ ಒಂದು ಪತ್ರವನ್ನು ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ, ನಿಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಅದೇ ಭರವಸೆಯನ್ನ ಜನತೆಗೆ ನಾವು ಕೊಡಬೇಕಾದ್ರೆ ಒಂದು ದಾಖಲೆ ಇದೆಯಾ ನಿಮ್ಮ ಹತ್ರ? ನೀವು ಇದಿಷ್ಟು ಕೂಡ ಹೇಳ್ತಾ ಇದ್ರಿ, ನಾನು ಅದನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಬರ್ತೀನಿ ಅಥವಾ DC ಅವರಿಗೆ ತಿಳಿಸ್ತೇನೆ. ಇನ್ನೊಂದು ಮುಂದೊಂದು ಸಾಕಷ್ಟು ಹೇಳಿದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ, ಆ ಬಗ್ಗೆ ಕಟ್ಪಾಡಿಯ ಬಗ್ಗೆ ಏನ್ ನಡೆದಿದೆ ಅಂತ ಖಂಡಿತವಾಗಿಯೂ ನಾನು ದಾಖಲೆಯನ್ನು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ, ನಿರೀಕ್ಷೆ ಇಟ್ಕೋಬಹುದು. ಕೊಡ್ತೇನೆ ಸರ್. ಖಂಡಿತವಾಗ್ಲೂ ತಾವು ಹೇಳ್ತಾ ಇದ್ರಿ, ಒಂದು ಈ ಒಂದು ಕಾಂಗ್ರೆಸ್ ಕಾಲದಲ್ಲಿ ಅಥವಾ ಅಲ್ಲಿರ್ತಕ್ಕಂಥದ್ದನ್ನು ಈಗಾಗಲೇ ಒಂದಷ್ಟು ವಿನಯ್ ಕುಮಾರ್ ಸ್ವರ್ಗಿ ಅವರು ಕೂಡ ಈಗ ಸಚಿವರ ಸ್ಥಾನದಿಂದ ಹೊರಗಡೆ ಹೋದ್ಮೇಲೆ ಕೂಡ ಅದ್ರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇಲ್ವಾ? ಅದು ನಾನು ಇವಾಗಲೇ ಹೇಳಿದ್ನಲ್ಲ, ನಾವು ನಮ್ಮ ಪಂಚಾಯತ್ನಲ್ಲಿ ಯಾವ ರೀತಿಯಲ್ಲಿ BJP ಕಾಂಗ್ರೆಸ್ ಅಂತವೆಲ್ಲ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಈ ಸಮಸ್ಯೆ ಬಗ್ಗೆ ಎಲ್ಲ ಒಂದು ಕಡೆ ಕಾಪುವಿನ ಮೇಲೆ ಮಾತ್ರ ಸಚಿವರು ಮಾಜಿ ಸಚಿವರು ಏನು ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅವರ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಳಜಿ ವಹಿಸೋದು ಸ್ವಾಭಾವಿಕ, ಅದಕ್ಕೆ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅವರ ಒಂದು ಗೆದ್ದಂಥ ಕ್ಷೇತ್ರ, ಅವರು ಸಚಿವರಾಗಿದ್ದರು, ಉಸ್ತುವಾರಿ ಸಚಿವರಾಗಿದ್ದರು, ಕಾಪಿಗೆ ಸ್ವಲ್ಪ ವಿಶೇಷವಾಗಿ ಕಾಳಜಿಯನ್ನು ವಹಿಸ್ಬೇಕಾಗಿ, ಯಾಕಂದರೆ ಅವರ ಏರಿಯಾ ಅವರಲ್ಲಿ ನಾವು ಕೂಡ ಹಕ್ಕಿನಿಂದ ನಾವು ಅವರ ಹತ್ರ ಕೆಲವು ಕೆಲಸಗಳನ್ನು ಮಾಡ್ತೀವಿ. ಸಚಿವರಾಗಿದ್ದುಕೊಂಡು ಇಡೀ ರಾಜ್ಯವನ್ನು ಗಮನಿಸುವುದು ಎಷ್ಟು ಮುಖ್ಯವೋ ಕ್ಷೇತ್ರವೇ ಅಷ್ಟೇ ಮುಖ್ಯ ಅಂತಕ್ಕಂಥದ್ದು, ಅಥವಾ ಇಲ್ಲಿ ಒಂದು ಇಡೀ ಒಂದು ಸುತ್ತಮುತ್ತಲಿನ ಕ್ಷೇತ್ರಗಳು ಸಂಬಂಧ ಇಲ್ಲ, ಗ್ರಾಮಗಳು ಸಂಬಂಧ ಇಲ್ಲ ಅನ್ನೋ ಲೆಕ್ಕ ಅವರಿಗೆ ಆದ ಟೀಕೆಗಳು ಮಾತ್ರ ನನಗೆ ಗೊತ್ತಿದ್ದಾಗೆ ನಿಮಗೂ ವಿಷಯ ಗೊತ್ತಿರಬಹುದು. ಅವರಷ್ಟು ಕ್ರಿಯಾಶೀಲ ಸಚಿವರು ರಾಜ್ಯದಲ್ಲಿ ಕೆಲಸ ಮಾಡಿದವರು ಬಹಳ ಕಡಿಮೆ. ಆದರೆ ಕಾಪುವನ್ನು ನಗರಸಭೆ ಅಥವಾ ಪುರಸಭೆ ಮಾಡಬೇಕಾದ್ರೆ ಏನು ಕಾಳಜಿಯನ್ನು ತೋರಿಸಿದ್ರು, ಆ ಒಂದು ಹೆದ್ದಾರಿ ಕಾಳಜಿಯನ್ನು ತೆಗೆದುಕೊಳ್ಳಿಲ್ಲ. ಅಲ್ಲ, ಹೆದ್ದಾರಿ ನಾನು ಹೇಳುದಿಲ್ಲ, ಹೆದ್ದಾರಿ ಅದು ಎಲ್ಲೋ ಒಂದ್ ಕಡೆ ಮುಂದಿನ ವೋಟ್ ಬ್ಯಾಂಕಿಗೆ ಒಂದು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದಾರಿಯಲ್ಲಿ ಈಗ ನಿಜವಾಗಿ ಅವರಿಂದಾಗಿ ನಮ್ಗೆ ಈ ಸಮಸ್ಯೆ ಮುಂಚೆ ಏನಿತ್ತು ಅದಕ್ಕಿಂತ ಕಡಿಮೆ ಆಗಿದೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ. ಇವತ್ತಿನ ನಿಮ್ಮ ಸಚಿವರು ಏನ್ ಮಾಡ್ತಾ ಇದ್ರೆ ಆ ಬಗ್ಗೆ ಇವತ್ತು ಯಾವ ರೀತಿಯಾಗಿ ಅದಕ್ಕೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ? ಅಲ್ಲ, ನಾನು ಹೇಳ್ತಾ ಇದ್ದೀನಿ ಈಗ ಏನು ಇಲ್ಲಿ ಆಗಿದೆ, ನಾವು ಕೊಟ್ಟ ಮನವಿಯಲ್ಲಿ ನಾವು ಯಾವ ರೀತಿಯಲ್ಲಿ ಮಾಡಿದ್ದೇವೆ ಅದ್ರಲ್ಲಿ ನಮ್ಗೆ ಇವಾಗ ನನಗೆ ಗೊತ್ತಿರೋದು ಈಗ ನಿಜವಾಗಿ ಅಗತ್ಯ ಇರೋದು ನಮ್ಗೆ ಸಭ್ಯ ಮಾತ್ರ ಜನ ಪಾದಾಚಾರಿಗಳಿಗೆ ನಡ್ಕೊಂಡು ಹೋಗುವಂತದ್ದು ಏನವರು ಮುಂಚೆ ಅಧಿಕಾರಿಗಳಿರ ಮಾತ್ರ ಹೇಳಿದ್ರು. ನಾವು ಲೆಟರ್ ಕೂಡ ಕೊಟ್ಟಿದ್ವಿ, ಸಭ್ಯ ನಿರ್ಮಾಣ ನಿಮ್ಮ ಸಿಟಿಯಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕ ಇರುತ್ತಲ್ಲ ಅದೇ ತರ ನಡ್ಕೊಂಡು ಹೋಗುವಂತ ಒಂದು ಮಾಡುವ ವ್ಯವಸ್ಥೆ ಆಶ್ವಾಸನೆ ಕೊಟ್ಟಿದ್ರು. ಅದನ್ನು ಮಾನ್ಯ ಶೋಭಾ ಕರಂದ್ಲಾಜಿ ಅವರಿಗೆ ಒಂದು ಒತ್ತಡ ತಂದು ಮಾಡಿದ್ರೆ ಸದ್ಯಕ್ಕೆ ಈ ಎಲ್ಲ ಸಮಸ್ಯೆಗಳಿಗಿಂತ ಪಾದಚಾರಿಗಳಿಗೆ ನಡ್ಕೊಂಡು ಹೋಗುವಂತ ಸಮಸ್ಯೆ ಸಂಪೂರ್ಣವಾಗಿ. ಸರ್, ಖಂಡಿತವಾಗ್ಲೂ ನಾವು ಡಾಕ್ಟರ್ ರವೀಂದ್ರನಾಥ್ ಶೆಟ್ಟರ್ ಕಡೆ ಬರ್ತೇವೆ. ಸರ್, ಖಂಡಿತವಾಗ್ಲೂ ಈಗ ಒಂದು ಕರೆ ಮಾಡಿದವರು ಹೇಳಿದ್ರು ಒಂದಷ್ಟು ಈ ಬಗ್ಗೆ ನೀವು ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ರಿ, ನಿಮ್ಮ ಮುಂದಿನ ನಿಲುವೇನು ಅದ್ರ ಬಗ್ಗೆ ಅಂತಕ್ಕಂಥದ್ದು ನಮ್ಮ ವೀಕ್ಷಕರ ಅಭಿಪ್ರಾಯವಾಗಿ ಕೇಳಿದ್ರಿ. ಯಾಕೆಂದ್ರೆ ಇವತ್ತು ಈ ಒಂದು ರಸ್ತೆ ಅಂತಕ್ಕಂಥದ್ದು ಖಾಲಿ ಇವತ್ತು ಎಲ್ಲ ಕಡೆ ಸಮಸ್ಯೆಗಳ ಆಗರವಾಗ್ತಾ ಇದೆ, ಅಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನವೂ ಕೂಡ ವೇಸ್ಟ್ ಆಗಿ ಮತ್ತೆ ಮತ್ತೆ ರಿಪೇರಿ ಆಗುವುದಾದ್ರೆ ಎಲ್ಲಿಗೆ ಹೋಗ್ತಾ ಇದೆ ಪರಿಸ್ಥಿತಿ? ಆಸ್ ಎ ಪಬ್ಲಿಕ್ ನಾವು ಎಂತಂದ್ರೆ ನಾವು ಯಾವಾಗಲೂ ಪೊಲೈಟ್ ಆಗಿ ಒಂದು ನಮ್ಮ ರಾಜಕೀಯ ನಾಯಕರುಗಳನ್ನೇ ಬೇಡುವುದೇನೆಂದ್ರೆ ನಮ್ಗೆ ಇಂಥದ್ದು ಅಗತ್ಯ ಉಂಟು, ತಾವು ಅದಕ್ಕೆ ಸ್ಪಂದಿಸಬೇಕು, ನಮ್ಮ ಇದನ್ನು ಈಡೇರಿಸಿದ್ರೆ ನಮಗೆ ಒಳ್ಳೆದಾಗ್ತದೆ ಎಂಬ ಒಂದು ಅಭಿಮಾನದಿಂದ ಅವರನ್ನು ನಾನು ರಿಕ್ವೆಸ್ಟ್ ಮಾಡೋದು. ಯಾಕಂದ್ರೆ ಯಾವ ಕೆಲಸ ಕೂಡ ನಾವು ಪೊಲೈಟ್ ಇಂದ ಹೋದ್ರೆ ಮಾತ್ರ ನಮಗೆ ಜಯ ಸಿಗ್ತದೆ, ವಿನ ನಾವು ಬೇರೆ ಒಂದು ರಾಜಕೀಯ ಪಕ್ಷದ ಮೂಲಕ ಹೋದ್ರೆ ನನಗೆ ಅದಕ್ಕೆ ತಡೆ ಸಿಗ್ತದೆ ಅಂತ ನಾನು ತಿಳ್ಕೊಂಡ್ಬಿಟ್ಟು. ಯಾಕಂದ್ರೆ ನಾವು ಒಳ್ಳೆಯ ಇದು ಮನೋಭಾವನೆಯಿಂದ ಹೋಗುದು, ಒಂದು ಕೆಲಸ ಆಗಬೇಕು, ಊರಿನ ಅಭಿವೃದ್ಧಿ ಆಗಬೇಕು, ಊರಿಗೆ ಸಹಕಾರ ಆಗಬೇಕು,
ಆಗಬೇಕು, ನಾಲ್ಕು ಜನರಿಗೆ ಪ್ರಯೋಜನ ಆಗಬೇಕು, ನಾಲ್ಕು ಜನರು ಬೇಷನ್ ಒಂದು ಕೆಲಸವನ್ನ ನಾವು ನಮ್ಮ ಊರಿನಲ್ಲಿ ಮಾಡಿಸಿದ್ರೆ ಸಾಧ್ಯ ಉಂಟೆಂಬಂತ ನೆಲೆವಿನಿಂದ ನಾವೆಲ್ಲ ಅಲ್ಲಿಯ ಪ್ರಜೆಗಳು ಒಟ್ಟುಗೂಡಿ ನಾವು ಜಾತಿ ಮತ ಭೇದ ಇಲ್ಲದೆ ಯಾವ ಪಾರ್ಟಿ ಇಲ್ಲದೆ ಒಳ್ಳು ಕೂಡಿ ಒಂದಿನ ಮಾಡಬೇಕಂತ. ಇದಕ್ಕೆ ಎಷ್ಟರ ಮಟ್ಟಿಗೆ ಜನತೆ ನಿಮ್ಮಿಂದ ಬರ್ತಾ ಇದೆ? ನಿಜವಾಗ್ಲೂ ಜನತೆ ಏನು ಕಷ್ಟವನ್ನ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅದು ಎಲ್ಲರಿಗೂ ಕೂಡ ರಾಜಕೀಯ ಪಕ್ಷದವ್ರಿಗೆ ಮಾತ್ರ ಕಾಣ್ತಾ ಇದೆ, ಅವರು ಕೂಡ ಒಂದು ಒಗ್ಗಟ್ಟಿನಿಂದ ಇದನ್ನ ಪ್ರತಿಭಟಿಸಬೇಕು ಅಂತಕ್ಕಂತ ಒಂದು ಮನೋಭಾವನೆ ಯಾಕಿಲ್ಲ? ಉಂಟು, ಯಾಕಂದ್ರೆ ಪಬ್ಲಿಕ್ ಆಗಿ ಹೇಳಲಿಕ್ಕೆ, ಯಾಕಂದ್ರೆ ರಾಜಕೀಯ ನಾಯಕರನ್ನು ಯಾವಾಗಲೂ ಜನಗಳು ನಾಯಕರೆಂದೇ ಭಾವಿಸ್ತಾರೆ. ಅವ್ರು ಉತ್ತಮ ನಾಯಕರು, ಒಳ್ಳೆ ತಿಳುವಳಿಕೆ ಇದ್ದವ್ರನ್ನ ಅವರಿಗೆ ಒಂದು ಗೌರವ ಕೊಡ್ತಾ ಇದ್ದಾರೆ. ಅವರು ಉತ್ತಮ ನಾಯಕರಲ್ಲ, ಅವ್ರಿಗೆ ನಿಜವಾದ ಕಾಳಜಿ ಇಲ್ಲ ಅಂತ ಹೇಳಲ್ಲ. ಅವರು ಕಾಳಜಿ ಮಾತ್ರ ವಹಿಸ್ಕೊಳ್ಬೇಕು, ನಾವು ಅದೇ ನಾವು ಕಾಳಜಿ ಉಳಿಸ್ಕೊಳ್ಬೇಕಂತ ನಾವು ಅವ್ರಿಗೆ ಹೇಳ್ಕೊಳ್ತಾ ಇದ್ದೇವೆ. ಅವ್ರು ಮಾಡ್ತಾರಂತ ಅವ್ರು ಕೂಡ ಆಶ್ವಾಸನೆ ಕೊಡ್ತಾರೆ, ಮತ್ತೆ ಎಷ್ಟರ ಮಟ್ಟಿಗೆ ಅದನ್ನ ಅವರು ಮ್ಯಾನಿಪುಲೇಟ್ ಮಾಡ್ತಾರೆ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಮ್ದೀಗ ನೋಡುವಾಗ ಇದು ಆಗ್ತಾ ಇಲ್ಲ. ನಾವು ಇವನ್ ಪಂಚಾಯತ್ ನ ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಅವಾಗ ನಾವು ಕೇಳ್ತಾ ಇರ್ತೇವೆ ಈ ಕ್ವಶನ್ ಅನ್ನ, ಇವತ್ತಲ್ಲ ಸುಮಾರು ವರ್ಷದಿಂದ. ವಿನಯ್ ಕುಮಾರ್ ನಮ್ಮ ವಿನಯ ಬಲ್ಲಾಳ್ರು ಪಾಪ ತುಂಬಾ ಕೆಲಸ ನಮ್ಗೆಲ್ಲ ಒತ್ತಡದಿಂದ ಅವ್ರಿಗೆ ನಮ್ಗೆ ಹೇಳ್ತಾ ಇದ್ರು, ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಾವು ಏನು ಸಣ್ಣದಿದ್ರು ಕೂಡ ಅವರ ಗಮನಕ್ಕೆ ನಾವು ತರ್ತೇವೆ ಪಂಚಾಯತ್ನದ್ದು, ಆಮೇಲೆ ವೈಸ್ ಪ್ರೆಸಿಡೆಂಟ್ ಇವರಿಗೆಲ್ಲ ಗಮನಕ್ಕೆ ತರ್ತಾ ಇದ್ದೇವೆ. ನಮ್ಮ ಬಸ್ ಸ್ಟ್ಯಾಂಡ್ ಕೂಡ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಇದಾಗಿತ್ತು, ಸ್ವಲ್ಪ ಈಗ ಇದು ಉಂಟು, ಅದೇ ಕೊಡ್ತೇವೆ ಮಾಡ್ತೇನೆ ಅಂತೇಳಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಯಾವುದನ್ನು ಕೂಡ ಬಹಳ ಒಂದು ಪೊಲೈಟ್ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ನಾವೇನು ಈಗ ಸದ್ಯಕ್ಕೆ ಅದು ಅಂಡರ್ ಪಾಸ್ ಆಗುವುದಾದ್ರೆ ಎಲ್ಲಿಂದ ಎಲ್ಲಿವರೆಗೂ ಯಾವ ರೀತಿಯಾಗಿ ಆಗ್ಬೇಕು ಅಂತಕ್ಕಂಥ ಜನಾಭಿಪ್ರಾಯ, ಏನೆಲ್ಲ ಸಮಸ್ಯೆಗಳಾಗಿದೆ, ಅದನ್ನ ಯಾವ ರೀತಿಯಾಗಿ ಸ್ವಲ್ಪ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶವಿದೆ? ಅದು ಆಕ್ಚುಲಿ ನಮಗೆ ನನಗೆ ಆಸ್ ಎ ಡಾಕ್ಟರ್ ನನಗೆ ಸರಿಯಾಗಿ ಹೇಳಬೇಕಂದ್ರೆ ಒಂದು ಇಂಜಿನಿಯರ್ ಮುಖಾಂತರ ನಾವು ಅದನ್ನು ಕನ್ಸಲ್ಟೇಷನ್ ಮಾಡಿ ಯಾವ ರೀತಿಯಲ್ಲಿ ಪ್ರಯೋಜನ ಆಗಿದ್ರೆ ಈಗ ಇದು ರಸ್ತೆಯನ್ನು ಹೆಚ್ಚಿಗೆ ಒಂದು ಪ್ರಾಬ್ಲಮ್ ಕೊಡದೆ ನಮ್ಗೆ ಊರಿನವರಿಗೆ ಸಹಕಾರ ಆಗುವ ರೀತಿಯಲ್ಲಿ ನಾವು ಸಂಜಿಸ್ಬೇಕಂತೇಳಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಾವೇನು ಅದರ ಎಕ್ಸ್ಪರ್ಟ್ ಅಲ್ಲ, ಆ ಎಕ್ಸ್ಪರ್ಟ್ ನೋಡಿದ್ರೆ ಇನ್ನೂ ಕೂಡ ಕೇಳ್ಕೊಂಡು ಮಾಡ್ಬೇಕು. ಅಂದ್ರೆ ಈ ರೀತಿ ಮಾಡಿದ್ರೆ ನಮಗೆ ಜನಗಳಿಗೆ ಒಂದು ನಡ್ಕೊಂಡು ಹೋಗಿ ಆ ಈ ಸೈಡ್ ಬಂದು ಕಾಯದೆ ನಮ್ಮ ಕೆಲಸಗಳನ್ನು ಮಾಡಿಸ್ಕೊಂಡು ಹೋಗ್ಬೋದು ಅಟ್ ಲೀಸ್ಟ್ ಸ್ವಲ್ಪ. ಅದು ಯಾಕಂದ್ರೆ ಸ್ವಲ್ಪ ಅಷ್ಟು ನಡೆಯೋದು ಒಂದು ದೊಡ್ಡ ಸಂಗತಿ ಏನಲ್ಲ, ಒಂದು ಹೈವೇ ಕ್ರಾಸ್ ಆಗೋ ದೊಡ್ಡ ಸಂಗತಿ ಏನಲ್ಲ, ನಡ್ಕೊಂಡು ಹೋಗಿ ನಮ್ಮ ಕೆಲಸವನ್ನು ಮಾಡಿಸ್ಕೊಂಡು ಬರ್ಬೋದು. ಕಾರ್ನವ್ರು ಇದ್ದವರು ಬೇರೆ ಕಡೆ ಸುತ್ತಾಗಿ ಹೋಗ್ತಾರೆ, ಪರವಾಗಿಲ್ಲ. ಬಟ್ ಇದಾದ್ರೂ ಒಂದು ಮಾಡಿದ್ರೆ ವೃದ್ಧಾಪ್ಯದಲ್ಲಿ ಆಗ್ಲಿ ಸಣ್ಣ ಮಕ್ಕಳಿಗೆ ಆಗ್ಲಿ ಸೇಫ್ ಆಗಿ ಒಂದು ಕೆಲಸವನ್ನು ಮಾಡಿಸ್ಕೊಂಡು ಬರ್ಲಿ ಧೈರ್ಯ ಬರ್ತದೆ. ಎಸ್ ಸರ್, ಖಂಡಿತ. ನಾನು ಗೀತಾಂಜಲಿ ಸುವರ್ಣ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ಬಹಳ ಮುಖ್ಯವಾಗಿ ಇವತ್ತು ಏನಿದೆ ಈ ಒಂದು ಸರ್ಕಾರ ಮುಗಿಯುವ ಹೊತ್ತಿಗೆ, ಇದರಲ್ಲಿ ಏನಾದರೂ ಮನೆಗಳು ಅಥವಾ ಬಿಲ್ಡಿಂಗ್ಗಳು ಇನ್ನೊಂದು ಮುಂದೊಂದು ಇದಕ್ಕೆ ಏನಾದರೂ ಬಲಿಯಾಗುವುದಾದರೆ ಹೀಗೆ ಆಗಿ ಹೋಗ್ಬಿಡಲಿ, ಮುಂದಿನ ಅವಕಾಶ ನಮಗೆ ಏನಾದರೂ ಸಿಕ್ಕರೆ ಅದು ಸಮಸ್ಯೆ ಆಗೋದು ಬೇಡ, ನಾವು ಜನರೊಟ್ಟಿಗೆ ಒಳ್ಳೆಯ ರೀತಿಯಾಗಿರಬೇಕೇನೋ ಅಂತಕ್ಕಂಥ ಒಂದು ಒತ್ತಡದಿಂದ ಆ ರೀತಿಯ ಮನೋಭಾವನೆಯಿಂದ ಏನಾದರೂ ಇವತ್ತು ಈ ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ, ಬಂದರೆ ಕಾಂಗ್ರೆಸ್ನವ್ರಿಗೆ ಕೆಟ್ಟ ಹೆಸರು ಬರಲಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನಾದರೂ ಬಲಿಯಾಗೋದಾದರೆ ಆಚೆ ಈಚೆ ಏನಾದರೂ ಸಮಸ್ಯೆ ಆಗೋದಿದ್ದರೆ ನಾಳೆ ಆಗೋಳು ನಮಗೆ ಯಾಕೆ, ನಾವು ಮುಂದಿನ ಸರ್ಕಾರದಲ್ಲಿ ಅನ್ನೋದು ಆ ರೀತಿಯ ಒಂದು ದೃಷ್ಟಿಕೋನ ಹಿಮ್ಮುಖದಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ಖಂಡಿತವಾಗಿಯೂ ಇಲ್ಲ ಕಮಲ್ರವರೇ. ಯಾಕಂದ್ರೆ ಈಗಾಗಲೇ ಅಕ್ವೈರ್ ಆಗಿ ಆಗಿದೆ, ಎಷ್ಟೆಷ್ಟು ಜಾಗ ಕೊಡಬೇಕು ಅಂತ ಕೆಲವರೆಲ್ಲ ಕೋರ್ಟಿಗೆಲ್ಲ ಹೋಗಿದ್ದಾರೆ, ಅದೆಲ್ಲ ಪೆಂಡಿಂಗ್ ಉಂಟು. ಅಲ್ಲಿ ಸ್ವಲ್ಪ ಸಮಸ್ಯೆ, ಮತ್ತೆ ಎಲ್ಲ ಕಡೆ ಇದು ಪೇಮೆಂಟ್ ಕೊಟ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸರ್ಕಾರ. ಈಗಾಗಲೇ ಈಗ 15ನೇ ತಾರೀಕಿಗೆ ಪುನಃ ಎಲ್ಲ ಕೆಲಸ ಶುರು ಮಾಡ್ತದೆ ಅಂತ ಹೈವೇಯ ಆಫೀಸರ್ಸ್ ಅವರು ಹೇಳಿದ್ದಾರೆ ಇವತ್ತು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಒಂದು ಕರೆ ಇದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಳಿ ಸರ್. ತುಂಬಾ ಖುಷಿ ಆಯ್ತು ಇದು ಕಾರ್ಯಕ್ರಮ ಮಾಡಿದಕ್ಕೆ. ಓಕೆ, ಕಮಲನಯ್ಯನ್ ಅವರೇ, ಈ ಮುಂಚೆ ಈ ಬಗ್ಗೆ ಒಂದು ಕಾರ್ಯಕ್ರಮ ಬಂದಿತ್ತು ಕಡ್ಪಾಡಿ ಬಸ್ ಸ್ಟ್ಯಾಂಡ್ ಹೈವೇಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ, ಮತ್ತೆ ಇದ್ರ ಬಗ್ಗೆ ಅಲ್ವಾ? ಖಂಡಿತ, ಹೌದು. ಏನು ಫಲಿತಾಂಶ ಸಿಗ್ಲಿಲ್ಲ ಅದ್ರ ಬಗ್ಗೆ. ಹೌದು, ನೀವು ಚರ್ಚೆ ಮಾಡುವ ವಿಷಯ ತುಂಬಾ ಒಳ್ಳೇದು. ಓಕೆ ಓಕೆ, ಒಂದು ವಿಷಯ ಗಮನ ತರ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಏನಂದ್ರೆ ಈಗ ಈ ಹೈವೇ ಅಗಲ ಆದ್ರದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಅದ್ ಯಾವ್ದ್ರಿಂದ ಅಂದ್ರೆ, ಒಂದು ಪ್ರಮುಖ ಕಾರಣ ಬಸ್ನಿಂದ. ಈ ಕಡಪಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗಳು ಒಳಗೆ ಬರ್ತಾ ಇಲ್ಲ, ಹೈವೇಲೆ ನಿಲ್ಸ್ಕೊಂಡು ಹೋಗ್ತಾ ಇವೆ. ಅದಕ್ಕೆ ಅಲ್ಲಿಯ ಪಾರ್ಕಿಂಗ್ ಸಮಸ್ಯೆ ಒಂದು ಕಾರಣ ಅಂತ ಹೇಳ್ತಾರೆ. 100% ನೋಡಿ, ಒಂದು ಬಸ್ಸಿಗೆ ಕಾಪುಗೆ ಮಂಗಳೂರಿಗೆ ಹೋಗುವವರು ಬಸ್ ಅನ್ನು ಹೈವೇ ಕ್ರಾಸ್ ಮಾಡಿ ಆಚೆ ಹೋಗ್ಬೇಕಾಗ್ತದೆ. ಓಕೆ ಓಕೆ, ಇಳಿದವರು ಹೈವೇ ಕ್ರಾಸ್ ಮಾಡಿ ಈಚೆ ಬರಬೇಕು. ಇದು ಬಸ್ಗಳು ಒಳಗಡೆ ಬಂದ್ರೆ ಅರ್ಧಕರ್ಧ ಕಾರ್ಯಕ್ರಮ ಇದರಲ್ಲಿ ತೊಂದರೆ ನಿಲ್ತವೆ. ಓಕೆ ಓಕೆ, ಈ ಬಗ್ಗೆ ಪಂಚಾಯತ್ನವರು ಖಂಡಿತವಾಗಿ ಒಂದು ಪೊಲೀಸ್ ಅವರಿಗೆ ಅರ್ಜಿ ಕೊಟ್ಟು ಎಲ್ಲಾ ಬಸ್ಗಳು ಒಳಗಡೆ ಬಂದ್ರೆ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಇದು ಅದೇ ಪದೇ ಪದೇ ನಾನು ಇದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅದು ಯಾವ ರೀತಿ ಇದು ಪ್ರಯೋಜನ ಆಗುತ್ತೆ ಗೊತ್ತಿಲ್ಲ. ಖಂಡಿತವಾಗ್ಲು ಸರ್, ಆ ಬಗ್ಗೆ ಕೂಡ ಚರ್ಚೆ. ವಿನಯ ಬಲ್ಲಾಳ್ರು ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ. ಖಂಡಿತವಾಗ್ಲು ಖಂಡಿತವಾಗ್ಲು, ನಮ್ಮ ಬಸ್ ಸ್ಟ್ಯಾಂಡ್ ಎಲ್ಲಾ ಬಸ್ಗಳು ಬಸ್ ಸ್ಟ್ಯಾಂಡ್ ಬಂದ್ರೆ ಇದರಲ್ಲಿ 100% ಒಂದು ಟ್ರಾಫಿಕ್ ಕಂಟ್ರೋಲ್ ಬರ್ತದೆ, ಜನರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತ ಖಂಡಿತ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು.
ಎಸ್, ಅದ್ರ ಬಗ್ಗೆಯೂ ಕೂಡ ಒಂದು ಬಹಳ ಮುಖ್ಯವಾಗಿ ಅವರು ಹೇಳ್ತಕ್ಕಂಥ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಎರಡೂ ಪಾರ್ಟಿಯವರು ಕೂಡ ನೀವೆಲ್ಲೋ ಒಂದು ಕಡೆ ಪಾರ್ಕಿಂಗ್ನವ್ರಿಗೆ, ಹೋಟೆಲ್ದವ್ರಿಗೆ ಅಥವಾ ರಿಕ್ಷಾದವ್ರಿಗೆ ಎಲ್ಲೋ ಒಂದು ಕಡೆ ಒಳ್ಳೆಯವರಾಗಲಿಕ್ಕೆ ನೋಡ್ತಾ ಇದ್ರೆ ಅಲ್ಲಿಯ ಸಮಸ್ಯೆಯನ್ನು ನೀವು ಯಾರೂ ಸ್ಪಷ್ಟವಾಗಿ ಅದನ್ನು ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದೀರಿ ಅಂತಕ್ಕಂಥ ಆರೋಪ ಇದೆ. ಅದಕ್ಕೆ ಖಂಡಿತವಾಗ್ಲೂ BJP ಕಡೆಯಿಂದ ಯಾವ ರೀತಿ ಹೇಳ್ತೀರಿ ನೀವು? ಖಂಡಿತವಾಗಿಯೂ ಬಸ್ ಸ್ಟ್ಯಾಂಡ್ ಇದ್ದು ಪರಿಸ್ಥಿತಿ ತುಂಬಾ ಹಾಳಾಗಿದೆ. ಎಸ್ ಮೇಡಮ್, ಒಂದು ಬ್ರೇಕ್ ತೆಗೆದುಕೊಂಡು ಇದ್ರ ಬಗ್ಗೆ ಮಾತಾಡೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಇನ್ನಷ್ಟು ಸಮಸ್ಯೆಗಳು ಕೂಡ ಆ ಭಾಗದಲ್ಲಿ ಯಾವ ರೀತಿ ತಲೆ ಎತ್ತಾ ಇದೆ, ಅದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ, ಆ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮುಂದುವರಿಸಲಿಕ್ಕಿದೆ. ಒಂದು ಪುಟ್ಟ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಮ್ಮೊಟ್ಟಿಗೆ ಗಣ್ಯರು ಮುಂದುವರಿತಾ ಇದ್ದಾರೆ. ನೀವು ಕೂಡ ಕರೆಯನ್ನು ಮಾಡ್ಬೋದು, ಆ ಭಾಗದ ಒಂದಷ್ಟು ಏನಾದರೂ ಐಡಿಯಾ ಈ ರೀತಿಯಾಗಿದ್ದರೆ ಸಲಹೆ ಸಹಕಾರವನ್ನು ಕೂಡ ಕೊಡ್ಬೋದು. ಆ ಬಗ್ಗೆ ಅವರು ಕೂಡ ಒಂದಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಮತ್ತು ಆ ಬಗ್ಗೆ ಇನ್ನೂ ಏನಾದರೂ ವಿಶೇಷವಾದಂಥ ಒಂದಷ್ಟು ರೂಪುರೇಷೆಗಳು, ನಕಾಶೆಗಳನ್ನು ತೆಗಿಲಿಕ್ಕೆ ಆ ಥರದ ಐಡಿಯಾಗಳಿದ್ದರೂ ಕೂಡ ಕೊಡ್ಬೋದು ಅಂತಕ್ಕಂಥದ್ದು. ಆರಂಭದಲ್ಲಿ ಒಂದು ಕರೆ ಇದೆ, ಮಾತನಾಡಿಸಿ ಮುಂದುವರಿಯೋಣ. ಹಲೋ 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 ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ಹಲೋ ಹಲೋ ಕೇಳ್ತದಲ್ಲ? ಕೇಳ್ತಾ ಇದೆ, ಹೇಳಿ. ಕೇಳ್ತಾ ಇದೆ. ಏನಿಲ್ಲ, ಇಷ್ಟೆಲ್ಲ ಕೆಲವರು ಆ ರಾಜಕೀಯ ಪಕ್ಷ, ಈ ರಾಜಕೀಯ ಪಕ್ಷ, ಅವರು ಇವರು ಅಂತೆಲ್ಲ ಚರ್ಚೆ ಮಾಡಿ ಸಮಯ ಹಾಳು ಮಾಡೋ ಬದಲು ಅವರ ಬ್ಲೇಮ್ ಇವರ ಮೇಲೆ ಹಾಕುದು, ಇವರ ಬ್ಲೇಮ್ ಅವರ ಮೇಲೆ ಹಾಕುದು, ಅದರ ಬದಲು ಈಗಲಾದ್ರೂ ಕೂಡ ಕಾಲ ಮಿಂಚಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ನಾಯಕರನ್ನು ಮತ್ತು ಹೈವೇ ಇಂಜಿನಿಯರನ್ನ ಕರೆಸಿ, ಸಾರ್ವಜನಿಕ ರೆಪ್ರೆಸೆಂಟೇಟಿವ್ಸ್ ಅನ್ನು ಕೂಡ ಕರೆಸಿ ಒಂದು ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮುಖಾಮುಖಿ ಚರ್ಚೆ ಮಾಡಿ ವಾಟ್ ಬೆಸ್ಟ್ ಕುಡ್ ಬಿ ಡನ್ ಅಂತ, ಏನು ಒಳ್ಳೇದು ಮಾಡ್ಬೋದು ಇದ್ದದ್ರಲ್ಲಿ. ಮೇನ್ ನಾನೀಗ ಹೇಳೋದು ಅದು ಜಂಕ್ಷನ್, ಕಡ್ಪಾಡ್ ಇಸ್ ಎ ಜಂಕ್ಷನ್. ಓಕೆ, ಎಲ್ಲ ಕಡೆಯ ಜನರು ಬರ್ತಾರೆ, ಹೆಚ್ಚಾಗಿ ಮಣಿಪಾಲಕ್ಕೆ ಹೋಗ್ತಾರೆ. ಖಂಡಿತ ಬೇಕಾದಷ್ಟು ಬರ್ತದೆ. ನೋಡಿ, ಸಾಯಂಕಾಲ ಆಗುವಾಗ ಅಲ್ಲಿ ಬ್ಲಾಕ್, ಎಲ್ಲ ಕಡೆಯಿಂದ ಬ್ಲಾಕ್. ಓಕೆ, ರಿಯಲಿ ಪಿಟಿ ದ ಟೂ ಪೊಲೀಸ್ ಮ್ಯಾನ್. ಓಕೆ, ನಿಜವಾಗಿ ಅಲ್ಲಿ ಬೇಕಾಗಿರ್ಲಿಲ್ಲ ಮುಂಚೆ ಎಲ್ಲ. ನೋಡಿ, ಪೊಲೀಸ್ ಮ್ಯಾನ್ ನಿಲ್ಬೇಕಲ್ಲಿ, ಹೌದು, ಬ್ಲಾಕ್. ಅದ್ರ ಬದಲು ಆಚೆ ಈಚೆ ಅದನ್ನೇ ಚರ್ಚೆ ಮಾಡೋ ಬದಲು ಈಗ ನಿಮ್ಮ ನೇತ್ರದಲ್ಲಿ ಆಗ್ಲಿ, ಲೀಡರ್ಸ್ ಅಲ್ಲಿ ಆಗ್ಲಿ, ಅವರನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟ ಯಾರು ನಾಯಕರುಗಳನ್ನು ಮತ್ತೆ ಪಬ್ಲಿಕ್ ಅನ್ನ ಕರೆದು, ನಂತರ ಹೈವೇ ಇಂಜಿನಿಯರ್ ಅನ್ನ ಕರೆದು ಒಂದು ಅಲ್ಲಿ ಪಂಚಾಯತ್ ಅಲ್ಲಿಯೋ ಇಲ್ಲೋ ಸಾರ್ವಜನಿಕವಾಗಿ ಒಂದು ಅವರ ಹತ್ರ ಚರ್ಚಿಸಿ ಅವರಿಗೆ ಏನು ಪ್ರಾಬ್ಲಮ್ ಇದೆ, ಬೆಸ್ಟ್ ಏನು ಮಾಡ್ಲಿಕ್ಕೆ ಆಗುತ್ತೆ ಅಂತ ತೀರ್ಮಾನ ಮಾಡಿ, ಇದ ಮಿನಿಮಮ್ ಕಾಸ್ಟ್ ಇದನ್ನು ಮಾಡಿದ್ರೆ ನಿಜವಾಗಿಯೂ ನಾವು ಅವರವರ ಬ್ಲೇಮ್ ಹಾಕೊಂಡು ನಾಳೆ ನಂತರ ಅದನ್ನೇ ಒಂದ್ ದೊಡ್ಡ ಇಶ್ಯೂ ಮಾಡಿಕೊಳ್ಳುವ ಬದಲು ಸಾರ್ವಜನಿಕರಿಗೆ ಏನು ಒಳ್ಳೇದು ಮಾಡಬಹುದು ಅಂತ ಯೋಚಿಸಬಹುದು. ನಡೆಸಲಿ. ಖಂಡಿತ ಖಂಡಿತ ಖಂಡಿತ. ದಿಸ್ ಇಸ್ ಮೈ ಸಜೆಷನ್. ಖಂಡಿತ ಮೇಡಮ್, ಖಂಡಿತ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್, ಒಂದು ಬಹಳ ಮುಖ್ಯವಾಗಿ ಈ ಒಂದು ಅಂಡರ್ ಪಾಸ್ ಅಂತ ಬಂದಾಗ ಯಾಕೆ ಒಂದು ದೊಡ್ಡ ಮಟ್ಟದ ಸಭೆಗಳಾಗ್ತಾ ಇಲ್ಲ? ಮತ್ತೊಮ್ಮೆ ಯಾಕೆ ಆ ಬಗ್ಗೆ ಚರ್ಚೆ ಆಗ್ತಿಲ್ಲ? ಎರಡೂ ಪಕ್ಷದಲ್ಲಿ ಅವರು ಹೇಳಿದಾಗೆ ಪಕ್ಷವನ್ನು ಹೊರತುಪಡಿಸಿ ಆ ಒಂದು ರಸ್ತೆಯನ್ನು ನೋಡಿಕೊಂಡು ಅಥವಾ ರಸ್ತೆಯ ಸಮಸ್ಯೆಯ ಬಗ್ಗೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು ಎಲ್ಲರೂ ಯಾಕೆ ಒಮ್ಮೆ ಒಟ್ಟಾಗಿ ಈ ಬಗ್ಗೆ ಒಂದು ಸರಿಯಾದ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅಂತ? ಇದರ ಬಗ್ಗೆ ಕಟ್ಪಾಡಿಯಲ್ಲಿ ಹೀಗೆಲ್ಲ ಸಮಸ್ಯೆ ಆಗ್ತಾ ಉಂಟು ಅಂತ ಕೆಲವು ಸಲ ಗ್ರಾಮ ಪಂಚಾಯತಿಯಲ್ಲಿ ಸೇರಿದ್ದೇವೆ. ಈ ಸಲನೂ ಒಂದು ಒಂದೆರಡು ತಿಂಗಳ ಮುಂಚೆ ಮಳೆಗಾಲದಲ್ಲಿ, ಆದರೆ ಆಗ ಜನರು ಯಾರೂ ಬರೋದಿಲ್ಲ, ತಮ್ಮ ಅಭಿಪ್ರಾಯವನ್ನು ತಿಳಿಸುವುದಿಲ್ಲ. ಒಂದೆರಡು ಮೂರು ಜನ ಬಂದು ತಮ್ಮ ವಿಷಯವನ್ನು ತಿಳಿಸಿ ಹೋಗ್ತಾರೆ. ಆ ಪಂಚಾಯತಿಯಿಂದಲೇ ಅದಕ್ಕೆ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅಧಿಕಾರಿಗಳನ್ನು ಕರೆದು. ಮೊನ್ನೆನೂ ಒಂದು ಈಗ ಮಳೆ ಟೈಮಲ್ಲಿ ಈಗೆಲ್ಲ ನೀರು ತುಂಬಿದಾಗ ಜನರಿಗೆ ಕೆಲವು, ನನ್ನ ಮನೆಗೆ ಮಾತ್ರ ಬೆಂಕಿ ಬಿದ್ರೆ ನಾನು ಆರಿಸೋದು, ಇನ್ನೊಬ್ಬರ ಮನೆಗೆ ಬೆಂಕಿ ಬಿದ್ರೆ ನಾನು ಯಾಕೆ ಆರಿಸ್ಬೇಕು ಎನ್ನುವ ದೃಷ್ಟಿಯಲ್ಲಿ ಜನರಿದ್ದಾರೆ. ಇದು ಮೀಟಿಂಗ್ ಎಲ್ಲ ಆಗ್ತಾ ಉಂಟು, ಆಗಿದೆ. ವಿನಯ್ ಬಳ್ಳಾಲಿಗೆ ಸಹ ಅದು ಗೊತ್ತು, ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು, ನಾನು ಜಿಲ್ಲಾ ಪಂಚಾಯತ್ನವಳು, ತಾಲೂಕ್ ಪಂಚಾಯತ್ನವನು, ಮತ್ತೆ ಎಲ್ಲ ಪಂಚಾಯತ್ ಮೆಂಬರ್ಗಳು ಎಲ್ಲರೂ ಸೇರಿ ಅಧಿಕಾರಿ. ಅದಕ್ಕೆ ಈಗ ಇನ್ನೊಂದ್ಸಲ ನಾವು ಖಂಡಿತವಾಗಿಯೂ ಮಾಡ್ತೇವೆ. ಇದರ ಬಗ್ಗೆ ನಮ್ಮ
ಆಯ್ತು. ಹಲೋ 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 ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಅಂಡರ್ ಪಾಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನೋಡಿ, ನಾನು ಒಂದು 25 ವರ್ಷದಿಂದ ಕಳೆದ ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಾನು ಅಧ್ಯಯನ ಮಾಡಿಕೊಂಡು ಬಂದಿದ್ದೇನೆ. ಓಕೆ. ನಾನು ಟವರ್ಸ್ ಅಂತ ಹೇಳಿ ಮಂಗಳೂರಿನಿಂದ. ಓಕೆ ಓಕೆ ಸರ್, ಹೇಳಿ. ನನ್ನ ಅನಿಸಿಕೆ ಏನು ಹೇಳಿದರೆ, ನಾವು ಇವತ್ತು ನನ್ನ ಜನಪ್ರತಿನಿಧಿಗಳನ್ನು ನಾವು ಆರಿಸ್ತೇವೆ ಚುನಾವಣೆಯಲ್ಲಿ. ಓಕೆ. ಒಮ್ಮೆ ಅವರನ್ನು ನಾವು ಆರಿಸಿದ ನಂತರ ಅವರು ಸರ್ವಾಧಿಕಾರ ಧೋರಣೆ ಅನುಭವಿಸ್ತಾರೆ, ಇದು ಅವರು ಮಾಡ್ತಾರೆ ಹೇಳಿದರೆ. ಇದೊಂದು ಮೇಡಮ್ ಫೋನ್ ಅಲ್ಲಿ ಹೇಳಿದರು, ಬುದ್ಧಿವಂತರು ನಾಲೆಜ್ ಇದ್ದವರು ಆಯಾ ವಿಚಾರಗಳಲ್ಲಿ ಅವರ ಇದು ಅವರ ಹತ್ರ ಡಿಸ್ಕಸ್ ಮಾಡಿದರೆ ಇಂಥದೆಲ್ಲ ಸಮಸ್ಯೆಗಳು ಬರುವುದಿಲ್ಲ. ಖಂಡಿತ. ಆದರೆ ನಮ್ಮ ದುರದೃಷ್ಟಕ್ಕೆ ಏನಾಗಿದೆ ಹೇಳಿದರೆ, ನಾವು ಚುನಾವಣೆಗೆ ಒಮ್ಮೆ ವೋಟ್ ಕೊಟ್ಟ ನಂತರ 5 ವರ್ಷ 6 ವರ್ಷ MLCಗೆ ಆ ಪೀರಿಯಡ್ ಉಂಟು, ಅದು ಇಡೀ ಅವರಿಗೆ ಸರ್ವಾಧಿಕಾರಿ ರೀತಿಯಲ್ಲಿ ಅವರಿಗೆ ಕೆಲಸ ಮಾಡುವುದು ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇದಕ್ಕಿಂತ ಏನಾಗಿದೆ, ಸಾಮಾಜಿಕ ಹೋರಾಟಗಾರರು ಉಡುಪಿಯಲ್ಲಿ ಕೂಡ ಇದ್ದಾರೆ, ಇಲ್ಲಿ ಮಂಗಳೂರಲ್ಲಿ ಕೂಡ ಒಂದಿಬ್ರು ಇಬ್ರು ಇದ್ದಾರೆ. ಆಯಾ ಡಿಪಾರ್ಟ್ಮೆಂಟಿನ ಮೇಲೆ ಕೇಸು ದಾಖಲಿಸಿ ಅವರಿಗೆ ಶಿಕ್ಷೆ ಸಿಗುವ ಹಾಗೆ ಮಾಡ್ಬೇಕು. ಯಾಕೆಂದರೆ ಅಂತ ತಪ್ಪುಗಳನ್ನು ಅವರು ಜನ್ಮಕ್ಕೂ ಮಾಡಬಾರದು. ಇವತ್ತು ಈ ತಪ್ಪಿನಿಂದಾಗಿ ಈ ಸಮಸ್ಯೆಗಳಿಂದಾಗಿ ಅಪಘಾತ ಆಗುವುದನ್ನು ದಿನ ಯುವಕರು ಸಾಯುವುದನ್ನು ನಾವು ನೋಡ್ತಾ ಇದ್ದೇವೆ. ಇಡೀ ವರ್ಲ್ಡ್ ಅಲ್ಲಿ ನಾನೊಂದು 2 ದೇಶಗಳಿಗೆ ಹೋಗಿದ್ದೇನೆ, ಹೊರ ದೇಶಗಳಿಗೆ. ಅಂಡರ್ ಪಾಸ್ ಮತ್ತೆ ಫ್ಲೈಓವರ್ ಇಲ್ಲದೆ ಇಂಥ ರಸ್ತೆಗಳು ಎಲ್ಲಿ ಕೂಡ ಮಾಡುವುದಿಲ್ಲ. ಆದರೆ ಇವತ್ತು ಏನಾಗಿದೆ, ಸರ್ಕಾರದಿಂದ ಗ್ರಾಂಟ್ ಬಂದ ಕೂಡಲೇ ಅವಸರವಸರವಾಗಿ ಅದನ್ನು ಖರ್ಚು ಮಾಡಿ ಬಿಡುವುದು, ಅಂದ್ರೆ ಆದಷ್ಟು ಬೇಗ ನಾವು ಸ್ವಲ್ಪ ನುಂಗಿ ಹಾಕುವ ಅಂತೇಳಿ. ಆದರೆ ಅದನ್ನು ಸರಿಯಾಗಿ ನಾವು ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು, ಜನರಿಗೆ ಯಾವ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡ್ಬೇಕಂತೇಳಿ ಯಾರು ಕೂಡ ಯೋಚನೆ ಮಾಡುವುದಿಲ್ಲ. ಸರಿ, ಅದು ಮಾಡಿದ್ದು ಕೂಡ ಎಷ್ಟು ಮಟ್ಟಿಗೆ ಉಪಯುಕ್ತವಾಗಿದೆ ಅಂತಕ್ಕಂಥ ಯೋಚನೆ ಕೂಡ ಇಲ್ಲ. ಈಗ ನಾವು ಮಂಗಳೂರಲ್ಲಿ ಹೇಳುದು, ಕಾಂಕ್ರೀಟ್ ಮಾಡಿದ್ದಾರೆ, ಡ್ರೈನೇಜ್ ಇದು ಪೈಪ್ ಕಾಂಕ್ರೀಟ್ ಇದು ಅಡಿಯಲ್ಲಿ ಉಂಟು ಸರ್. ಎಂದರೆ ಯಾವ್ದು ಕೂಡ ಮುಂದಾಲೋಚನೆ ಹೇಳ್ತಾರೆ, ಫಾರ್ ಸೈಟೆಡ್. ನಾವು ಒಂದು 50 ವರ್ಷದ ಮುಂದಿನ ದಿನಗಳನ್ನು ನಾವು ಯೋಚನೆ ಮಾಡಬೇಕು. ನಾವು ಮಾಡುವ 2 ಕೋಟಿ ರೂಪಾಯಿ ಖರ್ಚು ಮಾಡುವುದು 5 ವರ್ಷಕ್ಕೋಸ್ಕರ ಅಲ್ಲ, ಅದು ಅದು ಮಿನಿಮಮ್ ಒಂದು 50 ವರ್ಷಕ್ಕೆ ಅದು ಉಪಯೋಗ ಆಗಬೇಕು. ಈಗ ಏನಾಗಿದೆ, 5 ವರ್ಷಕ್ಕೆ ಒಂದು ಗ್ರಾಂಟ್ ಬಂತು ಖರ್ಚು ಮಾಡಿದರು, ಅವರಿಗೆ ಗೊತ್ತುಂಟು ನಮ್ಮ ಮುಖಂಡರಿಗೆ, ನೆಕ್ಸ್ಟ್ 5 ವರ್ಷದಲ್ಲಿ ಇನ್ನೊಂದು ಹೆಸರಿನಲ್ಲಿ ನಾವು ಗ್ರಾಂಟ್ ತರಿಸ್ತೇವೆ, ಅದನ್ನ ಕಿತ್ತಿ ಹಾಕಿ ಮತ್ತೊಂದು ಮಾಡೋದು. ಹೌದು, ಅದರಿಂದ ಪುನಃ ಇವರಿಗೆ ಪರ್ಸೆಂಟೇಜ್ ಕಿಸ್ಸಂಟೇಜ್ ಹೇಳುವಾಗ ಇವತ್ತು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಹಣ ಯಾವ ರೀತಿ ದುರುಪಯೋಗ ಆಗ್ತದೆ ಅದನ್ನು ಕರೆಕ್ಟ್ ಆಗಿ ಆಲೋಚನೆ ಮಾಡುವವರಿಗೆ ಕಣ್ಣಿನಿಂದ ನೀರು ಬರ್ತದೆ ಬೇಸರದಲ್ಲಿ. ಇದು ಪರಮಾತ್ಮ ಮಾತ್ರ ಇದನ್ನು ನೋಡ್ಕೊಳ್ಬೇಕಾದ್ರೆ ಯಾವ ಮನುಷ್ಯನಿಂದ ಕೂಡ ಸಾಧ್ಯ ಇಲ್ಲ. ಆದರೆ ನಾವು ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಸಮಾಜ ಸೇವೆ ಮಾಡುವವರು ಇವರ ಮೇಲೆ ಒಂದು ಕೇಸು ದಾಖಲಿಸಿ ಕೋರ್ಟುಗಳಲ್ಲಿ ಪ್ರೂಫ್, ಇವರು ಮಾಡಿದ ತಪ್ಪಿಗೆ ಅರಿವಾಗಬೇಕಾದ್ರೆ ಇವರನ್ನು ಕೋರ್ಟಲ್ಲಿ ನಲ್ಲಿಸಬೇಕು. 10 ವರ್ಷ ಮತ್ತೆ ಸಾಧ್ಯವಾದಷ್ಟು ಇದೇ ರೀತಿಯಲ್ಲಿ ನಾವು ಫೈಟ್ ಮಾಡಬೇಕು. ಬೇರೆ ಯಾವುದು ಕೂಡ ಇದು ಏನ ಹೇಳ್ತಾರೆ ಯಾವ ಇದು ಬೇರೆ ಉಪಾಯ ಕೂಡ ಇಲ್ಲ ಇದರಿಂದ ನಾವು ನಿವಾರಣೆ ಆಗ್ಲಿಕ್ಕೆ. ಖಂಡಿತ ಖಂಡಿತ, ಆ ಬಗ್ಗೆ ಜನರು ಕೂಡ ಜಾಗೃತಿ ಆಗಬೇಕಾದ ಅಗತ್ಯತೆ ಇದೆ. ಅವೇರ್ನೆಸ್ ಬರಬೇಕು ಜನರಿಗೆ. ಇಬ್ರು ಅದರ ಬಗ್ಗೆ ಹೋರಾಟ ಮಾಡುದು ಮತ್ತೆ ಲಕ್ಷಾಗಟ್ಟಲೆ ಜನ ಮಲಗಿಕೊಂಡ್ರೆ ಆಗುದಿಲ್ಲ, ಎಲ್ರಿಗೂ ಕೂಡ ಅವೇರ್ನೆಸ್ ಬರಬೇಕು. ಖಂಡಿತ ಖಂಡಿತ ಖಂಡಿತ. ಎಸ್ ಸರ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಎಸ್, ಬಹಳ ಮುಖ್ಯವಾಗಿ ನೀವು ಕೂಡ ಅದೇ ಹೇಳ್ತಾ ಇದ್ರಿ, ಜನರ ಭಾಗವಹಿಸುವಿಕೆ ಎಲ್ಲೋ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ಇದರಿಂದ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳು ಅನಿಸ್ಕೊಂಡವ್ರಿಗೂ ಕೂಡ ಒತ್ತಾಯದ ಒತ್ತಡದ ಕೊರತೆಯಿಂದಾಗಿ ಎಲ್ಲೋ ಒಂದು ಕಡೆ ದಾರಿದ್ರ್ಯ ಬೆನ್ನು ಬೀಳ್ತದೇನೋ, ನಮಗೆ ಯಾಕೆ ಅನ್ನೋ ಅಂತ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಕ್ಕಂಥ ಕೆಲವರಿಗೆ ಆ ರೀತಿಯಾದಂಥ ಒಂದು ಸಮಸ್ಯೆ ಆಗಬಹುದೇನೋ ಅಂತಕ್ಕಂಥದ್ದು ಒಂದು ಜನಗಳ ಅಭಿಪ್ರಾಯ ಕೂಡ ಇದೆ. ಯಾಕಂದರೆ ಇಲ್ಲಿ ಭಾಗವಹಿಸ್ತಕ್ಕಂಥವ್ರು ಯಾರು, ಹೇಳ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಭಾಳ ಸಮಸ್ಯೆ. ಈಗ ಬಹಳ ಮುಖ್ಯವಾಗಿ ಯಾವತ್ತೋ ಒಂದು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಒಂದು ಕಡೆ ಸೇರಿ ಅಥವಾ ಹೇಳ್ತಕ್ಕಂಥದ್ದು, ಒಂದು ದಾಖಲೆಯನ್ನು ಕೊಡ್ತಕ್ಕಂಥದ್ದು, ಹೀಗೆ ಆಗಬೇಕು ಮತ್ತೆ ಮತ್ತೆ ಒತ್ತಡವನ್ನು ಹೇರ್ತಕ್ಕಂಥದ್ದು ಕೂಡ ಯಾವುದೇ ಪಕ್ಷಗಳಲ್ಲಿ ಆಗ್ತಾ ಇಲ್ಲ. ಈಗ ಹಿಂದ್ಗಡೆಯಿಂದ ಹೇಳ್ಕೊಳ್ತಾರೆ ಈ ರಸ್ತೆ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂತ. ಈಗ ಪಂಚಾಯತಲ್ಲಿ ಒಂದು 6 ತಿಂಗಳಿಗೊಮ್ಮೆ ಗ್ರಾಮ ಸಭೆ ನಡೀತದೆ, ಅದರಲ್ಲಿ ಒಬ್ರು ಬಂದು ಒಂದು ಪ್ರಶ್ನೆಯನ್ನು ಕೇಳೋದಿಲ್ಲ, ನಮ್ಗೆ ಸಮಸ್ಯೆ ಉಂಟಂತಲೂ ಹೇಳೋದಿಲ್ಲ. ಇದನ್ನೇ ಆಗದಿದ್ರೆ ಆ ಯಾವ್ದಾದ್ರು ಒಂದು ಕೆಲಸ ಜನಪ್ರತಿನಿಧಿಗಳು ಮಾಡ್ಲಿಲ್ಲ ಎನ್ನುವ ಒಂದು ದೂರು. ಇಂಥ ಸಮಸ್ಯೆ ಉಂಟು, ನಮ್ಗೆ ಮಾಡ್ಲಿಕ್ಕೆ ಮನಸ್ಸುಂಟು, ನಾವು ಖಂಡಿತವಾಗಿಯೂ ಜನರಿಗೋಸ್ಕರ ನಾವು ಗೆದ್ದು ಬಂದವರು, ಜನರ ಒಂದು ನಾವು ಜನರನ್ನ ದೇವ್ರ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಅವ್ರು ನಮ್ಮನ್ನ ಆರಿಸಿ ತಂದಿದ್ದಾರೆ, ಆದ್ರೆ ಅವ್ರ ಸಮಸ್ಯೆ ಬಗ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗೋದಲ್ವಾ. ಅನೇಕ ಸಮಸ್ಯೆಗಳ ಬಗ್ಗೆ ರಸ್ತೆ ಅದು ಇದಂತ ಹೇಳ್ತಾರೆ, ಆದ್ರೆ ನಮ್ಗೆ ಫಂಡ್ ಇರುವುದಿಲ್ಲ. ಒಂದೊಂದ್ಸಲ ಇಂಥ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದ್ರೆ ಜನರು ನಮಗೂ ಅವರು ರೆಸ್ಪಾನ್ಸ್ ಕೊಡ್ಬೇಕು, ಖಂಡಿತವಾಗಿಯೂ ನಾವು ಅವರಿಗೆ ರೆಸ್ಪಾನ್ಸ್ ಕೊಡ್ತೇವೆ. ಎಸ್ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಹೇಳಿ ಸರ್.
ಅದೇ ನಮ್ದು ಕಡಪಾಟಿಯದ್ದು ಅಂಡರ್ ಪಾಸ್ ನದ್ದು ತುಂಬಾ ಸಮಸ್ಯೆ ಆಗ್ತಿದೆ. ಓಕೆ, ಯಾಕಂದ್ರೆ ಅಲ್ಲಿ ಪ್ರತಿ ಹೋಗುವವರಿಗೆ ಅಂತ ಪ್ರಶ್ನೆ ಅಂತ ಏನಿನ್ನಲ್ಲ, ಇದು ಶಾಲಾ ಮಕ್ಕಳಿಗೆ ಕೂಡ ಈಗ ಆಚೆಗೆ ಹೋಗ್ಲಿಕ್ಕೆ ಆಗದ ಮನುಷ್ಯ ತುಂಬಾ ಕಷ್ಟ ಆಗ್ತದೆ. ಓಕೆ, ಹಾಗಾಗಿ ನಮ್ ಲೆಕ್ಕದಲ್ಲಿ ಅಂಡರ್ ಪಾಸ್ ಮಾಡ್ಲೇಬೇಕದು, ಅಂಡರ್ ಪಾಸ್ ಆಗ್ಲೇಬೇಕು ಅಂತೀರಿ? ಮಾಡ್ಲೇಬೇಕದು, ಯಾಕಂದ್ರೆ ನಮ್ಮ ಇವರಿಗೆ ಕಡಪಡೆಯ ಸರ್. ನಮ್ಮ ಪ್ರಶ್ನೆ ಏನಂದ್ರೆ, ಅಂಡರ್ ಪಾಸ್ ನಿಮಗೆ ಬೇಕು ಸರಿ, ಆದರೆ ಈ ಕೆಲಸವನ್ನು ಮಾಡುವವರು ಕೇವಲ ರಾಜಕೀಯ ಪ್ರತಿನಿಧಿಗಳು ಅಥವಾ ಅಲ್ಲಿರ್ತಕ್ಕಂಥ ಆಫೀಸರ್ಸ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಹೆದ್ದಾರಿ ಪ್ರಾಧಿಕಾರದವರು, ಇವರಿಗೆ ಮಾತ್ರ ಇದು ಸೀಮಿತವೇ? ಅಲ್ಲಿಯ ಜನತೆ ಯಾಕೆ ಒಂದು ಸಂಘಟಿತರಾಗಿ ಈ ಬಗ್ಗೆ ಒತ್ತಡವನ್ನು ತರಬಾರದು ಅಂತ? ಸರಿ ಸರಿ ಸರಿ, ಅದೇ 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 ಆಗಿ ನಾವು ಅದೇ ಹೇಳೋದು, ಯಾಕಂದ್ರೆ ಅದೇ ಆ ತರ ಯಾವುದೇ ಒತ್ತಡ ಬರಬಾರ್ದು ಇಲ್ಲಿ. ಯಾಕೆ ನೀವು ಯಾರನ್ನು ನಂಬ್ಕೊಳ್ತೀರಿ? ನಿಮ್ಮನ್ನ ನೀವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ ಅಂತಕ್ಕಂಥ ದೊಡ್ಡ ನಂಬಿಕೆಯ ಮೂಟೆಯನ್ನು ಯಾಕೆ ಕಟ್ಟಿಕೊಳ್ತಾ ಇದ್ರಿ ಸಾರ್ವಜನಿಕರು ಅಂತಕ್ಕಂಥದ್ದು? ಇಲ್ಲ ಇಲ್ಲ, ಆ ತರ ಯಾವತ್ತು ನಂಬಿಕೆ ನಾವು ಇಡುದಿಲ್ಲ, ಯಾಕಂದ್ರೆ ನಮ್ದೊಂದು ಎಂತ ಅಭಿಪ್ರಾಯ ಉಂಟು ಅಂತ ಹೇಳಿ ನಾವು ಇಚ್ಛೆ ಪಡ್ತಿದ್ದೇವೆ ಈಗ. ಯಾಕಂದ್ರೆ ಎಲ್ರಿಗೂ ಸಮಸ್ಯೆ ಆಗ್ತಂಟು, ಯಾಕಂದ್ರೆ 5 ವರ್ಷಗಟ್ಟಲೆ ಈ ಸಮಸ್ಯೆ ಕಾಡಿದ್ರು ಕೂಡ ಯಾರು ಕೂಡ ಧ್ವನಿ ಎತ್ತಿಲ್ಲ. ಅದೇ ಈಗ ನಮ್ಮಲ್ಲಿ ಲೈವ್ ಅಲ್ಲಿ ಗೀತಾಂಜಲಿ ಸುವರ್ಣ ಇದ್ದಾರೆ, ಈಗ ರವೀಂದ್ರ ಅಪ್ಪ ಇದ್ದಾರೆ, ಹಾಗೂ ನಮ್ದು ವಿನಯ್ ಬಲ್ಲಾಲ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಕೆಲವು ವಿಷಯಗಳು ಗೊತ್ತಿರ್ತವೆ, ಆದ್ರೆ ನಾವು ಅವ್ರದ ಕೋರಿಕೆ ನೀಡ್ತಿದ್ದೇವೆ, ಇದರೆಲ್ಲ ಆಗ್ತಾ ಉಂಟು. ಅದೊಂದು ಸರ್, ಒಂದು ಕೇಳ್ತೇನೆ, ತಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಏನು 4-5 ವರ್ಷಗಳ ಕಾಲ ಈ ಒಂದು ಸಮಸ್ಯೆ ಈಗ ಮುಂದುವರಿತಾ ಬಂದಿದೆ, ನೀವು ಗಮನಿಸಿದಾಗ ಇದರಲ್ಲಿ ಯಾರು ಒಂದಷ್ಟು ಕಾಳಜಿಯನ್ನು ತೆಗೆದುಕೊಂಡಿದ್ದಾರೆ? ಕಾಂಗ್ರೆಸ್ನವರು ಏನಾರು ಅವ್ರಿಗೆ ಅಧಿಕಾರ ಇತ್ತು, ಅವ್ರು ಏನಾದ್ರು ಸರಿಯಾಗಿ ಮಾಡಬಹುದಿತ್ತು, ಅವ್ರು ಏನಾದ್ರು ಕಾಳಜಿ ತೆಗೆದುಕೊಂಡ್ರ? ಇದರಲ್ಲಿ ಯಾವುದೇ ಪಕ್ಷವನ್ನು ನಾವು ಹೇಳಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ನಿಮ್ಮ ಜನ ನಾಯಕರೇ, ನಿಮ್ಮ ಭಾಗದವರೇ ಎಲ್ಲರೂ ಕೂಡ, ಯಾಕಂದ್ರೆ ಈಗ ಎಲ್ಲರೂ ಕೂಡ ಎಚ್ಚರಿಕೆ ಆಗ್ತಾ ಇದೆ ಅಂತ ಮಾತುಗಳು ಕೇಳಿ ಬರ್ತೀವಿ. ಸಾಮಾನ್ಯವಾಗಿ ಎಂದು ಹೇಳ್ತಿದ್ದೇವೆ ಅಷ್ಟೇ, ಎಲ್ರಿಗೂ ಒಂದೇ ರೀತಿಯಲ್ಲಿ ಇದಾಗ್ಬೇಕಂತ ಅಷ್ಟೇ. ಮತ್ತೆ ಪಕ್ಷ ಅದಕ್ಕೆ ನಮ್ಮಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಹೋದ್ರೆ ನಮ್ಗೆ ಒಳ್ಳೇದು, ಅಭಿಪ್ರಾಯ ಸಿಕ್ಕಿದ್ರೆ ಒಳ್ಳೆದು ಹೇಳ್ತಿದ್ದೇವೆ. ಎಸ್ ಸರ್, ಖಂಡಿತವಾಗ್ಲೂ ಆ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇವೆ. ಧನ್ಯವಾದಗಳು. ಓಕೆ, ಎಸ್. ಒಂದು ಬಹಳ ಮುಖ್ಯವಾಗಿ ಅಲ್ಲಿ ಜನರು ಕೂಡ ಒಂದಷ್ಟು ಎಲ್ಲೋ ಕಡೆ ನಿಮ್ಮ ಈ ಎರಡೂ ಪಕ್ಷಗಳಲ್ಲಿರ್ತಕ್ಕಂಥ ಜನನಾಯಕರು ಒಂದು ಜೊತೆಗೆ ಒಂದು ಬಾಂಧವ್ಯದಲ್ಲಿ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಯಾಕಂದರೆ ಯಾರೂ ಕೂಡ ನಿಷ್ಠವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ. ಆ ಭಾಗದಲ್ಲಿ ನೀವು ಕೇಳಿದರೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡಿದ್ರಿ ನಿಜ, ಆದರೆ ಈ ರೀತಿಯಾದಂಥ ಒಂದು ಸ್ಪಷ್ಟತೆ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಯಾವುದೇ ಸಮಸ್ಯೆಗಳಲ್ಲಿ ಅಂತಕ್ಕಂಥದ್ದು. ಎಸ್ ಸರ್, ರವೀಂದ್ರನಾಥ್ ಶೆಟ್ಟರ್ಗೆ ನಾನು ಮತ್ತೊಮ್ಮೆ ಕೇಳಬೇಕು, ಇಲ್ಲಿ ಈ ಭಾಗದಲ್ಲಿ ಏನಾಗಿದೆ ಅಂದರೆ, ನೀವು ಇಲ್ಲಿ ಒಟ್ಟು ಸೇರಿದಾಗ ಎಲ್ಲರೂ ಕೂಡ ತುಂಬ ಜೋರು ಮಾತನಾಡ್ತೀರಿ, ಆಮೇಲೆ ನೀವೆಲ್ಲರೂ ಕೂಡ ಸ್ನೇಹಿತರಾಗಿರ್ತೀರಿ, ಆದರೆ ಈ ಸಮಸ್ಯೆಗಳ ಎಷ್ಟರ ಮಟ್ಟಿಗೆ ನೀವು ಒಂದು ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಅನ್ನೋದು ಜನತೆ ಮುಂದಿರ್ತಕ್ಕಂಥ ಪ್ರಶ್ನೆ. ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರೆ? ನಾವಂದ್ರೆ ಇಷ್ಟರ ಬಗ್ಗೆ ನಾವು ಮುಂದುವರೆಸಲಿಕ್ಕೆ ಕೊಂಡುಗೋದು 2 ಪಂಚಾಯತ್ ಮೂಲ, ಯಾಕಂದ್ರೆ ಪಂಚಾಯತ್ ಇಸ್ ದ ಒನ್ ಇಲೆಕ್ಟೆಡ್ ಬಾಡಿ ಫ್ರಮ್ ದ ಆ ಒಂದು ವಿಲೇಜ್ನಲ್ಲಿ. ಸೊ ಆ ಮೂಲಕ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಇವತ್ತು ನಿನ್ನೆಯಿಂದಲ್ಲ, ನಾವು ಸುಮಾರು ನಾನು ಒಂದು 10 ವರ್ಷದಿಂದ ಇದರ ಬಗ್ಗೆ ನಮ್ಮ ರಸ್ತೆ ರೋಡ್ ಆದಾಗಿಂದ ಕೇಳ್ತಾ ಉಂಟು, ನಾವು ಕೇಳ್ತಾ ಇದ್ದೇವೆ. ಅವಾಗ ಎಲ್ಲ ಆಗ್ತದಂತೆ, ಒಳ್ಳೇದಾಗ್ತದಂತೆ, ಏನು ತೊಂದರೆ ಇಲ್ಲ ಅಂತ ಅದೇ ಆನ್ಸರ್ ಬರ್ತಾ ಉಂಟು ನಮಗೆ. ಸೊ ದಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ನಮಗೆ. ಈಗ ರೀಸೆಂಟ್ ಆಗಿ ಒಂದು 6 ತಿಂಗಳಿಂದ ಈಗೆಲ್ಲ ರೋಡ್ ಬಿಟ್ಟು ಕೊಡುವಾಗ ನಮ್ಗೆ ಈಗ ಇದಕ್ಕೆ ನಾವು ಪ್ರಾಬ್ಲಮ್ ಬಂದಾಗ ಮಾತ್ರ ನಮ್ಗೆ ಈಗ ಎಚ್ಚರಿಕೆ ಆಗ್ತಾ ಇದ್ದೆ ನಾವು. ಅದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೆ ಅಂತ ಏನಾದ್ರೂ ನಮ್ಗೆ ಬರ್ತದೆ ಎಂಬ ಇದು. ಯಾಕಂದ್ರೆ ಯಾವುದೇ ಒಂದು ಇದನ್ನ ಮಾಡುವುದು ಆಫೀಸರ್ ನಮ್ಗೆ ಯಾವ ರೀತಿಯಲ್ಲಿ ಡಿಸ್ಕ್ಲೋಸ್ ಮಾಡಲಿಲ್ಲ, ಯಾವ ಜನಪ್ರತಿನಿಧಿಗಳಿಗೂ ನಮ್ಗೆ ಡಿಸ್ಕಸ್ ಮಾಡಲಿಲ್ಲ, ಲೋಕಲ್ ಏನು ಅದ್ರ ಡಿಸ್ಕಷನ್ ಆಗಲಿಲ್ಲ. ನಮಗೆ ಯಾವ ರೀತಿ ಹೈವೇ ಹೋಗ್ತದೆ ಅಂತ ಯಾರಿಗೂ ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲ. ಯಾಕಂದ್ರೆ ನಾನು ಅದರ ಬಗ್ಗೆ ಆದಷ್ಟು ಮಾಹಿತಿ ಸಂಗ್ರಹಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ನನಗೆ ಮಾಹಿತಿ ಬಂದದ್ದು ಇಷ್ಟೇ, ಆಗ್ತದೆ ಏನು ತೊಂದರೆ ಬರೋದು ತೊಂದರೆ ಬರೋದಿಲ್ಲ ಅಂತ. ಆದ್ರೆ ನಮ್ಗೆ ಈಗ ತೊಂದರೆ ತುಂಬಾ ಆಗ್ತಾ ಉಂಟು, ಅದನ್ನು ನಾವು ಸಹಿಸಲಿಕ್ಕೆ ಆಗದೆ ನಾನು ಇವ್ರ ಹತ್ರ ಜನಪ್ರತಿನಿಧಿ ನಮ್ಮ ವಿನಯ ಬಲ್ಲಾಳ್ ಇರ್ಬೋದು, ಅವರ ಬೇರೆ ಇನ್ನು ಲೀಡರ್ಸ್ ಅವ್ರ ಹತ್ರ ಗಮನಕ್ಕೆ ನಾನು ತಂದಿದ್ದೇನೆ. ನಾನು ಸುಮಾರು ಸಲ ಅದರ ವಿಷಯ ಹೇಳಿದ್ದೇನೆ, ಈಗ ಅವ್ರ ಹತ್ರ ಕೇಳ್ಬೋದು ಬೇಕಾದ್ರೆ. ನಮ್ಗೆ ಆದ್ರೆ ಏನು ಇನ್ನು ಕೂಡ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೆ ನಾವು ಸಾಹುಕಾರದಕ್ಕೆ ನಾವು ಪುನಃ ಬಂದ ಇವನ್ ಎಲ್ಲಿ ಸ್ಪಂದನ ಟಿವಿ ಮುಂಚೆ ಕೂಡ ನಾನು ಇಂಟರ್ವ್ಯೂ ಮಾಡಿದ್ರು, ನಾನು ನನ್ನ ಅನಿಸಿಕೆ ಹೇಳಿದ್ದೇನೆ, ನಾನು ಓಪನ್ ಆಗಿ ನನ್ನ ವ್ಯೂಸ್ ಕೊಡ್ತಾ ಇದ್ದೇನೆ. ಇರ್ರೆಸ್ಪೆಕ್ಟಿವ್ ಪಾರ್ಟಿ, ನನಗೆ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ, ನನ್ನ ಊರು ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಫೇತ್. ಖಂಡಿತ ಖಂಡಿತ. ಒಂದು ಕರೆ ಇದೆ ಸರ್, ಮಾತನಾಡೋಣ. ಹಲೋ 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 ಸರ್, ನಮಸ್ತೆ, ಹೇಳಿ. ಸರ್, ನಾನು ಕಡಪಾಡಿಯಿಂದ ಯೋಗೀಶ್ ಅಂತ ಮಾತಾಡುದು. ಹೇಳಿ ಯೋಗೀಶ್ ರೇ. ಸರ್, ಇವತ್ತು ಏನು ನಿಮ್ಮ ಚಾನೆಲ್ ನಲ್ಲಿ ಅಂಡರ್ ಪಾಸ್ ನ ಬಗ್ಗೆ ಚರ್ಚೆ ಆಗ್ತಾ ಉಂಟು. ಓಕೆ, ಈ ಅಂಡರ್ ಪಾಸ್ ನಮ್ಮ ಕಡಪಾಡಿಯಲ್ಲಿ ಅತಿ ಮುಖ್ಯವಾದದ್ದು. ಓಕೆ, ಅದು ಅಲ್ಲದೆ ನೀವು ಒಂದು ವಿಚಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕಡಪಾಡಿಯ ಜನರಿಗೆ ನಿಮ್ಮ ಮಾಧ್ಯಮದ ಮೇಲೆ.
ಈಗ ಈ ಏನು ಚರ್ಚೆ ಆಗ್ತಾ ಉಂಟು ಈ ವಿಷಯ ಚುನಾವಣಾ ದೃಷ್ಟಿಯಲ್ಲಿ ಅಂತ ತಾವು ಏನು ಹೇಳ್ತಾ ಇದ್ದೀರಾ ನಿಮ್ಮ ಅಂಡರ್ಲೈನ್ ಅಲ್ಲಿ ಮೀಟಿಂಗ್ ಅಲ್ಲಿ, ಇದು ಜನರಿಗೆ ತಪ್ಪು ಮಾಹಿತಿ ತಾವು ಕೊಡ್ತಾ ಇದ್ದೀರಾ? ಯಾವ ರೀತಿಯಾಗಿ ಹೇಳ್ತೀರಿ ತಪ್ಪು ಮಾಹಿತಿ ಅಂತ? ಇಲ್ಲದಿದ್ರೆ ನಾವು ಇಲ್ಲಿ ಕಡಪಾಡಿಯಲ್ಲಿ ನೀವು ಈಗ ಒಂದು ನೀವು ಜನತೆಯ ದೃಷ್ಟಿಯಿಂದ ಕೇಳುವಾಗ ನಿಮ್ಮ ಪ್ರಶ್ನೆಯಲ್ಲಿ ಕೂಡ ವ್ಯತ್ಯಾಸ ಆಗ್ತಿತ್ತು, ಈಗ ಮಾಧ್ಯಮದ ಮೇಲೆ ಯಾವ ದೃಷ್ಟಿಯಲ್ಲಿ ತಾವು? ವರದಿಗಾರರು ಕಡಪಾಡಿಯಲ್ಲೇ ಇದ್ದಾರೆ, ಯಾಕೆ ಜನರಿಗೆ ಇದರ ಬಗ್ಗೆ ಈ ಮೊದಲು ಮಾಹಿತಿಯನ್ನು ಕೊಡಲಿಲ್ಲ? ಜನರಿಗೆ ಈ ಬಗ್ಗೆ ಸ್ಪಂದನವಾಗಿ ಇಲ್ಲಿ ಮೂರು ಕಾರ್ಯಕ್ರಮ ಆಗಿದೆ, ಜನರು ಕೂಡ ಈ ಬಗ್ಗೆ ನೀರಿನ ಸಮಸ್ಯೆ ಇನ್ನೊಂದು ಮನ್ನೊಂದು ಈ ಬಗ್ಗೆ ಅಂಡರ್ ಪಾಸ್ ಬಗ್ಗೆ ಆಗಿರ್ಬೋದು ಅಲ್ಲಿಯ ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸ್ಪಂದನ ವಾಹಿನಿಯಲ್ಲಿ ಇದೇ ನಿಮ್ಮ ನಾಯಕರ ಜೊತೆಗೆ ಮತ್ತೆ ಮತ್ತೆ ಎರಡು ಮೂರು ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಆದರೂ ಕೂಡ ಜನ ಎಚ್ಚೆತ್ತುಕೊಳ್ಳಲಿಲ್ಲ. ಅಥವಾ ಈ ಒಂದು ಜನ ಅನ್ನೋದಕ್ಕಿಂತ ಜನತೆ ಅಲ್ಲಿ ಆಸಕ್ತರಿದ್ದಾರೆ, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಲಿಲ್ಲ ಅಂತಕ್ಕಂಥದ್ದು ದಿಢೀರಂತೆ ಯಾಕೆ ಈಗ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಪ್ರಕ್ರಿಯೆ ಆಗ್ತಾ ಇದೆ ಅಂತಕ್ಕಂಥದ್ದು ನೀವು ಕಣ್ಣು ಮುಂದೆ ನೋಡ್ತಾ ಇದ್ರಿ, ಫ್ಯಾಕ್ಟ್ ನಿಮ್ಮ ಮುಂದೆ ಇದೆ. ಒಂದ್ ನಿಮಿಷ ಕೇಳಿ, ಚುನಾವಣಾ ದೃಷ್ಟಿ ಅಂತ ನೀವು ಹೇಳುದಾದ್ರೆ ಅಂಬಲಪಾಡಿಯಲ್ಲಿ ಇದೇ ಸಮಸ್ಯೆ ಉಂಟು. ಅಂಬಲಪಾಡಿಯಿಂದಲೂ ಕೂಡ ಸಾಕಷ್ಟು ಪ್ರಯತ್ನ ಯಾವಾಗಲೂ ಸ್ಪಂದನ ವಾಹಿನಿಯಿಂದ ಆಗ್ತಾ ಇದೆ, ತಾವು ಗಮನಿಸ್ತಾ ಇದ್ದೀರಿ. ಮೊನ್ನೆ ಅಷ್ಟೇ ಎರಡು ಮೂರು ಸಂಚಿಕೆ ಇತ್ತೀಚೆಗೆ ಒಂದು ತಿಂಗಳು ಕಳೆದ ತಿಂಗಳಷ್ಟೇ ಆಗಿದೆ, ಆದ್ರೂ ಕೂಡ ಜನಪ್ರ ಅಲ್ಲಿ ಆ ಬಗ್ಗೆ ಸಾಕಷ್ಟು ಸಂಘಟಕರು ಬಂದು ಹೇಳಿದ್ದಾರೆ, ಆದ್ರೂ ಕೂಡ ಏನು ಒಂದು ಪಾಯಿಂಟ್ ಮುಂದಕ್ಕೆ ಹೋಗ್ಲಿಲ್ಲ ಅಂತ. ಅಂಡರ್ ಪಾಸ್ ಅಲ್ಲಿ ಸಹ ಈ ಮೊದಲೇ ಆಗ್ಬೇಕಿತ್ತು, ಆಗ್ಲಿಲ್ಲ. ಸಮಸ್ಯೆ ಬಂದದ್ದು ಇಲ್ಲಿ ರಸ್ತೆ ಆದ್ಮೇಲೆ ಜನರಿಗೆ ತುಂಬಾ ಸಮಸ್ಯೆ ಆಯ್ತು. ಅದ್ರ ಬಗ್ಗೆ ಮತ್ತೆ ಎಲ್ಲಿ ಹೋಗಿದ್ರು ನಿಮ್ಮ ಜನಪ್ರತಿನಿಧಿಗಳು ಇಷ್ಟು ದಿವಸ? ಅಂಡರ್ ಪಾಸ್ ಅಲ್ಲಿ ಆಗಿರ್ಬೋದು ಇಲ್ಲಿ ಆಗಿರ್ಬೋದು, ಯಾಕೆ ಎಚ್ಚೆತ್ಕೊಳ್ಳಿಲ್ಲ? ಈಗ ಚುನಾವಣೆ ಮುಂದಿರುವಾಗ ನೀವು ಡಿಸಿ ಅವರಿಗೆ ಮನವಿ ಕೊಡ್ತೀರಿ, ಚುನಾವಣೆ ಮುಂದಿರುವಾಗ ನೀವು ಎಚ್ಚೆತ್ಕೊಳ್ತೀರಿ, ಅವ್ರ ಮೇಲೆ ಇವ್ರ ಮೇಲೆ ಆರೋಪ ಮಾಡ್ತೀರಿ, ಇದು ಚುನಾವಣಾ ದೃಷ್ಟಿಯಿಂದ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಅದು ಯಾವುದೇ ಪಕ್ಷದ ಜನರು ಇರ್ಬೋದು, ಅವರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಭಿನಂದನೆ ಸಲ್ಲಿಸ್ತೀರಿ ನೀವು? ನಿಮಗೆ ಇನ್ನೊಂದು ವಿಚಾರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಈ ಒಂದು ಅಂಡರ್ ಪಾಸ್ನ ವಿಚಾರ ನಮ್ಮ ಈ ಮಾಧ್ಯಮದಲ್ಲಿ ಏನು ಹಿರಿಯರಾದ ಡಾಕ್ಟರ್ ರವೀಂದ್ರನಾಥ್ ಶೆಟ್ಟರ್ ಇದ್ದಾರೆ, ಈಗ ಅವರ ನೇತೃತ್ವದಲ್ಲಿ ಎಲ್ಲರ ಸಂಘ ಸಂಸ್ಥೆಯನ್ನು ಕರೆದು ರಾಜಕೀಯ ರಹಿತವಾಗಿ ಒಂದು ಸಂಘಟನೆಯನ್ನು ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ. ಮತ್ತೆ ಆ ಪ್ರಯತ್ನ ಇಲ್ಲಿವರೆಗೂ ಯಾಕೆ ಆಗ್ಲಿಲ್ಲ? ಅದೇ ಹೇಳ್ತಾ ಇದ್ದೇವಲ್ಲ ನಾನು. ಯಾಕೆ ನೀವು ಪ್ರತ್ಯೇಕವಾಗಿ ಬಿಜೆಪಿ ಅಂತಾನೆ ಹೋಗಿ ಒಂದು ಮನವಿಯನ್ನು ಕೊಡ್ತೀರಿ, ಅಷ್ಟೇ ಸಂಕುಚಿತ ಭಾವನೆಯಿಂದ ಯಾಕೆ ನೋಡ್ತೀರಿ? ಜನ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿ ಅಂತಕ್ಕಂಥದ್ದು ಬರ್ತದ? ಕಾಂಗ್ರೆಸ್ ನವರು ಕೊಡ್ಬೋದು, ಜೆಡಿಎಸ್ ನವರು ಕೊಡ್ಬೋದು, ಅವರವರ ಪಕ್ಷಕ್ಕೆ ಬಿಟ್ಟ ವಿಚಾರ. ಆದ್ರೆ ನಾನು ಇಲ್ಲಿ ಹೇಳ್ತಾ ಇದ್ದು, ಯಾವ ಅವಕಾಶ ಇತ್ತು ನಿಮಗೆ? ಕೇಂದ್ರದಲ್ಲಿ ಸಂಸದರಿದ್ದಾರೆ ಬಿಜೆಪಿಯವರು, ಆದ್ರೆ ಕಾಂಗ್ರೆಸ್ ನವರಿಗೆ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ವಿನಯ್ ಕುಮಾರ್ ಸೊರಕೆ ಅವರು ಇದ್ರು, ಈಗಲೂ ಕೂಡ ಅವಕಾಶವಿತ್ತು, ಯಾಕೆ ಮುಂದುವರಲಿಲ್ಲ? ಹಾಗಾದ್ರೆ ಇದು ಯಾಕೆ ಈ ರೀತಿಯಾಗಿ ನಿಷ್ಕಾಳಜಿಯನ್ನು ಮತ್ತೆ ಮತ್ತೆ ವ್ಯಕ್ತ ಮಾಡುತ್ತೆ? ಇಲ್ಲ, ಇಲ್ಲಿ ನಮ್ಗೆ ಇರೋದು ಅಂಡರ್ ಪಾಸ್ ಅಷ್ಟೇ. ನಮ್ಗೆ ಅಂಡರ್ ಪಾಸ್ ಯಾವ ಪಕ್ಷದಿಂದ ಆದ್ರೂ ಕೂಡ ನಮ್ಗೆ ಸಂತೋಷವೇ. ಖಂಡಿತ, ಯಾವ ಪಕ್ಷದವರು ಕೂಡಿ ಅವರ ಮನೆಗೆ ಕೊಟ್ಟರೆ ನಮ್ಗೆ ಎಲ್ಲರೂ ಸಂತೋಷ, ನಮ್ಗೆ ಬೇಸರ ಇಲ್ಲ. ಈಗ ನಮ್ಗೆ ಇರೋದು ಇಲ್ಲಿ ಅಂಡರ್ ಪಾಸ್ ಬೇಕು, ಅದು ರಾಜಕೀಯ ರಹಿತವಾಗಿ ಒಟ್ಟಾಗಿ. ಖಂಡಿತವಾಗ್ಲೂ ಸರ್, ಮಾಧ್ಯಮಕ್ಕೆ ಅಂಡರ್ ಪಾಸ್ ಬೇಕು ಅನ್ನೋದು ನಿಮ್ಮ ಜನತೆಯ ದೃಷ್ಟಿಕೋನ ಇದೆ, ಅದೇ ಅಷ್ಟೇ ಮುಖ್ಯ. ಆದ್ರೆ ಅದರಲ್ಲಿ ಇಷ್ಟು ದೀರ್ಘಕಾಲವಾದರೂ ಯಾಕೆ ಆಗ್ತಾ ಇಲ್ಲ? ಈ ರೀತಿಯಾದಂತ ವಿಭಿನ್ನವಾಗಿ ಯಾವ ರೀತಿಯಾಗಿ ಚಟುವಟಿಕೆಗಳು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನೋಡ್ಬೇಕಾಗತ್ತೆ. ಇನ್ನೂ ಸಹ ಮಾಡ್ಬೋದಲ್ಲ, ನೀವು ದೊಡ್ಡ ಚಿತ್ರಣ ನೀವು ಇದು ಮಾಡಿ, ಇದು ಚುನಾವಣಾ ಇದರಿಂದ ಆಗಿರುವುದಂತ ನಿಮ್ಮ. ಖಂಡಿತವಾಗ್ಲೂ ಜನತೆ ಮಾತನಾಡ್ಕೊಳ್ತಕ್ಕಂಥದ್ದು ಮಾಧ್ಯಮದ ಅಭಿಪ್ರಾಯವಲ್ಲ. ಯಾಕೆ ಇಷ್ಟು ದಿವಸ ಕಣ್ಣು ಮುಚ್ಚಿಕೊಳ್ತಿದ್ರು? ನಾನು ಖಂಡಿಸ್ತೇನೆ, ಅದನ್ನು ನಾನು ಖಂಡಿಸ್ತೇನೆ. ಏನು ನಮ್ಮ ಕಡಪಾಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇದ್ದಾರೆ, ಅದೇ ಕೆಲಸವನ್ನು ಕೂಡ ಮಾಧ್ಯಮ ಮಾಡ್ತಾ ಇದೆ, ಅದನ್ನು ಕೂಡ ಖಂಡಿಸ್ತಕ್ಕಂಥದ್ರೆ ನೀವು ಯಾವ ರೀತಿಯಾಗಿ ಖಂಡಿಸ್ತಾ ಇದ್ರೆ ಅದನ್ನೇ ಮಾಡ್ತಾ ಇದೆ. ಯಾಕೆ ದಿಢೀರಂತೆ ನಿದ್ರೆಯಲ್ಲಿ ಇದ್ದಂತವ್ರು ದಿಢೀರನ ಎಚ್ಚರಿಕೆಯನ್ನು ಕೊಂಡ್ರು? ಚುನಾವಣಾ ದೃಷ್ಟಿ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಇನ್ನೊಂದು ಕಡೆ ಒಂದು ವರ್ಷ ಕಳೆದ್ರೆ ಚುನಾವಣೆ ಬರ್ತದೆ, ಈಗಿಂದ ಅವರು ಬೀಜವನ್ನ ಬಿತ್ತಾ ಹೋಗ್ತಾರೆ, ನಾಳೆ ದಿವಸ ಒಂದೊಂದೇ ಆಗ್ತಾ ಹೋಗ್ತದೆ, ಆಮೇಲೆ ಅದು ಜನಕ್ಕೂ ಕೂಡ ಗೊತ್ತಾಗ್ತದೆ ಬಿಜೆಪಿ ಅವರು ಸರಿ ಅವ್ರಿಗೆ ನಾವು ಮತ ಹಾಕ್ಬೇಕು. ಹಾಗೆ ಬರುದಿಲ್ಲ. ಅಂಡರ್ ಪಾಸ್ ನಮ್ಗೆ, ನಾನು ಈಗ ಸಾರ್ವಜನಿಕವಾಗಿ ಹೇಳುದು, ನನ್ಗೆ ಅಂಡರ್ ಪಾಸ್ ಬೇಕು. ಪಕ್ಷದವನು ಕೂಡ ಮನವಿ ಕೊಟ್ಟು ಮಾಡಿದ್ರೆ ನಮ್ಗೆ ಸಂತೋಷವೇ. ಅದ್ರಲ್ಲಿ ಏನು ನಮ್ಗೆ ಆ ಪಕ್ಷದವರು ಮಾಡಿದ್ರು ಈ ಪಕ್ಷದವರು ಮಾಡಿದ್ರು ಅಂತ ಬರುದಿಲ್ಲ. ಈಗ ಏನು ನಿಮ್ಮ ಚಾನೆಲ್ ನಲ್ಲಿ ಹಿರಿಯರಾದ ಡಾಕ್ಟರ್ ರವೀಂದ್ರ ಅವರ ನೇತೃತ್ವದಲ್ಲಿ ನಾವು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ. ಸರಿ, ಇಲ್ಲಿವರೆಗೂ ಏನ್ ಮಾಡಿದ್ರಿ, ಎಷ್ಟು ಮಾಡಿದ್ರಿ, 4-5 ವರ್ಷ ಆಗ್ತಾ ಬಂತು, ಎಷ್ಟು ಮಾಡಿದ್ರಿ? ಈಗ ನೀವು ಪ್ರತ್ಯೇಕವಾಗಿ ಒಂದು ಮನವಿಯನ್ನ ಸಲ್ಲಿಸಿದ್ರಿ, ನೀವು ಎಲ್ಲ ಊರಿನವ್ರು ಒಟ್ಟಾಗಿ ಯಾಕೆ ಸಲ್ಲಿಸ್ಲಿಲ್ಲ? ನಿಮ್ಮ ಊರಿನವ್ರನ್ನ ಯಾಕೆ ನೀವು ಸಂಘಟಿಸ್ಲಿಲ್ಲ? ನೀವು ಖಾಲಿ ಬಿಜೆಪಿ ಅವ್ರ 4 ಜನ ಸೇರಿ ಹೋಗಿ ಮನವಿಯನ್ನು ಕೊಡ್ತೀರಿ, ನಿಮ್ಮ ಉದ್ದೇಶ ಏನು? ಪಡ್ಕೊಳ್ಳಿ, ಜನರ ಸಹಕಾರ ಪಡ್ಕೊಳ್ಳಿ, ನೀವು ಅಂಡರ್ ಪಾಸ್ ಆಗ್ಲಿಕ್ಕೆ ನಿಮ್ದು ಸಹಕಾರ ಬೇಕು. ಖಂಡಿತವಾಗ್ಲೂ ಹಾಗೆ ಅದು ಸಹಕಾರ ಜನತೆಯದ್ದು ಕೂಡ ಇದೆ, ಜನತೆಯ ದೃಷ್ಟಿಕೋನ ಮಾಧ್ಯಮದ್ದು ಕೂಡ ಇದೆ. ಆದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ನೀವು ಕೇಳ್ತಕ್ಕಂಥದ್ದು ಇದು ಚುನಾವಣೆ ಹಿನ್ನೆಲೆ ಅಲ್ಲ ಅಂತ ಹೇಳ್ತಾ ಇದ್ರಿ, ಇದಿಷ್ಟೇ ಆಗ್ಬೇಕಾದ್ರೆ ಚುನಾವಣೆ ಹಿನ್ನೆಲೆ ಅಲ್ಲ ಅಂತ ಹೇಗೆ ಹೇಳ್ತೀರಿ ನೀವು?
ಇಲ್ಲ ಈಗ ನಾವು ಸಾರ್ವಜನಿಕರು ಕೂಡ ಚುನಾವಣೆಯ ನಿಮ್ಮೂರಲ್ಲೇ ಸಾರ್ವಜನಿಕರಲ್ಲಿ ಇರ್ಲಿಲ್ವೇ? ನೀವೆಲ್ಲ ಒಟ್ಟಾಗಿ ಸೇರಿ ಒಂದು ಸಭೆಯನ್ನ ಮಾಡಿ ಒಂದು ದೊಡ್ಡ ಮಟ್ಟದ ಜಾಗೃತಿಯನ್ನ ಮಾಡಿ ಎಲ್ಲರೂ ಒಟ್ಟಾಗಿ ಹೋಗ್ಬೋದಿತ್ತಲ್ಲ, ನೀವು ಸಂಸದರ ಕಡೆಗೆ ಹೋಗ್ಬೋದಿತ್ತಲ್ಲ, ನೀವು ನಾಲ್ಕು ಜನ ಸೇರಿ ಯಾಕೆ ಡಿ ಸಿ ಅವ್ರ ಹತ್ರ ಹೋದ್ರಿ, ಪತ್ರವನ್ನ ಕೊಟ್ರಿ? ಭೂಮಿ ಕೋರಿಸ್ಲಿಲ್ಲ, ಆ ಪಕ್ಷದಿಂದ ಕೆಲಸ ಆಗ್ಲಿಲ್ಲ, ಈ ಪಕ್ಷದಿಂದ ಅಂಡರ್ ಪಾಸ್ ಆಗ್ಲಿಲ್ಲ ಅಂತ ಯಾವ ಪಕ್ಷವನ್ನು ಕೂಡ ದೂರ್ಲಿಲ್ಲ ಇಲ್ಲಿ. ಓಕೆ, ಚುನಾವಣಾ ದೃಷ್ಟಿ ಹೇಗೆ ಬರುದಿಲ್ಲಿ? ಚುನಾವಣಾ ದೃಷ್ಟಿ ಹೇಗೆ ಬರ್ತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಮ್ಮ ಮುಂದೆ ಇದೆ ನೋಡಿ. ನಾವು ಮಾಧ್ಯಮದ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೇವೆ. ಈಗ ನಾವು ಏನು ಹಿರಿಯರಾದ ಡಾಕ್ಟರ್ ರವೀಂದ್ರ ಶೆಟ್ಟರ್ ನೇತೃತ್ವದಲ್ಲಿ ಇಲ್ಲಿ ಸಾರ್ವಜನಿಕ ಸಭೆ ನಡೆಯಲಿ, ನಾವೆಲ್ಲರೂ ಕೂಡ ಊರಿನವರು ಸಹಕಾರ ಕೊಡ್ತೇವೆ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಖಂಡಿತವಾಗ್ಲೂ ಅವ್ರು ಕೇಳ್ತಕ್ಕಂಥದ್ದು ಸರಿನೇ ಇದೆ, ಆದರೆ ಒಂದು ಮಾಧ್ಯಮಕ್ಕೆ ಯಾವುದೇ ತಪ್ಪು ಭಾವನೆ ಇಲ್ಲ, ಅಥವಾ ಮಾಧ್ಯಮ ಅಲ್ಲಿ ಚುನಾವಣೆದ ಹಿನ್ನೆಲೆ ಅಂತಕ್ಕಂಥದ್ದು ಅಲ್ಲ. ಆದರೆ ಜನರು ಕೂಡ ಇದನ್ನು ಈ ರೀತಿಯಾಗಿ ಅವರು ವಿಶ್ಲೇಷಣೆ ಮಾಡಿದ್ದು 100% ಸತ್ಯ. ಖಂಡಿತವಾಗ್ಲೂ ಆಗಿರ್ಲಿಕ್ಕಿಲ್ಲ, ಆದರೆ ಇಲ್ಲಿ ಹಾಗೆ ಭಾವಿಸ್ತಕ್ಕಂಥ ಅಗತ್ಯತೆಯೂ ಕೂಡ ಇಲ್ಲ. ಯಾಕೆಂದರೆ ಒಂದು ಈಗ ನೀವೇ ಆದರೂ ಕೇಳ್ಬೋದು, ಇವತ್ತು ನಿಮ್ಮ ಜಾಗದಲ್ಲಿ ಬೇರೆಯವರು ಇದ್ರು ಕೂಡ ನೀವು ಕೇಳ್ತೀರಿ, ಒಂದು ವರ್ಷ ಮುಂದೆ ಚುನಾವಣೆ ಇದೆ ಈಗ ಎಚ್ಚೆತ್ಕೊಂಡ್ರಿ ಅಂತಕ್ಕಂಥ ಸಾಮಾನ್ಯ ಒಂದು ಪ್ರಶ್ನೆ ನಿಮಗೂ ಕೂಡ ಬರ್ತದೆ ಅಂತ ನಾವು ಭಾವಿಸ್ತೇವೆ. ಆ ನೆಲೆಗಟ್ಟಿನಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಬಿಟ್ಟರೆ ಅದು ನಮ್ಮ ಪ್ರಶ್ನೆ ಅಲ್ಲ. ಮಾಧ್ಯಮದ ಮುಖ್ಯವಾಗಿ ಅದೇ ಕಟ್ಪಾಡಿ ಜನತೆ ಕೇಳ್ತಕ್ಕಂಥದ್ದು, ಅದೇ ಕಟ್ಪಾಡಿ ಜನತೆ ಕೂಡ ಇವತ್ತು ಇದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಟ್ಪಾಡಿಯ ಭಾಗದಲ್ಲಿರ್ತಕ್ಕಂಥ ಕನ್ಫ್ಯೂಷನ್ ಸಾಕಷ್ಟು ಇದೆ ಅಂತಕ್ಕಂಥದ್ದು ಇದನ್ನು ನೋಡಿದರೆ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಏನು ಹೇಳ್ತೀರಿ ಮೇಡಮ್? ಅವರು ಒಳ್ಳೆಯ ಒಂದು ಮಾಹಿತಿ ಕೊಟ್ಟರು. ಖಂಡಿತವಾಗ್ಲೂ ಮೇಡಮ್, ಆ ಬಗ್ಗೆ ನಾವು ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್. ಎಸ್ ವೀಕ್ಷಕರೇ, ಇನ್ನಷ್ಟು ವಿಶೇಷವಾದಂಥ ಚರ್ಚೆ ಮುಂದುವರಿಯುತ್ತೆ, ಒಂದು ಪುಟ್ಟ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೊಮ್ಮೆ ಅಂಡರ್ ಪಾಸ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಮತ್ತೊಮ್ಮೆ ನಮ್ಮೊಟ್ಟಿಗೆ ಗಣ್ಯರು ಮುಂದುವರಿತಾ ಇದ್ದಾರೆ. ಒಂದು ಸರ್, ನಾನು ಬಹಳ ಮುಖ್ಯವಾಗಿ ಇದೀಗ ತಾನೇ ಯೋಗೀಶ್ ಅಂತಕ್ಕಂಥವ್ರು ಕರೆ ಮಾಡಿ ಸಾಕಷ್ಟು ಮಾಹಿತಿಯನ್ನು ಹೇಳಿದರು. ಅಲ್ಲಿ ಪಕ್ಷಾತೀತವಾಗಿ ನೋಡಿ ಚುನಾವಣಾ ದೃಷ್ಟಿ ಅಂತಕ್ಕಂಥದ್ದನ್ನು ಬಿಡಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಆ ರೀತಿಯಾಗಿ ಸ್ವೀಕರಿಸಬೇಕಾದ ಅಗತ್ಯತೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈ ಬಗ್ಗೆ ಸಾರ್ವಜನಿಕ ಸಂಘಟನೆಗಳಾಗಿರ್ಬೋದು, ಈ ಬಗ್ಗೆ ಈ ರೀತಿಯಾದಂಥ ಕಾಳಜಿ ಉಳ್ಳಂಥವರಾಗಿರ್ಬೋದು, ಎಷ್ಟರ ಮಟ್ಟಿಗೆ ಒಂದು ಈ ನಾಯಕರುಗಳಿಗೆ ಇಲ್ಲಿ ಪಕ್ಷ ಅಂತಕ್ಕಂಥದ್ದು ಬಿಡಿ, ಚುನಾವಣೆ ಅಂತಕ್ಕಂಥದ್ದು ಬಿಡಿ, ಅದಕ್ಕೆ ಸಂಬಂಧಪಟ್ಟಂಥವ್ರು ಅದನ್ನು ಕೇಳಬೇಕಾದಂಥವ್ರಿಗೆ ಎಷ್ಟರ ಮಟ್ಟಿಗೆ ಇವರು ಅವೇರ್ ಮಾಡಿದರು. ಇದೇ ಸ್ಪಂದನ ವಾಹಿನಿಯಲ್ಲಿ 2-3 ಬಾರಿ ಈ ರೀತಿಯಾದಂಥ ಕಾರ್ಯಕ್ರಮಗಳಾದವು ಕೂಡ. ಅಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಿದಾಗ ಮತ್ತೊಂದು ಸಮಸ್ಯೆಯ ಬಗ್ಗೆ ಮಾತನಾಡ್ತದ್ದು, ನೀರಿನ ಸಮಸ್ಯೆ, ಇನ್ನೊಂದು ಮುನ್ನೊಂದು ಈ ರಸ್ತೆಯ ಈ ಅಂಡರ್ ಪಾಸ್ನ ಬಗ್ಗೆ ಮಾತನಾಡುವಾಗ, ಪಾರ್ಕಿಂಗ್ ಬಗ್ಗೆ ಮಾತನಾಡುವಾಗ, ಅದೇ ಭಾಗದ ಕೆಲವು ನಾಯಕರುಗಳ ಸಂಗಡಿಗರು ಅಥವಾ ಇನ್ನೊಬ್ಬರು ಮಾತಾಡಿದರು, ಅದನ್ನು ಆ ಭಾಗದ ಜನತೆಯ ಅಭಿಪ್ರಾಯ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನವು ಕೂಡ ಆಗಿದೆ. ಆದರೆ ಒಂದು ಈ ರೀತಿಯಾಗಿ ಅವರು ಏನಾದರೂ ಆ ರೀತಿಯ ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾದರೆ, ಆ ಜನಪ್ರತಿನಿಧಿಗಳು ಹೈವೇಯ ಪ್ರಾಧಿಕಾರದ ಒಂದಷ್ಟು ಅಧಿಕಾರಿಗಳನ್ನು ಯಾವತ್ತಾದರೂ ಕೂಡಿಸಿದರೆ, ಅಥವಾ ಸಂಬಂಧಪಟ್ಟ ಸಂಸದರಿಂದ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಂಬಂಧಪಟ್ಟ ಶಾಸಕರಿಂದ ಅವರನ್ನು ಕರೆಸ್ತಕ್ಕಂಥದ್ದು, ಅವರಿಗೆ ಒಂದು ರೂಪುರೇಷೆಯನ್ನು ಹೇಳ್ತಕ್ಕಂಥದ್ದು ಅಥವಾ ಅವರಲ್ಲಿರ್ತಕ್ಕಂಥ ನಕಾಸೆಯನ್ನು ನೋಡ್ತಕ್ಕಂಥದ್ದು ಏನಾದರೂ ಮಾಡಿದರೆ, ಅದು ಏನಾದರೂ ಮಾಡಿದರೆ ಇಲ್ಲಿವರೆಗೂ ಅದರ ಬಗ್ಗೆ ಏನಾದರೂ ಒಂದಷ್ಟು ಸುಳಿವು ಮಾಹಿತಿ ಏನಾದರೂ ತಮಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದ್ದ ಮಟ್ಟಿಗೆ ಅದರದ್ದು ಯಾವುದು ಮಾಡಲಿಲ್ಲ. ಅದೇ ನಾನು ಹೇಳುದು, ಅದೊಂದು ಒಂದು ಬಗ್ಗೆ ಸ್ವಲ್ಪ ಚರ್ಚೆ ಆದ್ರೂ ಮಾಡಿದ್ರೆ ಯಾವ ರೀತಿ ಹೋಗ್ತದೆ ಏನಾಗ್ತದೆ ಅಂತ ನಮ್ಗೊಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬರ್ತಿತ್ತು. ಈಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇಲ್ಲ, ನಾವು ಓನ್ಲಿ ವಿ ಆರ್ ಇಂಗ್ ದ ಥರ್ಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ಹೇಳ್ಬೇಕು ನಾನು. ಥರ್ಡ್ ಹ್ಯಾಂಡ್ ಅಂದ್ರೆ ಇಂದ ಸುದ್ದಿಗಳ ಮೀನ ಪ್ರಾಪರ್ ಆಗಿ ಇವನ್ ಪಂಚಾಯತ್ನವ್ರಿಗೆ ಕೂಡ ಗೊತ್ತಿಲ್ಲ, ಎಲೆಕ್ಟೆಡ್ ಬಾಡಿ ಖಂಡಿತ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲದೆ ನಮ್ಗೆ ಏನ್ ಮಾಡ್ಲಿಕ್ಕೆ ಅದ ಉಂಟು? ಸೊ ನಾವು ತುಂಬಾ ಎಷ್ಟು ಮಾತನಾಡಿದ್ರು ಅಷ್ಟೇ, ಮತ್ತೆ ಇವನ್ ಎಂ ಪಿ ಎಲ್ ಮಾಡ್ತೇನೆ ಅಂತ ಹೇಳ್ತಾರೆ ಅಷ್ಟೇ, ಅವ್ರು ಯಾವುದಕ್ಕೂ ಸ್ವಸ್ಥ ಉತ್ತರ ಕೊಡುದಿಲ್ಲ, ಅವ್ರಿಗೆ ಕೂಡ ಸರಿ ಕರೆಕ್ಟ್ ಗೊತ್ತಿರೋದಿಲ್ಲ. ಅದರಿಂದ ಹೇಳುದಾಗಿ ಎಸ್ ಗೀತಾಂಜಲಿ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ನಾನು ಕೇಳ್ಬೇಕು, ಯಾಕಂದ್ರೆ ಇವತ್ತು ನೀವು ಈಗಾಗಲೇ ಒಂದು ಮಂತ್ ಆಗ್ತಾ ಬಂತು ನೀವು ಮನವಿಯನ್ನು ಕೊಟ್ಟಿದ್ದು. ಸರಿ, ನೀವು ನಿಷ್ಕಲ್ಮಶ ಮನಸ್ಸಿನಿಂದ ಕೊಟ್ಟಿರ್ಬೋದು ಅಥವಾ ರಾಜಕೀಯ ರಹಿತವಾಗಿ ಕೊಟ್ಟಿರ್ಬೋದು ಅಥವಾ ನಿಜವಾದ ಕಾಳಜಿಯಿಂದ ಕೊಟ್ಟಿರ್ಬೋದು, ಒಟ್ಟಿನಲ್ಲಿ ಮನವಿಯನ್ನು ಅಂತ ಕೊಟ್ಟಿದ್ದೀರಿ, ಈಗ ಇದ್ರ ಬಗ್ಗೆ ಸರಿ ಆಗಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದೀರಿ. ಆದರೆ ಈಗ ಕೇಂದ್ರದಲ್ಲಿ ನಿಮ್ಮ ಸಂಸದರಿದ್ದಾರೆ, ಈ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಳ್ತಕ್ಕಂಥದ್ದು ಅಥವಾ ಇಷ್ಟೊತ್ತಿಗಾಗಲೇ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತಕ್ಕಂಥದ್ದು ಆಗಬೇಕಿತ್ತು, ಯಾಕೆ ಆಗಲಿಲ್ಲ? ನಾನು ಆಗ್ಲೇ ಹೇಳಿದೆ, ನಾವು ಸಂಸದ ಅವಕಾಶ ಇದೆ ಅಂತೀರಿ, ಆ ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯ ಬಗ್ಗೆ ಅವರು ಮಾತಾಡಿದ್ದಾರೆ ನಮ್ಮ ಸಚಿವರ ಹತ್ರ, ನಿತಿನ್ ಗಡ್ಕರಿ ಹತ್ರ. ಇವಾಗ ನಾನು ಅವಾಗಲೇ ತಮ್ಮ ಹತ್ರ ಹೇಳಿದ್ದೇನೆ, ನಾವು ಉಸ್ತುವಾರಿ ಸಚಿವರಿಗೆ ಗಮನಕ್ಕೂ ಇದನ್ನು ಅಂತಂದು ರಾಜ್ಯ ಸರ್ಕಾರದಿಂದಲೂ ಒಂದು ಮನವಿಯನ್ನು ಕಳಿಸಿಕೊಡ್ತೇವೆ.
ಕಳಿಸಿಕೊಡ್ ಖಂಡಿತವಾಗಿಯೂ ಇದರಲ್ಲಿ ನಮ್ಗೆ ಏನು ಮಾಡ್ಲಿಕ್ಕಾಗುತ್ತೆ, ಜನರಿಗೆ ಬಗ್ಗೆ ನಮ್ಗೆ ಖಂಡಿತವಾಗಿಯೂ ಕಾಳಜಿ ಇದೆ. ಸಮಸ್ಯೆಗಳನ್ನು ನಾವು ಹತ್ತಿರದಿಂದ ನೋಡುವವರು, ನಾವು ಮೂರು ಜನನು ಸಮಸ್ಯೆಗಳನ್ನು ಹತ್ತಿರದಿಂದ ನೋಡುವವರು. ಆದ್ರಿಂದ ಯಾವುದೇ ರಾಜಕೀಯ ಮಾಡದೆ ಖಂಡಿತವಾಗಿ ಇದರ ಪ್ರಯತ್ನವನ್ನು ಮುಂದುವರಿಸುತ್ತೇವೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನೀವು ಕಟಪಾಡಿ ಮಾತ್ರ ಹೇಳ್ತೀರಿ, ಖಂಡಿತ. ಆದ್ರೆ ಇಲ್ಲಿ ಉಡುಪಿ ಅಂಬಾಗಿಲು, ಕಲ್ಯಾಣಪುರ ಸತ್ಯಗಟ್ಟೆ, ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಖಂಡಿತ ಎತ್ತದಿಲ್ಲ, ಅಲ್ಲಿ ಹೋಗಲಿಕ್ಕೆ ಆಗುದಿಲ್ಲ. ಹಾಗೆಲ್ಲ ಮಾಡುವಾಗ ಉಡುಪಿ ಅವರು ಹೈವೇ ಡಿಪಾರ್ಟ್ಮೆಂಟ್ ಅವರು ಅದನ್ನು ಪುನಃ ರಿವ್ಯೂ ಮಾಡಿ ಸರಿ ಮಾಡ್ಬೇಕು. ಅದು ಖಂಡಿತವಾಗ್ಲು ಸರ್. ಒಂದು ನಾವು ಅಲ್ಲಿ ಆ ಭಾಗದ ಸಾರ್ವಜನಿಕ ಹೇಳ್ತಕ್ಕಂಥದ್ದು ಸ್ಪಂದನ ಖಂಡಿತವಾಗ್ಲು ಖಂಡಿತವಾಗ್ಲು. ಆದ್ರೆ ಆ ಇಲ್ಲಿ ಏನು ಒಂದು ಕಾಳಜಿ ಅನ್ನ ಅಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಅವರೆಲ್ಲ ಒಟ್ಟಾಗಿ ಅದನ್ನು ರಿವ್ಯೂ ಮಾಡ್ಬೇಕು. ಬಹಳ ಮುಖ್ಯ. ಸುಮ್ಮನೆ ಡಿಸ್ಕಷನ್ ಮಾಡಿ ಏನು ಪ್ರಯೋಜನ, ವರ್ಷಗಟ್ಟಲೆ ನಡೀತಾ ಇರ್ತದೆ, ಏನಾಗುದಿಲ್ಲ. ಖಂಡಿತ ಖಂಡಿತ ಖಂಡಿತ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ಖಂಡಿತ ಎಸ್. ಅಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳ್ತಕ್ಕಂಥದ್ದು, ಇದು ನಿಜವಾಗ್ಲೂ ಕುಂದಾಪುರದಿಂದ ಮಂಗಳೂರು ಅಥವಾ ಆಚೆಯವರೆಗೂ ಕೂಡ ಈ ಸಮಸ್ಯೆ ಒಂದಲ್ಲ ಒಂದು ರೀತಿಯಾಗಿ ಇಲ್ಲಿ ಗಮನಕ್ಕೆ ಬಂದದ್ದನ್ನು ನಾವು ಚರ್ಚೆಗೆ ತೆಗೆದುಕೊಳ್ತಾ ಇದೀವಿ. ಆ ಬಗ್ಗೆ ಏನು ಮಾಡ್ತಾ ಇದ್ರೆ ಅಥವಾ ಅಲ್ಲಿ ಆಸಕ್ತರು ಮಾತ್ರ ಮುಂದುವರಿತಾ ಇದ್ರೆ, ಕೆಲವು ಕಡೆ ಅದು ಹಾಗೆ ಉಳಿತಾ ಇದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಹೌದು, ಎಲ್ಲ ಕಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಸಮಸ್ಯೆ ಆಗ್ತಾನೆ ಉಂಟು. ಅದನ್ನೆಲ್ಲ ಇದೇನಾಗಿದೆ, ಫಸ್ಟ್ ಯಾವುದೇ ಒಂದು ಪ್ರಿಕಾಷನ್ ಇಲ್ಲದೆ ಮಾಡ್ಕೊಂಡು ಹೋಗಿ ಈಗ ಸಮಸ್ಯೆ ಬರ್ತಾ ಉಂಟು. ಏನ್ 5 ವರ್ಷಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಯಾವುದೇ ತರದ ಮಾಹಿತಿ ಇಲ್ಲದೆ ಈಗ ಅನ್ಭವಿಸ್ತಾ ಇದ್ದೇವೆ. ಹೌದು, ಇವಾಗ ಕಟ್ಪಾಡಿ ಆಗ್ಲಿ, ಪಡುಬಿದ್ರಿ ಆಗ್ಲಿ, ಅಂಬಾಗಿಲು ಆಗ್ಲಿ, ಅಂಬಲ್ಪಾಡಿ ಆಗ್ಲಿ, ಎಲ್ಲ ಇಂಥದೇ ಸಮಸ್ಯೆ. ಎಸ್ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನನ್ನ ಹೆಸರು ಅಶೋಕ್ ಕುಮಾರ್ ಹೇಳಿ ಅಂತ, ಉಡುಪಿಯಿಂದ ಮಾತಾಡ್ತಿದ್ದೇನೆ. ಖಂಡಿತ ಖಂಡಿತ ಸರ್, ಹೇಳಿ. ನನ್ನ ಅನಿಸಿಕೆ ಏನಂದ್ರೆ, ನಮ್ಮ ಈ ಹಾಲಿ ಸಂಸದರು ಸ್ವಲ್ಪವಾದ್ರೂ ಕಾಳಜಿ ವಹಿಸಿದ್ರೆ, ನಮ್ಮ ಈ ಅಮೃತ್ಪಾಡಿ ಹಾಗೂ ಕನ್ಪಾಡಿ ಸಮಸ್ಯೆ ಖಂಡಿತ ಪರಿಹರಿಸಕ್ಕೆ ಆಡಳಿತ ಪಕ್ಷದವರು. ಹೌದು, ಸಂಸದರು ನಮ್ಮ ಈ ಪ್ರೆಸಿಡೆಂಟ್ ಎಂ ಪಿ ಇರ್ತಾರಲ್ಲ, ಅವರಿಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ. ಸ್ಪಷ್ಟವಾದಂತ ಅವರಿಗೆ ಮಾಹಿತಿ ಇಲ್ಲ, ಈ ಬಗ್ಗೆ ಮಾಹಿತಿ ಇಲ್ಲ, ಅವರಿಗೆ ಜನರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅವ್ರು ತುಂಬಾ ನಿರ್ಲಕ್ಷ್ಯ ಮಾಡಿ ಈ ಅಮೃತ್ಪಾಡಿ ಮತ್ತು ಕಡಪಾಡಿ ಎರಡು ಪ್ರಾಬ್ಲಮ್ ಅವ್ರಿಗೆ ಮನಸ್ಸು ಮಾಡಿದ ಸಾಲ್ವ್ ಮಾಡಿದ್ರು. ಅವ್ರ ಈ ಬಗ್ಗೆ ಏನು ಪ್ರಯತ್ನ ಮಾಡಿದೆ, ಈ ಸಮಸ್ಯೆ ಇಷ್ಟು ದೊಡ್ಡ ಕಾರಣ, ಈ ಎಲ್ಲ ಸಮಸ್ಯೆಗಳಿಗೆ ನೇರವಾಗಿ ಸಂಸದರೇ ಹೊಣೆ ಅಂತ ಕಾರಣವೇ ನಮ್ಮ ಎಂ ಪಿ ಉಳಿದವರ್ಗಾರ ಇರ್ಬೋದು, ಅವರಿಗೆ ಮನಸ್ಸು ಮಾಡಿದ್ರೆ, ನಮ್ಮ ಎಂ ಪಿ ಮನಸ್ಸು ಮಾಡಿದ್ರೆ ಇದು ಕಂಡು ಸಾಲ್ವ್ ಮಾಡಿ ಹೋಯ್ತು. ಅವರಿಗೆ ಅವರಿಗೆ ಈ ಬಗ್ಗೆ ಏನು ಕಾಳಜಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ. ಎಸ್ ಸರ್, ಆ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋಣ. ಥ್ಯಾಂಕ್ ಯು. ಓಕೆ ಓಕೆ, ಒಂದು ಬಹಳ ಮುಖ್ಯವಾಗಿ ನಾನು ಆ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಬರ್ತೇನೆ. ಖಂಡಿತವಾಗ್ಲೂ ತಮಗೆ ಒಂದು ಕೇಳ್ತೇನೆ ಸರ್, ನಾನು ವಿನಯ್ ಬಲ್ಲಾಡ್ರಿಗೆ. ಬಹಳ ಮುಖ್ಯವಾಗಿ ಈಗ ಸದ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಅಥವಾ ಇಲ್ಲಿಯ ಜಿಲ್ಲಾ ಉಸ್ತುವಾರಿಯಿಂದ ಅಥವಾ ಈ ಭಾಗದ ನಿಮ್ಮ ಜನಪ್ರತಿನಿಧಿಗಳಿಗೆ ಹೆಚ್ಚಿನ ಒಂದು ಅಧಿಕಾರ ಇದೆ, ಅದು ರಾಜ್ಯ ವ್ಯಾಪ್ತಿಯಲ್ಲಿ, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ, ಈ ಬಗ್ಗೆ ನಿಮ್ಮ ಇಲ್ಲಿವರೆಗಿನ ಒಂದಷ್ಟು ಪ್ರೊಸೆಸ್ ಏನೇನಾಯಿತು ಅದು ಕೂಡ ಜನತೆ ಮುಂದೆ ಈಗ ಸ್ಪಷ್ಟವಾಗಿದೆ, ಏನೇನು ಪ್ರೊಸೆಸ್ ಆಯಿತು? ಈಗಾಗಲೇ ನಾನು ಹೇಳಿದಾಗೆ ನಾವು ಏನು ಕಟ್ಪಾಡಿಯ ಒಂದು ಅಭಿವೃದ್ಧಿ ದೃಷ್ಟಿ ಇಟ್ಟುಕೊಂಡು ನಾವು ಏನು ಮಾಡಿದ್ರೆ, ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿಯ ಮನವಿಯನ್ನು ಕೊಟ್ಟಿಲ್ಲ. ಪಂಚಾಯತ್ನಲ್ಲಿ BJP ಸದಸ್ಯರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದೇವೆ, ನಾವು ಎಲ್ಲರನ್ನು ಒಟ್ಟುಗೂಡಿಸಿ ಪಕ್ಷಾತೀತವಾಗಿ ನಾವು ಏನು ಅಭಿವೃದ್ಧಿ ಕೆಲಸಗಳೇನಿದೆ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ನಾವು ಮಾಡಿರೋದು, ಅದು ನಮ್ಮ ಡಾಕ್ಟರ್ ಅವಿನಾಶ್ ಶೆಟ್ಟಿ ಗೊತ್ತು, ಗೀತಾಂಜಲಿ ಕನಗೆ ಗೊತ್ತು. ಯಾವುದೇ ಆಗಲಿ, ಈಗ ಕಡಪಾಡಿ ಅಭಿವೃದ್ಧಿಯಲ್ಲಿ ನಾವು ಈಗ ಓಲ್ಡ್ ಅಂಬಿಸರ್ ಅಂತ ಇದೆ, ಅಲ್ಲಿ ಸುಮಾರು 2.5 ಕೋಟಿ ರೂಪಾಯಿಯಲ್ಲಿ ಆ ರಸ್ತೆಯನ್ನು ಅಗಲ ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ರಸ್ತೆ ಆಗಿದೆ. ಮೊದಲು ಅಲ್ಲಿ ಒಂದು ಬಸ್ ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ರಾತ್ರಿ ನಾವು ಇಂಥ ಸ್ವಲ್ಪ ಎನ್ಕ್ರೋಚ್ಮೆಂಟ್ ರೋಡ್ದು ಅಗಲ ಮಾಡಿದ್ವಿ. ಎಲ್ಲದಕ್ಕೂ ಎಲ್ಲ ರೀತಿಯ ಸಹಕಾರ ಎಲ್ಲ ಪಕ್ಷದವರ ಜೊತೆ ಇದೆ. ನಾವು ಅದನ್ನು ಪಕ್ಷದಿಂದ, ನಾವು ಕಾಂಗ್ರೆಸ್ಸಿಂದ ಮಾಡಿದ್ದು ಅನ್ನೋ ಉದ್ದೇಶದಿಂದ ಮಾಡಿಲ್ಲ. ಎಸ್ ಸರ್, ನಾ ಬಂದೆ. ಒಂದು ಕರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಕಮಲ್ ನಾಯನ್, ನಾನು ರಮೇಶ್ ಅತ್ತಾವ್ರ ಅಂತ ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ಖಂಡಿತ ಹೇಳಿ ರಮೇಶ್ ಸರ್. ಈಗ ಉಡುಪಿಯದ್ದು ಪಡುಬಿದ್ರೆ ಆಗ್ಲಿ, ಕಟ್ಪಾಡಿ ಆಗ್ಲಿ, ಅಂಬಲ್ಪಾಡಿ ಆಗ್ಲಿ, ವಾಟ್ ಇಸ್ ದಿಸ್ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್ ಏನು? ಓಕೆ, ಮಂಗಳೂರಿಂದ ಉಡುಪಿ ಮೂಲ್ಕಿಯವರೆಗೆ ಆದ ಇದ್ದಾರೆ, ಎಷ್ಟು ಮಿಸ್ಟೇಕ್ ಆಗಿದೆ. ಹೌದು, ಆ ಮಿಸ್ಟೇಕ್ ಅನ್ನು ತಿದ್ದಿಕೊಂಡು ಇಲ್ಲಿ ಮುಲ್ಕಿಯಿಂದ ಇಲ್ಲಿಗೆ ಕುಂದಾಪುರದವರೆಗೆ ಹೋಗುವ ಇದರಲ್ಲಿ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಆಗ್ಲಿ, ಇಲ್ಲದಿದ್ರೆ ಯಾವುದೇ ಕನೆಕ್ಟೆಡ್ ಡಿಪಾರ್ಟ್ಮೆಂಟ್ ಆಗ್ಲಿ, ದೇ ಶುಡ್ ಹ್ಯಾವ್ ಆಕ್ಚುಲಿ ಡಿಡ್, ಐ ಮೀನ್ ದೇ ಶುಡ್ ಡನ್ ಎ ಹೋಮ್ ವರ್ಕ್ ಪ್ರಾಪರ್ಲಿ. ಶೋರ್. ಇಲ್ಲಿ ನೋಡಿ, ಈಗ ಇಲ್ಲಿ ಇವತ್ತು ರಾಜಕೀಯದ ರಾಜಕಾರಣಿಗಳು ಅಂಡರ್ ಪಾಸ್ ಹೇಳ್ತಾರೆ,
ಅಂಡರ್ ಪಾಸ್ ಅಂದ್ರೆ ಅವರಿಗೆ ಏನು ಗೊತ್ತಿಲ್ಲ ಅವರಿಗೆ. ನಾಳೆ ಅಂಡರ್ ಪಾಸ್ ಮಾಡಿಬಿಟ್ಟು ಅದ್ರಲ್ಲಿ ನೀರು ತುಂಬಿದ್ರೆ ಅದು ಮತ್ತೊಂದು ರಾಜ್ಯಕ್ಕೆ ಆಗ್ತದೆ. ಫಾರ್ ದೆಮ್ ಇಟ್ ಈಸ್ ಎ ಪೊಲಿಟಿಕಲ್ ಗೇಮ್. ಬಟ್ ಜನಸಾಮಾನ್ಯರಿಗೆ ಪ್ರಜೆಗಳಿಗೆ ಇದು ಕುತ್ತಿಗೆಗೆ ಬರ್ತದೆ. ಖಂಡಿತ ಖಂಡಿತ. ಇಲ್ಲಿ ಇಲ್ಲಿ ಏನಂದ್ರೆ ಇಟ್ ಈಸ್ ಎ ಐ ಮೀನ್ ಟೆಕ್ನಿಕಲ್ ಥಿಂಗ್. ಖಂಡಿತ. Some people who are well versed with the technical aspects of that, okay, they should, I mean, interfere in this. ಹೆಚ್ಚಿನ ಅಧ್ಯಯನ ಮಾಡಲು ವಾಕರ್ ಬೆನಡ್ ಕೂಡ ಅಂಬರ್ ಪಾಡಿ ಇದರ ಬಗ್ಗೆ ಹೇಳಿದ್ದಾರೆ. ಬಿ ಆರ್ ಶೆಟ್ರು ಕೂಡ ಹೇಳಿರಬಹುದು ನನ್ನ ಇದರ ಪ್ರಕಾರ. ಇಲ್ಲಿ ಐ ಮೀನ್ ಕಟ್ಪಾಡಿ ಮತ್ತೆ ಬಡಬದ್ರೆ ಬಗ್ಗೆ ನನ್ಗೆ ಗೊತ್ತಿಲ್ಲ. ಬಟ್ ಓವರ್ ಆಲ್ ಇಟ್ ಈಸ್ ಬಿಕಮಿಂಗ್ ಪೊಲಿಟಿಕಲ್ ಗೇಮ್. ಬಟ್ ನನ್ ಆಫ್ ದೀಸ್ ಪೀಪಲ್ ಆರ್ ವೆಲ್ ಇನ್ಫಾರ್ಮ್ಡ್ ವಾಟ್ ಈಸ್ ಐ ಮೀನ್ ದ ಪ್ರೋಸ್ ಅಂಡ್ ಕಾನ್ಸ್ ಸೆಟ್ ಬ್ಯಾಕ್ಸ್ ಅಂಡ್ ಅದರಲ್ಲಿ ಅಡ್ವಾಂಟೇಜ್ ಏನಿದೆ ಅದು ಒಂದು ಟೆಕ್ನಿಕಲ್ ಕಮಿಟಿಯ ಇಲ್ಲಾದ್ರೆ ಅವ್ರ ಹತ್ರ ನ್ಯಾಷನಲ್ ಹೈವೇ ಕಮಿಟಿ ಅವ್ರ ಹತ್ರ ಎಂ ಪಿ ಅವರು ಕೂತ್ಕೊಂಡು, ಯಾಕಂದ್ರೆ ನ್ಯಾಷನಲ್ ಹೈವೇ ಬಿಕಮ್ಸ್ ಸೆಂಟ್ರಲ್ ಗವರ್ಮೆಂಟ್ ಪಾರ್ಟ್. ಅದಕ್ಕೆ ವಿಶೇಷವಾಗಿ ತಜ್ಞರ ಅಗತ್ಯತೆ ಇದೆ, ತಜ್ಞರ ಸಲಹೆ ಅಗತ್ಯತೆ. ಅದು ಕೂಡ ಎಂ ಪಿ ಮತ್ತೆ ಲೋಕಲ್ ಮಿನಿಸ್ಟರ್ ಕೂತ್ಕೊಂಡು ಅದಕ್ಕೆ ಒಂದು ಎಮಿಕೇಬಲ್ ಸೊಲ್ಯೂಷನ್ ಅವ್ರು ತಗೊಂಡು ಬಂದು ಕೊಡ್ಬೇಕು. ಇಲ್ಲದಿದ್ರೆ ದಿಸ್ ಬಿಕಮ್ಸ್ ಎ ಪೊಲಿಟಿಕಲ್ ಗೇಮ್. ಈಗಲ್ಲ, ಇನ್ನು 5 ವರ್ಷ ನಂತರ ಕೂಡ ನಾವು ಇದೇ ವಿಷಯ ಮಾತಾಡ್ತಾ ಇರ್ತೇವೆ ಟಿವಿಯಲ್ಲಿ. ಅದಕ್ಕೆ ಯಾವುದೇ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರೋದಿಲ್ಲ. ಖಂಡಿತ ಖಂಡಿತ, ಇದು ಖಂಡಿತ ನಿಜ ಸರ್. ದಿಸ್ ಇಸ್ ನಥಿಂಗ್ ಬಟ್ ಇಗ್ನೋರೆನ್ಸ್. ಖಂಡಿತ ಖಂಡಿತ, ನಿಜವಾಗ್ಲು ನಿಜವಾಗ್ಲು. ಎಸ್ ಸರ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್, ಕರೆ ಮಾಡಿ. ಎಸ್, ಒಂದು ಬಹಳ ಮುಖ್ಯವಾಗಿ ರಮೇಶ್ ಅವರು ಹೇಳಿದ್ರು. ಆಗಿನವರು ಪ್ರಶ್ನೆ ಕೂಡ ಬಾಕಿ ಇದೆ ಇಲ್ಲಿ. ಒಂದು ಯಾಕೆ ತಜ್ಞರು ಒಟ್ಟಾಗ್ತಾರೆ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ. ತಜ್ಞರಾಗಿರ್ಬೋದು ಅಥವಾ ಈಗ ಹೇಳಿದ ಹಾಗೆ ಯಾವುದೋ ಒಂದು ಕಾಂಟ್ರಾಕ್ಟ್ ಕಂಪ್ನಿ ಆಗಿರ್ಬೋದು, ಇನ್ಯಾರೋ ಇಂಜಿನಿಯರ್ ಆಗಿರ್ಬೋದು, ತಕ್ಷಣಕ್ಕೆ ಬಂದು ತಿಂಗಳಲ್ಲಿ ಒಂದು ನಕಾಸಿಯನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಕೋಸ್ಟಲ್ಗೆ ಅಂಥದ್ದು ಒಂದು ರೋಡ್ ಮ್ಯಾಪ್ ಬೇರೆಯೇ ಬರ್ತದೆ. ಒಂದು ಕೋಸ್ಟಲ್ ಅಂತ ಕರಾವಳಿಯ ಬೇರೆ ಬಯಲು ಸೀಮೆಯ ಪ್ರದೇಶಗಳಲ್ಲಿ ರಸ್ತೆಯ ಸಮಸ್ಯೆ ಇಷ್ಟೊಂದು ಆಗಲಿಕ್ಕಿಲ್ಲ. ಕೋಸ್ಟಲ್ನಿಂದ ಬಂದಾಗ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತದೆ. ಇಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಅಥವಾ ಈ ಭಾಗದ ಮತ್ತೆ ಮತ್ತೆ ಸಭೆ ಸೇರ್ತಕ್ಕಂಥದ್ದು, ಮತ್ತೆ ಮತ್ತೆ ಈ ಭಾಗದಲ್ಲಿ ಅದು ಯಾವ ರೀತಿಯಾಗಿ ಸೂಕ್ತವಾಗಿ ಇದೆ ಅನ್ನೋದ್ರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳೋದು ಭಾರಿ ಕಷ್ಟ. ಈ ನಿಟ್ಟಿನಲ್ಲಿ ಯಾಕೆ ಸರಿಯಾದ ರೀತಿಯಲ್ಲಿ ಮುಂದುವರಿತಾ ಇಲ್ಲ, ಹಾಗಾಗಿ ಜನ ಕೂಡ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಈಸಿ ಆಗಿದೆ, ಇದು ಪೊಲಿಟಿಕಲ್ ಗೇಮ್ ಆಗ್ತದೆ ಅಂತಕ್ಕಂಥದ್ದು ಈಸಿ ಆಗಿದೆ ಅಂತಕ್ಕಂಥದ್ದು. ಸರ್, ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಾನು ರಾಜೇಶ್ ಅಂತ ಕಾಪುವಿನಿಂದ ಮಾತಾಡ್ತೀನಿ. ಹೇಳಿ ರಾಜೇಶ್ ಅವರೇ. ಏನಂದ್ರೆ ಸಮಸ್ಯೆ ಏನಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಪಂಚಾಯತಿನಿಂದ ಹಿಡಿದು ಹೈ ಲೆವೆಲ್ ಎಂ ಪಿ ವರೆಗೂ ಓಕೆ ಜನರನ್ನ ಅವರಿಗೆ ಅಂದ್ರೆ ಜನಪ್ರತಿನಿಧಿಗಳು ಮತ್ತೆ ಈ ಸರ್ಕಾರಿ ಅಧಿಕಾರಿಗಳೇ ಬುದ್ಧಿವಂತರ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೊಂದು ಪ್ಯಾರಲಲ್ ಆಗಿ ಬೇರೆ ಬುದ್ಧಿವಂತರು ಇದ್ದಾರೆ ಸಮಾಜದಲ್ಲಿ ಅಂತ ತಿಳ್ಕೊಂಡಿಲ್ಲ ಇವರು. ಖಂಡಿತ. ಅವರು ಈ ಜನ ನಮ್ಮ ಬಾಕಿ ಯಾರು ಇದ್ದಾರೆ, ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅಲ್ಲಿ ಇದ್ದಾರೆ, ಅಂತವ್ರನ್ನ ಗಣನೆಗೆ ತಗೊಂಡಿರಲಿಲ್ಲ. ಯಾವುದೇ ಒಂದು ಸಭೆ ಸಮಾರಂಭ ಅವರಾಗಿ ಅವರು ಪ್ಲಾನ್ ಮಾಡ್ತಾರೆ, ಏನೋ ಇಂಪ್ಲಿಮೆಂಟ್ ಮಾಡ್ತಾರೆ, ಏನೋ ಮಾಡ್ತಾರೆ. ಅದು ಈ ಮೊದಲು ಹೇಳಿದ್ರು, ಯಾಕೆ ಮಾಡ್ತೀರಿ ನೀವೇ ಹೇಳಿದ್ರಿ. ಸಂಬಂಧಪಟ್ಟಂತೆ ಮಾಹಿತಿ ಇರತಕ್ಕಂಥವ್ರನ್ನ ಕಡೆಗಣಿಸ್ತಾ ಇದ್ದೀರಿ, ನಾಲೆಜ್ ಇರತಕ್ಕಂಥವ್ರನ್ನ ಕಡೆಗಣಿಸ್ತಾ ಇದ್ದಾರೆ, ಅದನ್ನ ತೆಗೆದುಕೊಳ್ತಾ ಇಲ್ಲ, ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್ಕಾರದವರು ಅಂತ ಹೇಳ್ತಾ ಇದ್ರಿ. ಹೌದು, ನಾವು ಹೈವೇ ಅಥಾರಿಟಿಯ ಚೀಫ್ ಇಂಜಿನಿಯರ್ ಹತ್ರ ಹತ್ರನು ಹೇಳಿದ್ದೇವೆ. ಕೆಲವು ಕಡೆ ಆಕ್ಸಿಡೆಂಟ್ ಝೋನ್ ಅಂತ ಒಂದು ಕ್ರಿಯೇಟ್ ಆಗ್ತಾ ಇತ್ತು. ಬಗ್ಗೆ ವಿಚಾರಿಸಿದಾಗ ರೋಡ್ ಇಂಜಿನಿಯರಿಂಗ್ ಹೇಗಿದೆ, ಫಾರ್ ಎಕ್ಸಾಂಪಲ್ ಡಾಕ್ಟರ್ಗೆ ಗೊತ್ತಿರಬಹುದು ಸೆಂಟ್ರಿಫಿಕಲ್ ಫೋರ್ಸ್ ಅಂಡ್ ಸೆಂಟ್ರಿಫಿಟಲ್ ಫೋರ್ಸ್ ಈ ರೀತಿ ಇದು ಸರಿ ಇಲ್ಲ. ಅವಾಗ ಅವರೇ ಹೇಳಿದ್ರು ಹೌದು, ಕೆಲವೊಂದು ಕಡೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಜನರನ್ನ ಸಂತುಷ್ಟಿ ಪಡಿಸೋದಕ್ಕೆ ಈ ಪ್ಲಾನ್ ಅನ್ನೇ ಚೇಂಜ್ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ಈಗ ಕಾಪು ನಾವು ಒಂದು ಆಸೆ ಇತ್ತು ನಮ್ಗೆ ಕಾಪುನಲ್ಲಿ ಸುರತ್ಕಲ್ ತರ ಇದು ಪಿಲ್ಲರ್ ಹಾಕಿ, ಈಗ ಬಾಂಬೆ ಮುಂಬೈ ಎಲ್ಲೆಲ್ಲ ಇದೆ ಪಿಲ್ಲರ್ ತರ ಹಾಕಿ ಫ್ಲೈಓವರ್ ಕೊಟ್ರೆ ಕೆಳಗಡೆ ಇಷ್ಟು ಎಕರೆ ಜಾಗ ಸಿಗತ್ತೆ ಅಂಡ್ ಅದನ್ನ ಬೇರೆ ಬೇರೆ ಕಾರಣಕ್ಕೆ ಯೂಸ್ ಮಾಡಬಹುದಿತ್ತು. ನಾವು ಪಾರ್ಕಿಂಗ್ ಸಮಸ್ಯೆ ಇದೆ ಕಾಪುವಿನಲ್ಲಿ, ಮತ್ತೆ ಈಸ್ಟ್ ವೆಸ್ಟ್ ಈಗ ಬೇರೆ ಬೇರೆ ನಗರಕ್ಕೆ ಪೇಟೆಗೆ ಎಲ್ಲ ಬೇರೆ ಬೇರೆ ಅದರದ್ದೇ ಆದ ಒಂದು ಇದು ಸಮಸ್ಯೆಗಳಿವೆ, ಬಸ್ ಪಾಯಿಂಟ್ಸ್ ಗಳಿವೆ. ಅದನ್ನ ಅರ್ಥ ಮಾಡ್ಕೊಂಡು ಯಾವುದೇ ಪ್ಲಾನ್ ಹಾಕಿಲ್ಲ. ಇಷ್ಟೇ ಅಂದ್ರೆ ಈ ರಾಜಕಾರಣಿಗಳು ಅವ್ರ ಕಮಿಷನ್ ತಿನ್ನೋದಕ್ಕೆ
ಈ ಬಗ್ಗೆ ನಾವು ಹೇಳಿದ್ದೇವೆ. ಅವ್ರ ಹತ್ರ ಹೇಳಿದ್ರೆ ಅದು ಮೊದಲೇ ಪ್ಲಾನ್ ಆಗಿದೆ. ಆ ಗವರ್ಮೆಂಟ್ ಇರುವಾಗ, ಈ ಗವರ್ಮೆಂಟ್ ಇರುವಾಗ, ಮತ್ತೊಂದು ಗವರ್ಮೆಂಟ್ ಇರುವಾಗ ನೀವು ಎಮ್ ಎಲ್ ಎ ಅವ್ರ ಹತ್ರ ಹೇಳಿದ್ರೆ, ನೀವು ಎಂ ಪಿ ಅವ್ರ ಹತ್ರ ಹೇಳಿ, ಎಂ ಪಿ ಅವ್ರ ಹತ್ರ ಹೇಳಿದ್ರೆ ಕೇಂದ್ರ ಸಾರಿಗೆ ಸಚಿವರ ಹತ್ರ ಹೇಳಿ, ಈ ರೀತಿ ತಳ್ಕೊಂಡೇ ಹೋಗೋದು. ಒಬ್ಬರ ಮೇಲೆ ಒಬ್ಬರು ಆಗ್ತಾ ಹೋಗ್ತಾ ಇದಾರೆ, ಹೊರತು ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಇನ್ನು ಹತ್ತು ಅಲ್ಲ, ಈ ದೇಶದ ಸ್ಥಿತಿಯೇ ಹೀಗೆ. ಈಗ ಅಲ್ಲಿ ಕೂತಿರುವಂತ ಬಳ್ಳಾರರಾಗ್ಲಿ, ನಮ್ಮ ಸುವರ್ಣ ಗೀತಾಂಜಲಿ ಸುವರ್ಣ ಮೇಡಮ್ ಆಗ್ಲಿ, ಅಥವಾ ರವೀಂದ್ರನಾಥ್ ಡಾಕ್ಟರ್ ರವೀಂದ್ರನಾಥ್ ಶೆಟ್ಟರ್ ಆಗ್ಲಿ, ಅವ್ರ ದಾಳದ ಲಿಮಿಟೇಷನ್ ಇದೆ ಅವ್ರಿಗೆ. ಅದಕ್ಕಿಂತ ಹೆಚ್ಚಿಗೆ ಅವ್ರು ಮಾತಾಡೋಕೆ ಅದೇ ಉನ್ನತ ಮಟ್ಟದ ಜನಪ್ರತಿನಿಧಿಗಳು ಈ ಬಗ್ಗೆ ತಲೆ ಹಾಕ್ಬೇಕು, ಗಮನ ವಹಿಸಬೇಕು ಅಂತ ತಾವು. ಅವರಿಗೆ ನಮ್ಮ ನೆಲ ಜಲ, ಇಲ್ಲೇ ಜನರ ಭಾವನೆ, ಇಲ್ಲೇ ಜನರ ಅವಶ್ಯಕತೆ, ಅಥವಾ ಒಂದು ಟೆಕ್ನಾಲಜಿ ಅವರಿಗೆ ಇದಿರಬೇಕು, ಜ್ಞಾನ ಇರಬೇಕು. ಇವತ್ತು ಏನಾಗಿದೆ, ಜನಪ್ರತಿನಿಧಿ ಹೇಳ್ತಾರೆ ಅದು ಇದು ಅಂತ. ಜನಪ್ರತಿನಿಧಿ ಪ್ರತಿ ಒಂದು ಪಕ್ಷದವರು ಕೂಡ ಒಬ್ಬ ಏಬಲ್ ಕ್ಯಾಂಡಿಡೇಟ್ ಆಗಿ, ನಾವು ಹೇಳೋದು ಹಾಗೆ, ನಾವು ಮತ ಹಾಕ್ತೀವಿ. ಒಬ್ಬ ಏಬಲ್ ಕ್ಯಾಂಡಿಡೇಟ್ ಇದ್ರೆ ನಾವು ಮತ ಹಾಕೋಕೆ ಇಷ್ಟ ಆಗತ್ತೆ. ಇವತ್ತು ಏನಾಗಿದೆ ಅಂದ್ರೆ, ಈ ಕೋಲ ತಂಬಿಲ್ಲ ಉಜ್ಜ ಸತ್ತವರು ಮನೆಗೆ ಹೋಗಿ ಜನರು ವಿಶ್ವಾಸ ಗಳಿಸುವವರು ಜನಪ್ರತಿನಿಧಿ ಆಗ್ತಾರೆ, ಅವ್ರಿಗೆ ಮತ ಹಾಕ್ತಾರೆ. ಯಾಕಂದ್ರೆ ಅವ್ರು ಬರ್ತಾರೆ, ನಮ್ಮಲ್ಲಿ ಅಟೆಂಡ್ ಆಗ್ತಾರೆ. ಬಟ್ ಅವನಿಗೆ ಟೆಕ್ನಿಕಲಿ ಈ ಊರಿನ ಸಮಸ್ಯೆ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು ಅದನ್ನ ಇದೆಲ್ಲ ಗೊತ್ತಿರೋದಿಲ್ಲ. ನಿಜವಾಗಿ ಆ ವಿಷಯದಲ್ಲಿ ಅವರು ದಡ್ರೆ ಯಾವ ರೀತಿ ಅಭಿವೃದ್ಧಿ ಕಾಣೋಕ್ಕಾಗಿದೆ. ನಾನು ವಿನಂತಿ ಇವತ್ತು ಇಷ್ಟೇ ಮಾಡೋದು, ಯಾವುದೇ ಪಕ್ಷ ಆಗಲಿ ಬುದ್ಧಿವಂತರನ್ನ ಆಯ್ಕೆ ಮಾಡಿ ಜನರ ಎದುರುಗಡೆ ಎಚ್ಚೆತ್ತುಕೊಳ್ಬೇಕಾಗಿದೆ ಅಂತ ಹೇಳಿ ನಾವು ಮತ ಹಾಕ್ತೀವಿ. ಎಸ್ ಸರ್, ಎಸ್ ಸರ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದ. ಯಾವ್ದೋ ಎಂತವ್ರನ್ನ ತಮ್ದು ಬೇರೆ ಬೇರೆ ಕಾರಣಕ್ಕೆ ಅವ್ರದ್ದು ಕ್ಯಾಲ್ಕುಲೇಷನ್ ಇರುತ್ತೆ, ಮತ ಬ್ಯಾಂಕಿನ ಕೆಲವು ಕ್ಯಾಲ್ಕುಲೇಷನ್ ಇರುತ್ತೆ, ಓಟಿನ ರಾಜಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇದ್ರೆ ಅವ್ರ ಹಿರಿಯ ನಾಯಕರು ತನಗಿಂತ ಒಂದು ಒಳ್ಳೆಯ ನಾಯಕ ಉತ್ಪತ್ತಿ ಆಗೋದು ಬೇಡ ಅಂತಾನು ಆ ಒಂದು ಇದು ಇರಬಹುದು. ಖಂಡಿತ. ಎಸ್ ಸರ್, ತಮ್ಮ ಅಭಿಪ್ರಾಯ ಧನ್ಯವಾದಗಳು ಸರ್. ಹೌದು, ನಮ್ಗೆ ಓಟ್ ಹಾಕೋಕೆ ಬೇರಾಗುತ್ತೆ. ಓಕೆ 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 ಸರ್, ಓಕೆ, ಖಂಡಿತವಾಗ್ಲೂ ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ನಾವು ಈ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಬಹಳಷ್ಟು ಇನ್ನೂ ಕೂಡ ಈ ಬಗ್ಗೆ ಏನಾದರೂ ಒಂದಷ್ಟು ನಿರೀಕ್ಷೆ ಪಡಬಹುದಾದಂಥ ವಿಚಾರಗಳು ಅಥವಾ ನಿರೀಕ್ಷೆ ಪಡಬಹುದಾದಂಥ ಬೆಳವಣಿಗೆಗಳೇನಾದರೂ ಆಗುತ್ತಾ ಅಂತಕ್ಕಂಥದ್ದನ್ನು ಕೂಡ ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಅಂಡರ್ ಪಾಸ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಅಂಡರ್ ಪಾಸ್ ಯಾವ ರೀತಿಯಾಗಿ ಅಲ್ಲಿಯ ಬೇಡಿಕೆ ಹೆಚ್ಚಾಗ್ತಾ ಇದೆ, ಅದು ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇಲ್ಲಿ ಗೋಚರವಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಆ ಬಗ್ಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಕರೆಯನ್ನು ಮಾಡ್ತಾ ಇದ್ದಾರೆ, ಅದರ ಸಾಧ್ಯತೆ ಯಾವ ಮಟ್ಟಕ್ಕೆ ಇದೆ ಅಂತಕ್ಕಂಥದ್ದು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನೆರೆದಿರ್ತಕ್ಕಂಥ ಗಣ್ಯರು ಕೂಡ ಆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಎಸ್ ಸರ್, ಒಂದು ನಾನು ರವೀಂದ್ರನಾಥ್ ಶೆಟ್ಟರಿಗೆ ಮತ್ತೊಮ್ಮೆ ಕೇಳಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ಅಂಡರ್ ಪಾಸ್ ಆಗ್ಬೋದು ಅಥವಾ ಆ ಭಾಗದ ಒಂದಷ್ಟು ರಸ್ತೆ ಸಮಸ್ಯೆ ಆಗ್ಬೋದು, ಇದು ಪರಿಹಾರ ಆಗ್ತಕ್ಕಂಥ ಪ್ರತಿ ಪ್ರಶ್ನೆ ಬಂದಾಗ, ಪ್ರತಿ ಸರ್ತಿ ಬಂದಾಗ, ಈ ಭಾಗದಲ್ಲಿ ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಜನಪ್ರತಿನಿಧಿಗಳು ಅನ್ಸ್ಕೊಂಡಂಥವ್ರು ಅಥವಾ ಸ್ಥಳೀಯವಾಗಿಯೂ ಕೂಡ ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ಇವ್ರು ಯಾರೂ ಕೂಡ ಒಂದಷ್ಟು ಎಗ್ರೆಸಿವ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕೈ ಚೆಲ್ಲಿ ಕೂರ್ತಾ ಇದ್ದಾರೆ, ಇದು ಮುಂದಕ್ಕೋಗ್ಲಿ ಇನ್ನಷ್ಟು ದಿವಸ ನೋಡುವ, ಇನ್ನಷ್ಟು ದಿವಸ ನೋಡ್ತಾ ಇದ್ದಾವೆ ಅಂತ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಹಿಮ್ಮುಖವಾಗಿ ನೋಡುವಾಗ ಏನೋ ಒಂದಷ್ಟು ಯಾವುದೋ ರಾಜಿ ಅಥವಾ ಯಾವುದೋ ನಿಷ್ಠುರ ಯಾಕೆ ಆಗಬೇಕು ಒಬ್ಬರಿಗೆ ಅಂತಕ್ಕಂಥ ಪ್ರಶ್ನೆಗಳು ಕೇಳಿ ಬರುತ್ತೆ. ನೀವು ಹೇಳಿದ ಮಾತು ನೂರಲ್ಲಿ ನೂರು ಸತ್ಯ. ಯಾಕಂದ್ರೆ ತುಂಬಾ ಜನರು ಅವರಿಗೆ ಕೆಲಸ ಆಗಬೇಕು, ಆದರೆ ಮುಂದೆ ಬಂದು ಯಾರು ಕೆಲಸ ಮಾಡೋದಿಲ್ಲ. ಅಂದ್ರೆ ನನಗೆ ಯಾಕೆ ನಿಷ್ಠುರ ಬೇಕು, ನಾನೇ ಯಾಕೆ ಇದು ಮಾಡ್ಬೇಕೆಂಬ ಒಂದು ಅಭಿಮಾನ ಅವರಲ್ಲಿರುವುದು. ಆದ್ರೆ ಎಲ್ಲರೂ ಧೈರ್ಯದಿಂದ ಒದ್ದುಕೂಡಿ ನಮ್ಮ ಅವರ ಅನಿಸಿಕೆಗಳನ್ನ ಹೇಳಿದ್ರೆ, ಯಾಕಂದ್ರೆ ನಾನು ಈಗ ನೋಡುವ ಮಟ್ಟಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಇರುವುದು, ನನ್ನ ಕ್ಲಿನಿಕ್ ಕೂಡ ಇರುವುದು, ನನ್ನ ಆಸ್ಪತ್ರೆ ಕೂಡ ಇರುವುದು ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ನೋಡ್ತಾ ಇದ್ದೇನೆ. ಸಾಯಂಕಾಲ ಮುಂಚೆ ಬಸ್ ಸ್ಟ್ಯಾಂಡ್ ಎಷ್ಟು ಕ್ಲೀನ್ ಇತ್ತು ಅಂದ್ರೆ ಬರೇ ಬಸ್ ಬಂದು ಚಂದ ಮಾಡಿ ತಿರುಗಿ ಗಿಣಿ ಹೋಗ್ತದೆ. ಈಗ ಏನಿಲ್ಲ, ಬಸ್ ಸ್ಟ್ಯಾಂಡ್ ಫುಲ್ ಆಫ್ ರಿಕ್ಷಾಸ್ ಮತ್ತೆ ಕಾರ್. ನಮ್ಮ ಜನಗಳು ಕೂಡ ಪ್ರೈವೇಟ್ ಕಾರ್ನವ್ರು ಬಂದು ಮಧ್ಯದಲ್ಲಿ ನಿಲ್ಸಿದ್ರು, ಬಂದು ಮಾತನಾಡಿ
ಗುಂಪು ಕಟ್ಟಿ ಮಾತನಾಡಿ ನಿಂತರು. ಎಷ್ಟು ಬೇಜಾರಾಗ್ತದೆ ನಮ್ಗೆ, ಕೈ ತೋರಿಸಿದ್ರೆ ಅವ್ರಿಗೆ ಓ ಇಲ್ಲಿ ತೋರಿಸ್ತಾರೆ ಅಂತ ಆಗ್ತದೆ. ಇಂತ ಒಂದು ಕಾಮನ್ ಸೆನ್ಸ್ ಕೆಲಸ ಮಾಡುದಿಲ್ಲ. ಸೆನ್ಸ್ ತುಂಬಾ ಇರ್ಬೋದು, ಆದ್ರೆ ಒಂದೇ ಒಂಚೂರು ಕಾಮನ್ ಸೆನ್ಸ್ ಕೆಲಸ ಇಲ್ಲ. ದಟ್ ಇಸ್ ದ ಸಿಕ್ಸ್ತ್ ಸೆನ್ಸ್, ಇಂಪಾರ್ಟೆಂಟ್ ಸೆನ್ಸ್ ಮನುಷ್ಯನಿಗೆ ಇಲ್ಲ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಅದನ್ನ ಕಮೆಂಟ್ ಮಾಡ್ತಾ ಇರ್ತೇನೆ. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆನ್ಸ್, ಕಾಮನ್ ಸೆನ್ಸ್. ಅದನ್ನು ಪೀಪಲ್ ಲ್ಯಾಕ್ ದಟ್. ಅವರಿಗೆ ಅಂತ ತಿಳುವಳಿಕೆ ಇಲ್ಲ, ಅಂತ ತಿಳುವಳಿಕೆ ಇಲ್ಲದ ಕೆಲಸಗಳನ್ನು ಮಾಡ್ತಾರೆ ಬಸ್ ಸ್ಟ್ಯಾಂಡ್ ನಲ್ಲಿ. ಅದು ನೋಡುವಾಗ ನನಗೆ ಬಹಳ ಬೇಜಾರಾಗ್ತದೆ. ನಾವು ಯಾವಾಗ್ಲೂ ಕೂಡ ನಾವು ಹೇಳಿದ ಕೂಡಲೇ ನೀವು, ಯಾಕಂದ್ರೆ ಮನುಷ್ಯನಿಗೆ ಈಗ ಏನು ಕಮೆಂಟ್ ಮಾಡ್ಲಿಕ್ಕಿಲ್ಲ. ಬಹಳ ಪೊಲೈಟ್ ಆಗಿ ಹೇಳಿದ್ರು ಕೂಡ ಕಣ್ಣು ದೊಡ್ಡದು ಮಾಡಿ ಕಣ್ಣು ಕೆಂಪು ಮಾಡಿ ನೋಡ್ತಾರೆ. ಸೊ ಅದರಿಂದ ಅದನ್ನೆಲ್ಲ ನೋಡ್ಲಿಕ್ಕೆ ಬೇಜಾರಾಗ್ತದೆ. ಯಾಕಂದ್ರೆ ಮುಂಚೆ ಎಲ್ಲ ಈ ರೀತಿ ಇರಲಿಲ್ಲ. ಪೀಪಲ್ ದೇ ಥಿಂಕ್ ದಟ್ ದೇ ಓನ್ಲಿ ಎಜುಕೇಟೆಡ್, ಮತ್ತೆ ಅವ್ರಿಗೆ ಗೊತ್ತಿಲ್ಲ ಅಂತೇಳಿ. ಮತ್ತೆ ಅವ್ರು ಮಾಡುವ ಕೆಲಸ ನೋಡಿದ್ರೆ ನಮ್ಗೆ ಅಷ್ಟು ಬೇಜಾರಾಗ್ತದೆ. ನೋಬಡಿ ಈಗ ಎಮ್ ಎಸ್ ಸಿ ಇರ್ಬೋದು, ದೊಡ್ಡ ದೊಡ್ಡ ಕಲ್ತವ್ರು ಇರ್ಬೋದು, ಬಟ್ ನೋ ಇಂಪಾರ್ಟೆಂಟ್ ಕಾಮನ್ ಸೆನ್ಸ್. ಅದು ಅದ್ರ ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಇಂದ ನಮ್ಮ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಈಗ ಇಡೀ ಸ್ಟ್ಯಾಂಡ್ ಆಫ್ ಪೀಪಲ್ ಆಸ್ ವೆಲ್ ಆಸ್ ರಿಕ್ಷಾ ಅಂಡ್ ಬಸ್ ಒಂದು ಕಾರ್, ನಾಟ್ ದ ಬಸ್. ಯಸ್ ಸರ್, ಅದು ನಮಗೆ ಬೇಜಾರಾಗ್ತದೆ. ಯಸ್ ಸರ್, ಅದನ್ನು ನಾವು ಮಾಡಬೇಕಾದ್ರೆ ನಾವು ಏನಾದರೂ ಒಂದು ಕೂಡಿಕೊಂಡು ಕಾಮನ್ ಸೆನ್ಸ್ ನ ಕೆಲಸಗಳನ್ನ ಪಂಚಾಯತ್ ಮೂಲಕ ಮಾಡಿಸಬೇಕಾದ್ರೆ ನಾನು ಹೇಳ್ಸೋದು, ಜನಗಳನ್ನು ಕೂಡಿಸಿ ತಿಳುವಳಿಕೆ ಕೊಡುದು, ಇದೇ ಮುಖ್ಯ ಒಂದು ಕಾರಣ. ನನಗೆ ತಿಳುವಳಿಕೆ ಕೊಡುದು ಇಂಪಾರ್ಟೆಂಟ್ ಕೆಲಸ ಅಂತ ನಾನು ಹೇಳ್ತೇನೆ. ನಾವು ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ಅರುಣ್ ಕುಮಾರ್ ಅಂತ ಸರ್. ಈ ಕಟ್ಪಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್, ಪೊಲೀಸ್ ಆಗಿ. ಖಂಡಿತ ಹೇಳಿ ಸರ್, ಹೇಳಿ. ಸರ್, ಈ ಅಂಡರ್ ಪಾಸ್ ವಿಷಯದಾಗೆ ರಾಜಕೀಯ ಮಾಡೋದಕ್ಕಿಂತ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಚೆನ್ನಾಗೈತೆ ಸರ್. ಯಾಕಂದ್ರೆ ಈಗ ಕಟ್ಪಾಡಿ ಜಂಕ್ಷನ್ ಅಲ್ಲಿ ನಾವು ASI, SI ಸರ್, ಹೆಡ್ ಕಾನ್ಸ್ಟೇಬಲ್ ಸರ್ ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ ಸರ್. ಆದ್ರೂ ಆಕ್ಸಿಡೆಂಟ್ ದಿನ ದಿನಕ್ಕೆ ಜಾಸ್ತಿನೇ ಆಗ್ತಿದೆ ಸರ್ ಅಲ್ಲಿ. ಓಕೆ ಓಕೆ, ಖಂಡಿತ. ಆದರೆ ಆ ಬಗ್ಗೆ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಆ ಭಾಗದಲ್ಲಿ ಅಂತಕ್ಕಂಥದ್ದು, ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಇದೆ, ಜನತೆಯ ಒತ್ತಡ ಇದೆ? ಯಾಕಂದರೆ ಅಲ್ಲಿ ಈಗಷ್ಟೇ ರವೀಂದ್ರನಾಥ್ ಶೆಟ್ಟಿ ಅವರು ಹೇಳಿದರು ತಮಗೆ, ಇಲ್ಲಿ ಜನತೆಯು ಕೂಡ ಒಂದಷ್ಟು ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದಾರೆ, ಅಥವಾ ಪಾರ್ಕಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ರಿಕ್ಷಾ ಪಾರ್ಕಿಂಗ್ ಆಗಿರ್ಬೋದು, ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತ ಆಗ್ತಾ ಇಲ್ಲ, ಅಲ್ಲಿ ಏನೋ ಒಂದಷ್ಟು ವಿಫಲತೆ ಆಗ್ತಾ ಇದೆ, ಹಾಗಾಗಿ ಯಾರೂ ಕೂಡ ಅಲ್ಲಿ ಗಮನ ವಹಿಸ್ತಾ ಇಲ್ಲ ಅಂತಕ್ಕಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಇಲ್ಲಿ ನಿಜ ಸರ್, ನಿಜ ಹೇಳ್ಬೇಕಂದ್ರೆ ಈಗ ಕಾಪುದಲ್ಲಿ ಅಂಡರ್ ಪಾಸ್ ಇದೆ ಸರ್. ಕಾಪುದಲ್ಲಿ ಅಂಡರ್ ಪಾಸ್ ಇರೋದಕ್ಕಿಂತ ಕಟ್ಪಾಡಿಯಲ್ಲಿ ಆಗ್ಬೇಕಾಗಿತ್ತು ಸರ್. ಯಾಕಂದ್ರೆ ಈ ಕಡೆಗೆ ಸುಮಾರು ಒಂದು 15-20 ಹಳ್ಳಿ ಲೆಫ್ಟ್ ಸೈಡ್ ಬರುತ್ತೆ, ಈ ಕಡೆಗಿಂದ 15-20 ಹಳ್ಳಿ ರೈಟ್ ಸೈಡ್ ಬರುತ್ತೆ ಸರ್ ಇಲ್ಲಿ. ಹಾಗಾಗಿ ಈಗ ಕಾಪುನಲ್ಲಿ ಲೆಫ್ಟ್ ಸೈಡ್ ಒಂದು ಕಾಪು ಸ್ಟೇಷನ್ ಇದು ಬರುತ್ತೆ ಸರ್, ಊರೊಂದೇ. ರೈಟ್ ಸೈಡ್ ಊರ್ ಬರೋದಿಲ್ಲ ಸರ್, ಬೀಚ್ ಬರುತ್ತೆ. ಓಕೆ, ಹಂಗಾಗಿ ಇಲ್ಲಿ ಕಟ್ಪಾಡಲ್ಲಿ ಅಗತ್ಯ ಇದೆ ಸರ್. ಈಗ 100% ಇಲ್ಲಿ ಅಗತ್ಯ ಇದೆ, ಆದರೆ ಅದು ಮಾಡಲಿಕ್ಕೆ ಸಾಧ್ಯತೆ ಎಷ್ಟಿದೆ ಅಂತಕ್ಕಂಥದ್ದು ಸರ್ ಬಹಳ ಮುಖ್ಯವಾಗಿ. ಯಾಕೆಂದರೆ ಈಗ ಅಲ್ಲಿ ಏನು ಆ ಒಂದು ಅಲ್ಲಿಯ ಒಂದು ಪ್ರಾಕೃತಿಕವಾಗಿ ನೋಡುವಾಗ ಅದನ್ನು ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗಲ್ಲ ಸರ್, ಈಗ ವೈಜ್ಞಾನಿಕವಾಗಿ ತಜ್ಞರನ್ನ ಕಲೆ ಕಳಿಸಿ ಅವರಿಂದ ಮಾಹಿತಿ ಕಲೆ ಹಾಕಿ ಈಗ ಅಂಡರ್ ಪಾಸ್ ನಿರ್ಮಾಣ ಮಾಡಕ್ಕೆ ಸಾಧ್ಯತೆ ಇದೆ, ನಡೆಸ್ಬೋದು ಸರ್, ಮಾಡಬಹುದು. ಆ ಬಗ್ಗೆ ಸಂಸದರು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಷ್ಟೇ. ಈಗ ಜನಸಾಮಾನ್ಯರ ರಕ್ಷಣೆ ನಾವು ನೋಡ್ಬೇಕಾಗುತ್ತೆ ಸರ್. ಖಂಡಿತ, ನಿಜ ನಿಜ ನಿಜ. ರಾಜಕೀಯ ಮಾಡೋದು ದೊಡ್ಡದಲ್ಲ ಈಗ ಈ ವಿಷಯದಾಗ. ಈಗ ಜನಗಳಿಗೆ ಸುಗಮ ಸಂಚಾರ ಮಾಡಬೇಕಾಗಿದೆ. ನಿಜ ನಿಜ. ಓಕೆ, ಖಂಡಿತ ಸರ್, ಖಂಡಿತ ಖಂಡಿತ. ಆ ಬಗ್ಗೆ ಒಂದಷ್ಟು ಹೆಚ್ಚಿನ ಕೇಂದ್ರ ಮಟ್ಟದಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಆಗಲಿ, ಇನ್ನೂ ಹೆಚ್ಚಿನ ಮಟ್ಟದ ಚರ್ಚೆ ಮತ್ತು ಗಮನ ಸೆಳೆತಕ್ಕಂಥ ಪ್ರಯತ್ನ ಇದೆ ಅಂತ ತಾವು ಹೇಳ್ತಾ ಇದ್ದಾರೆ. ಹೌದು ಸರ್, ಎಲ್ಲ ಈಗ ಜನಸಾಮಾನ್ಯರೆಲ್ಲ ಒಂದಾಗಿ, ಎಲ್ಲರೂ ರಾಜಕೀಯ ವ್ಯಕ್ತಿಗಳೆಲ್ಲ ಒಂದಾಗಿ ಈ ಕೇಂದ್ರದ ಸಚಿವ ಮಾಹಿತಿ ಇದನ್ನ ತಿಳಿಸ್ಬೋದು ಸರ್, ಏನೋ ತಪ್ಪೇನಿಲ್ಲ ಇದ್ರ ಬಗ್ಗೆ. ಎಸ್ ಸರ್, ಖಂಡಿತವಾಗ್ಲೂ ತಮ್ಮ ಅಭಿಪ್ರಾಯಕ್ಕಾಗಿ ಸ್ವಾಗತ, ತಮಗೆ ಧನ್ಯವಾದಗಳು ಸರ್. ಸರ್ ನಮ್ಮ ಹಲೋ ಹೇಳಿ, ಇನ್ನು ಏನಾದ್ರು ಹೇಳಿಕೆ ಸರ್ ತಾವು? ಸರ್ ನಮ್ ಬಂದಿರೋ 3 ತಿಂಗಳಾಗಿದೆ ಸರ್ ಅಷ್ಟೇ ಇಲ್ಲಿ ಸ್ಟೇಷನ್ಗೆ, ಪ್ರತಿದಿನ ಆಕ್ಸಿಡೆಂಟ್ ನೋಡ್ತಾ ಇದೆ ಸರ್ ಇಲ್ಲಿ. ಖಂಡಿತ ಖಂಡಿತ, ಇದನ್ನು ಕೂಡ ಸಾಕಷ್ಟು ವರದಿಯನ್ನ ಮಾಡಿದ್ದೇವೆ, ಹಾಗಾಗಿ ಇವತ್ತು ಇದು ಸುದೀರ್ಘವಾದಂತ ಚರ್ಚೆ ಆಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಕೂಡ ಆಗ್ಲಿಕ್ಕಿದೆ, ಅಲ್ಲಿಯ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಂಡು ಒತ್ತಡವನ್ನ ತರತಕ್ಕಂಥ ಪ್ರಯತ್ನ ಬಹಳ ಮುಖ್ಯವಾಗಿದೆ ಸರ್. ಖಂಡಿತವಾಗ್ಲು ತಾವು ಹೇಳ್ತಕ್ಕಂಥದ್ದು 100% ಸತ್ಯ ಸರ್. ನಿಮ್ಮ ಸ್ಪಂದನಾ ಟಿವಿಗೆ ಧನ್ಯವಾದ ಹೇಳ್ಬೇಕು ಸರ್, ಯಾಕಂದ್ರೆ ಈ ವಿಷಯನ ನೀವು ಗಮನ ತಗೊಂಡು ಒಂದು ಲೈವ್ ತೋರಿಸ್ತಾ ಇದ್ದೀರಲ್ಲ. ಧನ್ಯವಾದಗಳು ಸರ್, ನೀವು ಕೂಡ ಭಾಗವಹಿಸಬೇಕು, ಅದರೊಟ್ಟಿಗೆ ನಮ್ಮ ಜನಪ್ರತಿನಿಧಿಗಳು ಇಲ್ಲಿದ್ದಾರೆ, ಅವರು ಮುಂದಿನ ದಿನಗಳ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಬೇಕು, ಆ ಭಾಗದ ಜನತೆಗೆ ಆ ಸಮಸ್ಯೆ ಬಗೆಹರಿದ್ರೆ ಸಾಕು ಅಂತಕ್ಕಂಥದ್ದೇ ನಿಮ್ಮೊಟ್ಟಿಗಿನ ನಮ್ಮ ಕಾಳಜಿ. ಅದೇ ಸರ್, ನಮಗೂ ಅದೇ ಆಸೆ. ಎಸ್ ಸರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು.
ಖಂಡಿತ ವಿನಯ್ ಬಲ್ಲಾಡ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಬೇಕು. ಅದು ಅಂಡರ್ ಪಾಸ್ನ ಸಮಸ್ಯೆ ಎಷ್ಟಿದೆ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಕೂಡ ಅಷ್ಟು ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಜನತೆ ಓಡಾಡಿಕೊಂಡು ದೂರಕ್ಕೆ ಬರಬೇಕು ಅಂತಕ್ಕಂಥದ್ದು, ಅದು ಒಂದು ದೊಡ್ಡ ಪ್ರಮುಖವಾದಂಥ ಸಮಸ್ಯೆಯಾಗಿ ಅಲ್ಲಿ ಪೀಡುಗಾಗಿಬಿಟ್ಟಿದೆ ಈಗ. ಆದರೆ ಗ್ರಾಮ ಪಂಚಾಯತ್ನ ಕಡೆಯಿಂದ ಯಾಕೆ ಇದನ್ನು ಈ ಒಂದು ಸವಾಲನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ? ನಿಜವಾಗಿ ಇವಾಗಲೇ ನಿಮಗೆ ನಮ್ಮ ಮಾನ್ಯ ಗೀತಾಂಜಲಿ ಸರ್ ಅವರು ಹೇಳಿದರು, ಒಂದು 300 ಮಿಕ್ಕಿ ಆಟೋ ರಿಕ್ಷಾಗಳಿದೆ, ಟ್ಯಾಕ್ಸಿಗಳಿದೆ. ಅವರ ಒಂದು ಸಮಸ್ಯೆಯಿಂದ ಅಲ್ಲಿ ನಮಗೆ ಜಾಗದ ಕೊರತೆ ಇದೆ, ಅಂಗಡಿಗಳು ಜಾಸ್ತಿ ಇದೆ, ವ್ಯಾಪಾರ ಜಾಸ್ತಿ ಇದೆ, ವ್ಯಾಪಾರಕ್ಕೆ ಬರುವವರಿದ್ದಾರೆ. ಆದ್ದರಿಂದ ಬಹಳ ಒಂದು ಸಮಸ್ಯೆಗಳಲ್ಲಿ ಆಗಿದೆ. ಅದಕ್ಕೆ ಪರ್ಯಾಯ ಮಾರ್ಗವೇ ಇಲ್ಲವೇ? ಆ ನಿಟ್ಟಿನಲ್ಲಿ ನಾವು ಈಗ ಕಳೆದ ಬಾರಿ ಕೂಡ ತಮ್ಮಲ್ಲಿ ಇಲ್ಲಿ ಒಂದು ಅದರ ಬಗ್ಗೆ ಚರ್ಚೆ ಆದ ನಂತರ ನಾವು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಹೇಳಿ ಈಗ ಒಂದು 4 ಹೋಮ್ PC ಹೋಮ್ ಗಾರ್ಡ್ ಅಲ್ಲಿ ಎಕ್ಸ್ಟ್ರಾ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಸಾಧಾರಣ ಮಟ್ಟಿಗೆ ಅವರು ಅದನ್ನು ಸ್ವಲ್ಪ ವ್ಯವಸ್ಥೆ ರೀತಿಯಲ್ಲಿ ಮಾಡ್ತಾರೆ. ಮುಂಚೆಗಿಂತ ತುಂಬಾ ಬೆಟರ್ ಇದೆ. ಒಂದು 2 ಲೇಡೀಸ್ ಇದ್ದಾರೆ, ಲೇಡೀಸ್ ಅವರಿಂದ ಸ್ವಲ್ಪ ಅವರು ಶಿಸ್ತಲ್ಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರು ಎದುರು ಮಾತಾಡೋದಿಲ್ಲ. ಸಾಧಾರಣ ಮಟ್ಟಿಗೆ ಅಲ್ಲಿ ಮಾಡ್ತಾ ಇದ್ದಾರೆ ಸಮಸ್ಯೆಗಳನ್ನು. ಎಸ್ ಮೇಡಮ್, ತಮಗೂ ಕೂಡ ನಾನು ಅದೇ ಪ್ರಶ್ನೆಯನ್ನು ಕೇಳ್ತೇನೆ. ಯಾಕಂದ್ರೆ ನೀವು ಆ ಭಾಗದಲ್ಲಿ ಸಾಕಷ್ಟು ಒಂದು ಎಲ್ಲ ಸಮಸ್ಯೆಗಳು ನಿಮ್ಮ ಹತ್ರಕ್ಕೆ ಬರ್ತದೆ, ಆದರೆ ಈ ಸಮಸ್ಯೆಗಳನ್ನು ನೀವು ಕೂಡ ಗಮನಿಸ್ತಾ ಇದ್ರೆ ಇದು ಪರಿಹಾರ ಆಗ್ತಾ ಇಲ್ಲ. ಆ ಭಾಗದಲ್ಲಿ ನೀವು ಸಾಕಷ್ಟು ಆ ಕಾಳಜಿಯನ್ನು ವಹಿಸ್ತಾ ಇದ್ರಿ ನಿಸತ್ಯ, ಆದರೆ ಎಲ್ಲೋ ಒಂದು ಕಡೆ ಯಾರಿಗೋ ನಾವು ರಾಜಿ ಆಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಮನೋಭಾವ ನಿಮಗೆ ಏನಾದರೂ ಬಂದಿದೆಯಾ? ಯಾಕೆಂದರೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಸೂಚಿಸಲಿಕ್ಕೆ ನೀವು ಕೂಡ ಸೂಕ್ತವಾದಂಥವ್ರು ಅಂತಕ್ಕಂಥದ್ದು ಮಾತುಗಳು ಕೇಳಿ ಬರ್ತದೆ. ಯಾಕೆ ಆಗ್ತಾ ಇಲ್ಲ? ಈಗ ಏನಾಗಿದೆ ಅಂದರೆ ಪಾರ್ಕಿಂಗ್ ಸಮಸ್ಯೆ ತುಂಬ ಇದೆ. ಎಸ್, ಇವಾಗ ಸರ್ವಿಸ್ ರೋಡ್ ಮಾಡಿದ್ದಾರೆ, ಟೆಂಪೋ ಎಲ್ಲ ಟೆಂಪೋ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ. ಸರ್ವಿಸ್ ರೋಡ್ ಅಲ್ಲೇ ಎಲ್ಲ ಕಡೆ ಟೆಂಪೋ ನಿಲ್ಲಿಸ್ಬಿಡ್ತಾರೆ, ಜನರು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ವೆಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರ ಹತ್ರ ಹೇಳೋದಿದನ್ನು? ಈ ಕಡೆ ಇವಾಗ ನಮ್ಗೆ ಒಂದೇ ಒಂದು ರಿಕ್ಷಾ ಸ್ಟ್ಯಾಂಡ್ ಇಲ್ಲ ನಮ್ಮ ಕಟ್ಪಾಡಿ ಪೇಟೆಯಲ್ಲಿ. ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗ ಡಾಕ್ಟರ್ ಹೇಳಿದ್ರು, ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ತಾರೆ, ಸ್ವಲ್ಪ ಈ ಕಡೆ ಶಿರ್ವಮಂಚಕಲ್ ರಸ್ತೆಯಲ್ಲಿ, ಎಲ್ಲ ಮಾರ್ಗದ ಬದಿಯಲ್ಲೇ ನಿಲ್ಸೋದು. ಕಟ್ಪಾಡಿಗೆ ಬಹಳ ಮುಖ್ಯವಾಗಿ ಅಂಡರ್ ಪಾಸ್ ಮತ್ತು ಪಾರ್ಕಿಂಗ್ ದೊಡ್ಡ ಪಿಡುಗಾಗಿಬಿಟ್ಟಿದೆ. ದೊಡ್ಡ ಪಿಡುಗಾಗಿದೆ. ಏನಾಗಿದೆ ಅಂದ್ರೆ ಇದ್ದಲ್ಲಿ ಎಲ್ಲ ಅಂಗಡಿಗಳು, ನಮ್ಮ ಕಟ್ಪಾಡಿ ಪೇಟೆ ಅಂಗಡಿಯಿಂದ ತುಂಬಿ ಹೋಗಿದೆ. ಖಂಡಿತ ಖಂಡಿತ. ಮತ್ತೆ ಎಲ್ಲಿ ನಾವು ಪಾರ್ಕಿಂಗ್ ಮಾಡೋದು? ಹಾಗಿದ್ರೆ ಇದನ್ನ ಸಾರ್ವಜನಿಕರೇ ಬಗೆಹರಿಸಿಕೊಳ್ಬೇಕು. ಅದರಲ್ಲಿ ನಾವು ಆಸಕ್ತರು ಎಂತದು ಇಲ್ಲ. ಇದರಲ್ಲಿ ಏನಾಗಿದೆ ಅಂದ್ರೆ ಇವಾಗ ಒಂದು ಹೈವೇ ಎಲ್ಲ ಕ್ಲಿಯರ್ ಆದ್ರೆ, ಆ ನಂತರ ಈಗ ಸಂತೆ ಮಾರ್ಕೆಟ್, ಈಗ ನಾವು ಶನಿವಾರ ಏನು ಸಂತೆ ಆಗ್ತದೆ ಅದಕ್ಕೂ ಸರಿಯಾದ ಜಾಗ ಇಲ್ಲ. ಮುಂಚೆ ಹೈವೇಯ ಪಕ್ಕದಲ್ಲೇ ಎಲ್ಲ ಕೂತ್ಕೊಳ್ತಿದ್ರು ಸಂತೆ ಮಾರಾಟ ಮಾಡ್ಲಿಕ್ಕೆ. ಆ ಸಮಯದಲ್ಲಿ ನಮ್ಗೆ ಹೆದರಿಕೆ, ಎಲ್ಲಿಯಾದ್ರೂ ವೆಹಿಕಲ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಎಷ್ಟು ಜನ ಸಂಕಷ್ಟದಲ್ಲಿ ಸಿಕ್ಕೊಳ್ತಾರೆ ಅಂತ. ಈಗ ಅದೇ ಒಂದು ಮಾರ್ಕೆಟ್ ಅನ್ನು ಈ ಕಡೆ ತಂದು ಹಾಕಿದ್ದಾರೆ. ಶನಿವಾರ ಆಗುವಾಗ ಈ ಹೈ ಏನು ಶಿರ್ವಮಂಚಕಲ್ ರಸ್ತೆ ಇದೆ ಅದು ಫುಲ್ ಬ್ಲಾಕ್ ಆಗ್ತದೆ. ಶಿರ್ವಮಂಚಕಲ್ ರಸ್ತೆ ಅಂದ್ರೆ ಅದು ಕಾರ್ಕಳ ತನಕ ಜಾಯಿಂಟ್ ಆಗುವಂತ ರಸ್ತೆ. ಇಂತ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಮ್ಗೆ ಏನಂದ್ರೆ ಒಂದೇ ಒಂದು ಚೂರು ಗೌರ್ಮೆಂಟ್ ಜಾಗ ಇಲ್ಲ, ಎಲ್ಲ ಕಡೆ ಇದೆ ಗೌರ್ಮೆಂಟ್ ಜಾಗ. ಎಲ್ಲಿ ಇದೆ? ಅಂಗಡಿಗಳು ತುಂಬಿಕೊಂಡಿದೆ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಡಾಕ್ಟರ್ ಹೇಳಿದಾಗೆ ಫುಲ್ ಅಂಗಡಿಗಳು ಸುತ್ತ, ಅದು ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು, ನಮ್ಮ ಪಂಚಾಯತ್ನ ಪ್ರಾಪರ್ಟಿ ಇರ್ಬೋದು, ಎಲ್ಲ ಅಂಗಡಿಗಳು. ಈಗ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೂ ಜಾಗ ಇಲ್ಲ, ರಿಕ್ಷಾ ಸ್ಟ್ಯಾಂಡ್ ಆಗಿ ಹೋಗಿದೆ. ಎಸ್ ಎಸ್ ಮೇಡಮ್, ಖಂಡಿತ ಸರ್. ತಮಗೆ ನಾನು ಮತ್ತೊಮ್ಮೆ ಕೇಳಬೇಕು, ಯಾಕಂದ್ರೆ ಇವತ್ತು ನೀವು ಈ ಅಂಡರ್ ಪಾಸ್ನ ನೋಡ್ತಿರ್ಬೇಕಾದ್ರೆ ಅಲ್ಲಿ 24 ಪೊಲೀಸರು ಸೇವೆಯನ್ನು ಸಲ್ಲಿಸಬೇಕಾದ ಅಗತ್ಯತೆ ಅನಿವಾರ್ಯತೆ ಇದೆ. ಅಲ್ಲಿ ಒಂದು ನಿಮಿಷ ಪೊಲೀಸರು ಸೇವೆಯನ್ನು ಸಲ್ಲಿಸಲಿಲ್ಲ ಅಂದ್ರೆ ಅಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಕ್ಕಂಥ ಸಂಭವ ಇದೆ. ಖಂಡಿತ. ಇದು ಕೂಡ ಎಲ್ಲೊಂದು ಕಡೆ ಆರಕ್ಷಕ ಠಾಣೆಯವರಿಗೆ ಅಥವಾ ಅಲ್ಲಿಯ ಪೊಲೀಸ್ ಸಿಬ್ಬಂದಿಗಳಿಗೆ ದೊಡ್ಡ ತಲೆನೋವು ಕೂಡ ಆಗಿದೆ. ಖಂಡಿತ. ಆ ಬಗ್ಗೆ ಅದು ಧೂಳು ಇನ್ನೊಂದು ಮುನ್ನೊಂದು ಅದು ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ ಆ ಭಾಗದಲ್ಲಿ? ಅದಕ್ಕೆ ಏನಾದರೂ ಇನ್ನಷ್ಟು ಅವರಿಗೆ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಗಲಿಲ್ವೇ ಅಂತಕ್ಕಂಥದ್ದು? ಯಾಕಂದ್ರೆ ಅದು ಖಂಡಿತ ತಾವು ಹೇಳಿದ್ದು 100% ಕರೆಕ್ಟ್. ಯಾಕಂದ್ರೆ ಅವ್ರು ನಾವು ನೋಡ್ತಾ ಇದ್ದೇವೆ, ಪಾಪ ಬೆಳಗಿಂದ ಸಾಯಂಕಾಲದವರೆಗೆ ಅವರು ತುಂಬಾ ಕೆಲಸ ಮಾಡ್ತಿದ್ದಾರೆ ಅಲ್ಲಿ, ತುಂಬಾ 24 ಅವ್ರ ಸೇವೆ ಅಗತ್ಯ ಉಂಟು ಅಲ್ಲಿ, ಆ ರೀತಿ ಉಂಟು. ಆದ್ರೆ ಜನಗಳು ಇದನ್ನೆಲ್ಲ ನೋಡ್ಕೊಂಡು ಮುಳ್ಕೊಂಡಿದ್ದಾರೆ. ಪಂಚಾಯತ್ನ ಕೂಡ ನಾವು ಹೇಳಿದ್ರೆ ಜನಗಳಿಗೆ ಅವೇರ್ನೆಸ್ ಉಂಟು, ಈಗ ನಾವು ಹೇಳ್ಬೇಕು ಅಂತ. ನಾನೀಗ ಪಂಚಾಯತ್ ನಂಬರ್ 1 ಕೆಲಸ ಅಂದ್ರೆ ಒಂದು ತಿಳುವಳಿಕೆ ಕಾರ್ಯಕ್ರಮ ತಿಂಗಳಿಗೊಂದು ಹತ್ತಿರ ಮಾಡುದು ಒಳ್ಳೇದಂತ. ಯಾಕಂದ್ರೆ ಜನಗಳಿಗೆ ತಿಳುವಳಿಕೆ ಕೊಷ್ಟು ಉಪಕಾರ ಆಗ್ತದೆ ಈಗ. ಆದ್ರೆ ಕೊಟ್ರೆ ಪಾಲನೆ ಮಾಡ್ತಾರೆ
ಮಾಡ್ತಾರ ಗೊತ್ತಿಲ್ಲ, ಬಟ್ ಏನಿವೆ ನಮ್ಮ ಕೆಲಸವನ್ನು ನಾವು ಮಾಡಿಸ್ಬೇಕು, ಆ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸಬೇಕು. ಅದಕ್ಕೆ ನಮ್ಮ ಇದು ಪೊಲೀಸ್ನವ್ರು ಕೂಡ ಸಪೋರ್ಟ್ ಕೊಟ್ಟು ಈಗ ಬಸ್ ಸ್ಟ್ಯಾಂಡಿಗೆ ಬಂದು, ಈಗ ಒಂದಲ್ಲ ಒಂದೆರಡು ಜನ ಪೊಲೀಸ್ನವರು ಅವ್ರನ್ನ ಕೇರ್ ಮಾಡೋದಿಲ್ಲ, ಒಂದು ಮೂರ್ನಾಲ್ಕು ದೊಡ್ಡ ಆಫೀಸರ್ ಬಂದು ನಿಂತು ಒಮ್ಮೆ ಎಲ್ಲ ಕಂಟ್ರೋಲ್ ಮಾಡಿದರೆ ಖಂಡಿತಕ್ಕೂ ಬಸ್ ಸ್ಟ್ಯಾಂಡ್ ಕ್ಲೀನ್ ಆಗ್ತದೆ. ಅದೇ ರೀತಿಯಲ್ಲಿ ಹೈವೇ ಸೈಡ್ನಲ್ಲಿ ಕೂಡ ಈಗ ನೀವು ಸರ್ವಿಸ್ ರೋಡ್ನಲ್ಲೆಲ್ಲ ಪಾರ್ಕ್ ಮಾಡ್ತಾರೆ, ಅದಕ್ಕೆ ಕೂಡ ಅದಕ್ಕೇನಾದ್ರು ಮಾಡಬೇಕು. ಮತ್ತು ನಾನು ಹೇಳೋದು ಕಟ್ಪಾಡಿಯಲ್ಲಿ ಸಂತೆ ಮಾರ್ಕೆಟ್ ಇಲ್ಲ, ಹೌದು, ಅದಕ್ಕೆ ಏನು ಮಾಡಬೇಕು, ಅಟ್ ಲೀಸ್ಟ್ ಸ್ವಲ್ಪ ದೂರದಲ್ಲಿ ಅದು ಒಂದು 1.5 kilometers ದೂರದಲ್ಲಿ ಇದು ಕೂಡ ಪ್ರೈವೇಟ್ ಲ್ಯಾಂಡ್ ಇದ್ರೆ ಎಕ್ವೈರ್ ಮಾಡಿ ಅದರಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾಡಿ ಅಥವಾ ಈ ಥರ್ಡ್ ಫ್ಲೋರ್ ಮಾಡಿ ಮೂರು ಫ್ಲೋರ್ ಮಾಡಿಕೊಂಡು ಅವ್ರು, ಯಾಕಂದ್ರೆ ಸಂತೆ ಮಾರ್ಕೆಟ್ಗೆ ಏನು ಸಾಮಾನು ತಂದು ಸೇಲ್ ಮಾಡ್ಲಿಕ್ಕೆ ಬರ್ತಾರೆ ಅವ್ರು ಖಂಡಿತಕ್ಕೂ ಅದರ ಟ್ಯಾಕ್ಸ್ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈ ನಿಟ್ಟಿನಲ್ಲಿ ಆ ಪ್ರಕಾರವನ್ನು ಹಂತ ಹಂತವಾಗಿ ಮಾಡಿಕೊಂಡು ಗೌರ್ಮೆಂಟ್ನಿಂದ ಇದನ್ನು ದುಡ್ಡು ಮಾಡಿಕೊಂಡು ಅದಕ್ಕೆ ಫಸ್ಟ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮಾಡಿ ಸಂತೆ ಮಾರ್ಕೆಟ್ ಮಾಡಿ ಸೋ ದಟ್ ಅದು ಸ್ವಲ್ಪ ಒಂದು ಅದಕ್ಕೊಂದು ಏನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು. ಸಂತೆ ಮಾರ್ಕೆಟ್ ಈಗ ಏನು ಬರೀ ರಸ್ತೆಯಲ್ಲಿ ಸಂತೆ ಆಗ್ತಾ ಉಂಟು ಕಟ್ಪಾಡಿಯದ್ದು, ಅದು ನೋಡ್ಲಿಕ್ಕೆ ನೋಡಿದರೆ ನಿಮಗೆ ನಮಗೆ ಎಲ್ಲ ಭಾಳ ಬೇಜಾರಾಗ್ತದೆ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಮಕ್ಕಳು ಹೆಣ್ಮಕ್ಳು ಮತ್ತೆ ಮಕ್ಕಳೆಲ್ಲ ಹೋಗುದಂದ್ರೆ ಆ ರಸ್ತೆ ಪಕ್ಕದಲ್ಲಿ ಬಸ್ಸು ಕಾರು ಮೇನ್ ಕರ್ಕಳ ಹೋಗುವ ರೋಡ್ನಲ್ಲಿ ದಾರಿಯಲ್ಲಿ ಆಗ್ತಾ ಉಂಟು, ಅದನ್ನು ನೋಡುವಾಗ ಭಾಳ ಬೇಜಾರಾಗ್ತದೆ. ಆಮೇಲೆ ಮರುದಿವಸ ಅದರ ಕಸ ಕಂಪ್ಲೀಟ್, ಆದರೆ ಒಂದು ಫಾರ್ಚುನೇಟ್ಲಿ ಪಾಪ ನಮ್ಮ ಪಂಚಾಯತ್ನವ್ರು ಕೂಡ ಅದನ್ನು ಇಮ್ಮಿಡಿಯೇಟ್ಲಿ ತೆಗೆಸಿಬಿಡ್ತಾರೆ, ಇಲ್ಲದ್ರೆ ನೋಡುವಾಗ ಆ ಸಾಯಂಕಾಲ ಬಂದು ನೋಡ್ಬೇಕು ನೀವು ಅಷ್ಟು ಅಲ್ಲಿ ಕೊಳಕು ಎಲ್ಲ ಅಂದ್ರೆ ಅಷ್ಟು ಆಗ್ತದೆ, ಉಪಾಯ ಇಲ್ಲ, ಯಾಕಂದ್ರೆ ಆ ರೀತಿ ಆಗ್ತದೆ ಅಲ್ಲಿ, ಅದನ್ನು ಮರುದಿವಸ ತೆಗಿಸ್ತಾರೆ ಅಂತಂದ್ರೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಆದರೂ ಕೂಡ ಇದನ್ನೆಲ್ಲ ಸರಿ ಮಾಡಬೇಕಾದ್ರೆ ಅದಕ್ಕೆ ಸಪರೇಟ್ ಒಂದು ಸಂತೆ ಮಾರ್ಕೆಟ್ ಥರ ಏನಾದರೂ ಮಾಡಲೇಬೇಕು. ಅದೇ ರೀತಿಯಲ್ಲಿ ಇದಕ್ಕೆ ಕೂಡ ಸ್ಪಂದಿಸ್ಲಿಕ್ಕೆ ನಮ್ಮ ರಿಕ್ಷಾ ಸ್ಟ್ಯಾಂಡ್ ಇದಕ್ಕೆ ಮಾಡಬೇಕು, ಆದರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುದು. ನಾನು ಹೇಳಿದ್ರು ಒಂದು ಪ್ರೈವೇಟ್ ಲ್ಯಾಂಡ್ ಇದ್ರೆ ಯಾರು ಕೊಡುವರಿದ್ರೆ ಅದನ್ನು ಪಂಚಾಯತ್ನವ್ರು ಪರ್ಚೇಸ್ ಮಾಡಿ ಗೌರ್ಮೆಂಟ್ ಮೂಲಕ ಏನೋ ಕಂತುಗಂತಕ್ಕೊಂದು ಕೊಟ್ಟು ಅದನ್ನು ಆ ರೀತಿ ಮಾಡಿದ್ರೆ ಅದಕ್ಕೆ ಏನೋ ಪರ್ಮನೆಂಟ್ ಸೊಲ್ಯೂಷನ್, ಇಲ್ಲದ್ರೆ ಇದಕ್ಕೆ ಮೇಡಮ್. ನಮಗೆ ತಮಗೆ ಮತ್ತೊಂದು ಪ್ರಶ್ನೆ ಕೇಳಬೇಕು. ಇವತ್ತು ಇಲ್ಲಿಯ ಜಿಲ್ಲಾಡಳಿತ ನಿಮಗೆ ಎಷ್ಟರ ಮಟ್ಟಿಗೆ ಸ್ಪಂದನೆ ನೀಡ್ತಾ ಇದೆ, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅಥವಾ ಇಲ್ಲಿಯ ಜಿಲ್ಲಾಡಳಿತಕ್ಕೆ, ಹೈವೇ ಪ್ರಾಧಿಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಒಂದು ಮೆಸೇಜ್ ಅನ್ನು ಮುಟ್ಟಿಸಲಿಕ್ಕೆ ಅಲ್ಲಿ ಗಮನವನ್ನು ವಹಿಸಲಿಕ್ಕೆ ಏನಾದರೂ ಇಲ್ಲಿಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಸಂಬಂಧಪಟ್ಟಂತವರಾಗಿರ್ಬೋದು ಚೂರು ಸ್ಪಂದನೆಯನ್ನು ಕೊಟ್ಟಿದ್ದು ಏನಾದರೂ ಇದೆಯಾ ನಿಮಗೆ? ಜಿಲ್ಲಾಡಳಿತ ನಿಷ್ಕ್ರಿಯವಾಗಿದೆ ಅಂತ ನಾನು ಹೇಳ್ತೇನೆ. ತಾವು ನೋಡ್ತಾ ಇದ್ದೀರಿ ಕಳೆದ 1.5 ವರ್ಷದಲ್ಲಿ ರಾಜ್ಯ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ, ನಮಗೆ DC ಎಷ್ಟಾದ್ರು ಅಂತ ನೀವೇ ಆಲೋಚನೆ ಮಾಡಿ. ಖಂಡಿತ. ನಮಗೆ ಜಿಲ್ಲಾಧಿಕಾರಿಗಳು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಇದ್ರು ನಮಗೆ ಅಣ್ಣಾಮಲೈ, ಏಕಾಏಕಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಉಡುಪಿಯ ಸ್ಥಿತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿರಬಹುದು. ಖಂಡಿತ. ಒಂದು ಅವರು ಹೋದ ಒಂದು 4 ದಿವಸದಲ್ಲೇ ಪ್ರಜ್ಞಾವಂತ ನಾಗರಿಕರು ನಾವು ನಾಚಿಕೆಗೇಡಿನ ಸಂಗತಿಯನ್ನು ಅನುಭವಿಸಿದ್ದೇವೆ. ಭಾಸ್ಕರ್ ಶೆಟ್ಟಿ ಅವರ ಕೊಲೆ ಪ್ರಕರಣ, ಈ ವಿಷಯ ನಮ್ಗೆ ಹೇಳಲಿಕ್ಕೂ ನಾಚಿಕೆ ಆಗ್ತದೆ. ಅಂತಹ ಪರಿಸ್ಥಿತಿ ಈಗಾಗಲೇ ಅವರು ಅನೇಕ ತರಹದ ನಡೆಯುವಂತಹ ಬೇಡದ ಏನು ವಿಷಯಗಳಿದೆ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅವ್ರು ಹೋದ ಕೂಡಲೇ ಅದೆಲ್ಲ ತಲೆ ಎತ್ತಿಬಿಟ್ಟಿದೆ. ಉಡುಪಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಪರಿಸ್ಥಿತಿನೂ ಹೀಗೆ ಇದೆ. ಒಬ್ರು ಕೆಲಸ ಮಾಡಿ ಅರ್ಧ ಫೈಲ್ ಅನ್ನು ಫಿನಿಶ್ ಮಾಡೋ ಮುಂಚೆ ಇಟ್ಟು ಹೋಗಿದ್ದಾರೆ, ಅದನ್ನು ಫಿನಿಶ್ ಮಾಡಬೇಕಾದ್ರೆ ಇನ್ನೊಬ್ಬ ಬರಬೇಕು, ಅದನ್ನು ತೆಗೆಯುವಾಗಲೇ ಅವನು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಎಸ್, ಸಮಯದ ಅವಕಾಶ ಮುಗಿತಾ ಬಂತು. ಆದ್ರಿಂದ ನಾನು ಹೇಳೋದಿಷ್ಟೇ, ಯಾವುದೇ ಒಂದು ಏನೇ ಇರಲಿ ಅಧಿಕಾರಿಗಳಿಗೆ ಒಂದು ವರ್ಷನ 2 ವರ್ಷನ ಒಂದು ಫುಲ್ ಕೆಲಸ ಮಾಡುವಂತಹ ಒಂದು ಅವಕಾಶವನ್ನು ಕೊಡಬೇಕು. ನನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ ಸರ್ಕಾರ ಬಂದ ಕೂಡಲೇ ಅವನನ್ನ ಎಳ್ದು ಬಿಸಾಕೋದಲ್ಲ. ಏನೇ ಆಗ್ಲಿ ಜನರ ಹಿತಕ್ಕೋಸ್ಕರ ಆದ್ರೂ ಅವರನ್ನ ಇಟ್ಕೋಬೇಕು. ಜನರ ಕೆಲಸಕ್ಕೋಸ್ಕರ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ಲಿಕ್ಕೆ ಅವರಿಗೆ ನಾವು ಪ್ರೆಷರ್ ಹಾಕ್ಬೇಕು, ನಾವು ಮಾಡಿಸ್ತೇವೆ, ಅದರ ನಂತರ ಅವರಿಗೆ ಒಂದು ಅವಕಾಶ ಕೊಡಬೇಕು. ಖಂಡಿತ ಖಂಡಿತ. ಎಸ್, ಎನಿವೆ ಮೂವರು ಕೂಡ ನಿಮ್ಮದೇ ಆದಂತಹ ವಿಚಾರಧಾರೆಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಿದ್ರು. ಇಬ್ಬರಿಗೂ ಮೂವರಿಗೂ ಕೂಡ ಸಾಕಷ್ಟು ಧನ್ಯವಾದಗಳು. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಅಂಡರ್ ಪಾಸ್ ಪಾಲಿಟಿಕ್ಸ್ ಇದು ಇವತ್ತಿಗೆ ಮುಗಿತಕ್ಕಂಥದ್ದಲ್ಲ, ಇದು ಯಾವತ್ತು ಅಂಡರ್ ಪಾಸ್ ನಿಜವಾಗಿ ಅಲ್ಲಿ ನಿರ್ಮಾಣ ಆಗ್ತದೆ ಅಥವಾ ಅದಕ್ಕೆ ಬೇಕಾದಂಥ ಒಂದು ಸೊಲ್ಯೂಷನ್ ಪರಿಹಾರವನ್ನು ಕಂಡುಕೊಳ್ಳುತ್ತದೆ, ಆಗ ಮಾತ್ರ ಇವರೆಲ್ಲರೂ ಕೂಡ ಆರೋಪದಿಂದ ಮುಕ್ತರಾಗಬಹುದು ಅಂತಕ್ಕಂಥದ್ದು. ಇಲ್ಲಾಂದರೆ ಇದು ಯಾರೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಖಾಲಿ ಪಾಲಿಟಿಕ್ಸ್ ಆಗ್ಬೋದು ಅಂತಕ್ಕಂಥ ಒಂದಷ್ಟು ಮಾತುಕತೆಗಳು ಜೀವಂತವಾಗಿರುತ್ತೆ ಅಂತಕ್ಕಂಥ ಪ್ರಯತ್ನ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇದು ಮುಂದುವರಿಯುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವತ್ತು ಜನರು ಕೂಡ ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಮಾಧ್ಯಮ ನಿಜವಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದು ಅಲ್ಲಿಯ ಪಾಲಿಟಿಕ್ಸ್ನ ಗುರುತಕ್ಕಂಥದ್ದಲ್ಲ,
ಆ ಒಂದು ಅಂಡರ್ ಪಾಸ್ ಏನಿದೆ, ಯಾವಾಗ ನಿರ್ಮಾಣ ಆಗ್ತದೆ, ಅದಕ್ಕೆ ಎಷ್ಟರ ಮಟ್ಟಿಗೆ ಒಂದು ಶ್ರದ್ಧೆಯಿಂದ ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ರಾಜಕೀಯ ರಹಿತವಾದಂಥ ಪ್ರಯತ್ನ ಆಗ್ತದೆ ಅಂತಕ್ಕಂಥದ್ದನ್ನು ಗುರುತಿಸುವ ಪ್ರಯತ್ನ ಮಾಧ್ಯಮದಿಂದ ಆಗ್ತದೆ. ಇದು ಕೇವಲ ಸ್ಪಂದನ ವಾಹಿನಿ ಅಂತಲ್ಲ, ಎಲ್ಲ ವಾಹಿನಿಗಳೇ ಆಗಿರ್ಬೋದು, ಎಲ್ಲ ಮಾಧ್ಯಮದವರಾಗಿರ್ಬೋದು ಆ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಭಾಗದ ಜನತೆಯು ಕೂಡ ನಿಮ್ಮ ಜನಪ್ರತಿನಿಧಿಗಳಿಗೆ ನೀವು ಎಷ್ಟರ ಮಟ್ಟಿಗೆ ಇದನ್ನು ಜ್ಞಾಪಿಸ್ತೀರಿ, ಎಷ್ಟರ ಮಟ್ಟಿಗೆ ಇದನ್ನು ಒತ್ತಡವನ್ನು ತರುತ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾದ ಪ್ರಮುಖವಾದಂಥ ಅಂಶ. ಒಟ್ಟಾರೆಯಾಗಿ ಇದರ ಬಗ್ಗೆ ಒಂದು ಆಶಾವಾದವನ್ನು ನಾವು ಮುಂದಿನ ದಿನಗಳಲ್ಲಿ ಇಟ್ಕೊಳ್ಬೋದೇ, ಅಲ್ಲಿ ಅಂಡರ್ ಪಾಸ್ ನಿರ್ಮಾಣವಾಗುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಮಾರ್ಗ ಅಲ್ಲಿ ಒಂದು ಕಂಡುಕೊಳ್ಳುತ್ತೆ ಅಂತಕ್ಕಂಥ ನಿರೀಕ್ಷೆ ಇವತ್ತಿನಿಂದ ಮತ್ತಷ್ಟು ಕೂಡ ಹೆಚ್ಚಿಗೆ ಆಗ್ಬೋದು ಅಂತಕ್ಕಂಥದ್ದು. ಆ ನಿರೀಕ್ಷೆಯ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಒಗ್ಗಟ್ಟಾಗ್ತೀರಿ, ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಒಂದು ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರ ಮೇಲೆ ನೀವು ಒತ್ತಡವನ್ನು ತರ್ತೀರಿ ಅಂತಕ್ಕಂಥದ್ದು ಪ್ರಮುಖವಾದಂಥ ಪ್ರಶ್ನೆ. ಅದಕ್ಕೆ ನಿಮ್ಮ ಈ ಎಲ್ಲ ಜನನಾಯಕರುಗಳು ಕೂಡ ಎಷ್ಟರ ಮಟ್ಟಿಗೆ ಪೂರಕವಾದಂಥ ಮುಂದಿನ ಪ್ರಯತ್ನವನ್ನು ಮಾಡ್ತಾರೆ, ವಿಶೇಷವಾಗಿ ರಾಜಕೀಯ ರಹಿತವಾಗಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾದದ್ದು. ಆ ಬಗ್ಗೆ ಮುಂದಿನ ವರ್ತಮಾನಗಳನ್ನು ಕೂಡ ನಾವೆಲ್ಲರೂ ಕೂಡ ನಿರೀಕ್ಷಿಸೋಣ ಅಂತಕ್ಕಂಥ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.